ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಮ್ಮ ಎಫ್ ಡಿ ಎ ಎಕ್ಸಾಮಿನೇಷನ್ನಲ್ಲಿ ಕೆ ಪಿ ಎಸ್ ಸಿ ನವರು ಕೇಳಿದಂಥ ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಬಂದಿದ್ದೆ ವಿವರಣಾತ್ಮಕವಾಗಿ ಬಿಡಿಸ್ತಾ ಬಂದಿದ್ದೆ ಆ ಭಾಗವನ್ನು ಇವತ್ತು ಇಂದಿನ ತರಗತಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ ಎಫ್ ಡಿ ಎನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿರುವಂಥ ಕೆಲವು ಪ್ರಶ್ನೆಗಳನ್ನು ಎತ್ಕೊಂಡಿದ್ದೆ ಅಂದರೆ ಪ್ರಸ್ತುತವಾಗಿ ಆ ಪ್ರಶ್ನೆಗಳು ಚಾಲ್ತಿನಲ್ಲಿವೆ ಅಂಥ ಏರಿಯಾಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಬಂದಿದ್ದೆ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಎಫ್ ಡಿ ಎಕ್ಸಾಮಿನೇಷನ್ಸ್ಗೆ ಯಾವ ವಿಭಾಗದಲ್ಲಿ ಹೆಚ್ಚು ಕ್ವಶನ್ಸ್ ತೆಗಿತಾನೆ ಯಾವ ವಿಧದಲ್ಲಿ ಕ್ವಶನ್ಸ್ ತೆಗಿತಾನೆ ಅಂತ ಎಲ್ಪ್ ಆಗ್ತದೆ ಜೊತೆಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇವು ಹೆಲ್ಪ್ ಆಗ್ತಾ ಬರ್ತವೆ ಒಂದು ಕೇಳಿದಂಥ ಕ್ವಶನ್ಸು ಬೇರೆ ಇನ್ನೊಂದು ಯಾವುದೋ ಪರೀಕ್ಷೆನಲ್ಲಿ ಹೆಲ್ಪ್ ಆಗ್ತಾ ಬರ್ತದೆ ಅದರಿಂದ ತಾವುಗಳು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಏನಾಗುತ್ತೆ ಅಂದರೆ ಶೇಕಡ ಐವತ್ತರಷ್ಟು ಪ್ರಶ್ನೆಗಳು ಪುನರಾವರ್ತುವಂಥ ಸಾಧ್ಯತೆ ಇದೆ ಮತ್ತು ಅದೇ ಅದನ್ನೇ ಇಟ್ಕೊಂಡು ಪ್ರಶ್ನೆ ರೆಫರ್ ಮಾಡ್ತಾ ಕೊಡೋದರಿಂದ ನಿಮಗೆ ಅತ್ಯಂತ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ ಅದಕ್ಕೆ ಒಳ್ಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಂದಾಗ ಉತ್ತಮವಾದ ಅಂಕಗಳನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅದರಿಂದ ಬೆಸ್ಟು ಅಂಕಗಳು ಬರಬೇಕು ಅಂದರೆ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚು ಬಿಡಿಸ್ಬೇಕು ಅದನ್ನು ಬರೀ ಆ ಪ್ರಶ್ನೆಗೆ ಉತ್ತರ ಕೊಡೋದಲ್ಲ ಅದಕ್ಕೆ ಇನ್ನೇನು ಸಾಧ್ಯತೆಗಳಿದೆ ಎಲ್ಲ ನೋಡಿಕೊಂಡು ನಾವು ಚರ್ಚೆ ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಅಂಕವನ್ನು ಪಡೆದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ ಆ ಪ್ರಯತ್ನವಾಗಿ ಮುಂದುವರಿಸ್ತಾ ಇದ್ದೀನಿ ನಾನೀಗ ಮುಂದಿನ ಕೆಲವು ಪ್ರಶ್ನೆಗಳನ್ನು ನಾನು ಇಂದಿನ ದಿನ ಡಿಸ್ಕಸ್ ಮಾಡ್ತಾ ಬರ್ತೀನಿ ಮೊದಲನೇದಾಗಿ ಪ್ರಶ್ನೆ ಎತ್ಕೊತಿದ್ದೀನಿ ಈ ಪ್ರಶ್ನೆ ಎಫ್ ಡಿ ಎಕ್ಸಾಮಿನೇಷನ್ ಬಂದಿರೋದು ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇ ಎಫ್ ಜಿ ಎಚ್ ಐ ಜೆ ಕೆ ಯ ಸಂಕೇತ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಆದರೆ ಎಲ್ ಐ ಎಮ್ ಐ ಟಿಯ ಸಂಕೇತ ಏನು ಒಂದು ಗೊತ್ತಾಯಿತು ನಮಗೀಗ ಮೆಂಟಲೆಬಿಲಿಟಿ ಏರಿಯಾದಲ್ಲಿ ಬರ್ತದೆ ಈ ಕ್ವಶನ್ನು ಅಂತ ಮಾನಸಿಕ ಸಾಮರ್ಥ್ಯ ಅಲ್ಲಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಫ್ ಡಿ ಎಸ್ ಟಿ ಎನಲ್ಲಿ ಮೆಂಟಲ್ ಎಬಿಲಿಟಿ ಕೂಡ ಒಂದು ಏರಿಯಾ ಅಂತ ಗೊತ್ತಾಯಿತು ಮೆಂಟಲೆಬಿಲಿಟಿನಲ್ಲಿ ಇದು ಯಾವ ವಿಭಾಗ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಇದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತ ಕರಿತೀವಿ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಆದರೆ ಸಂಕೇತಿಸುವ ಪರೀಕ್ಷೆ ಅಂತ ಕರಿತೀವಿ ಸಂಕೇತಿಸುವ ಪರೀಕ್ಷೆ ಇದರಲ್ಲಿ ನಿಮಗೆ ಗೊತ್ತಿರಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಕಡ್ಡಾಯವಾಗಿ ಈ ಏರಿಯಾ ತೆಗಿತಾ ಇದ್ದಾನೆ ಯು ಪಿ ಸಿನಲ್ಲಿ ತೆಗಿತಿದ್ದಾನೆ ಅಲ್ಲಿಗೆ ಎಸ್ ಟಿ ಸಿ ಎಫ್ ಡಿ ಸಿನಲ್ಲೂ ತೆಗಿತಾನೆ ಯು ಪಿ ಎಸ್ ಸಿ ಐ ಎ ಅಲ್ಲೂ ತೆಗಿತಾನೆ ಅಂದರೆ ಪ್ರಶ್ನೆಗಳ ಶೈಲಿ ಚೇಂಜ್ ಆಗ್ತದೆ ಹೊರತು ಏರಿಯಾ ಮಾತ್ರ ಅದೇ ಇದೆ ಅಲ್ಲಿಗೆ ಈ ವಿಭಾಗದಲ್ಲಿ ಹೆಂಗೆ ತೆಗೆದಿದ್ದಾನೆ ಪೇಪರ್ನ ಅಂತ ನೋಡ್ತಾ ಬಂದರೆ ಒಂದು ಐದಾರು ಕ್ವಶನ್ ಪೇಪರ್ಗಳು ನೋಡಿಬಿಟ್ರೆ ಕೋಡಿಂಗ್ ಅಂಡ್ ಡಿ ಕೋಡಿಂಗಲ್ಲಿ ಯಾವ ಪ್ಯಾಟ್ರನ್ನ ತೆಗಿತಾನೆ ಅಂತ ಗೊತ್ತಾಗ್ಬಿಡುತ್ತೆ ಈ ಪ್ರಶ್ನೆ ನೋಡೋಣ ನಾನೀಗ ಮೊದಲೇ ಬರ್ತಿದ್ದೀನಿ ನನಗೀಗ ಸೂಕ್ಷ್ಮ ಗಮನಿಸ್ತೀನಿ ಇಲ್ಲಿ ಗಮನಿಸಿಲ್ಲ ಈಗ ಇ ಎಫ್ ಜಿ ಎಚ್ ಐ ಜೆ ಕೆ ಅಲ್ಲಿಗೆ ಇಂಗ್ಲೀಷ್ ಆಲ್ಪಬೆಟ್ಟಲ್ಲಿ ಮೊದಲ ಅಕ್ಷರಗಳಲ್ಲಿ ಇ ಎಫ್ ಜಿ ಎಚ್ ಆರಂಭದಿಂದ ಬಂದಿದ್ದಾರೆ ಎ ಬಿ ಸಿ ಡಿ ಬಿಟ್ಬಿಟ್ಟು ಇ ಎಫ್ ಜಿ ಎಚ್ ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದಾರೆ ಇ ಎಫ್ ಜಿ ಎಚ್ ಐ ಜೆ ಕೆ ವಿ ಯು ಟಿ ಅಲ್ಲಿಗೆ ವಿ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ ಅಲ್ಲಿಗೆ ಈ ಪ್ರಾಬ್ಲಮ್ ಗೊತ್ತಾಯಿತು ಆರಂಭದ ಹಿಂದ್ಗಡೆಯಿಂದ ಬಂದಿರೋಕ್ಕೆ ಮ್ಯಾಚ್ ಮಾಡ್ತಾ ಇದ್ದಾರೆ ಕೋಡಿಂಗ್ ಮಾಡಿದ್ದಾರೆ ಅದೇ ಥರ ಲಿಮಿಟ್ ಅನ್ನೋದಕ್ಕೆ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಮೊದಲು ಇವೆರಡರ ನಡುವಿನ ಸಂಬಂಧ ಗೊತ್ತಾಗಲಿಲ್ಲ ಅಂದರೆ ಮುಂದಿಂದ ಗೊತ್ತಾಗಲ್ಲ ಅದಕ್ಕೆ ಮೊದಲ ಸಂಬಂಧವನ್ನು ನಾವು ತಿಳ್ಕೊಂಬಿಡೋಣ ಅದಕ್ಕೆ ಮೊದಲು ಏನು ಮಾಡ್ತೀನಿ ಇಂಗ್ಲೀಷ್ ಅಲ್ಪ ಬೆಟ್ಟನ ಬರ್ಕೊತೀನಿ ಈ ಟಾಪಿಕ್ ಇದೇ ಥರದ್ದು ಏನಾರು ಬಂದರೆ ಮುಂದಿನ ದಿನಗಳಲ್ಲಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಎ ಇಂದ ಸ್ಟಾರ್ಟ್ ಮಾಡ್ತೀನಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಇಪ್ಪತ್ತಾರು ಅಕ್ಷರ ಬರ್ಕೊಳ್ಳಿ ಇಪ್ಪತ್ತಾರು ಅಕ್ಷರಕ್ಕೆ ಏನು ಮಾಡ್ಬಿಡ್ತೀನಿ ನಾನೀಗ ಮೊದಲು ಕೋಡಿಂಗ್ ಕೊಟ್ಕೊಂಡು ಬರ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಲ್ಲಿಗೀಗ ಎಂದ ಝಡ್ವರೆಗೆ ಒನ್ ಟು ಟ್ವೆಂಟಿ ಸಿಕ್ಸ್ ಕೊಟ್ಟಿದ್ದೀನಿ ಈಗ ನೀವು ಗಮನಿಸಣ ಇಲ್ಲಿ ಗಮನಿಸಿ ಆರಂಭದಲ್ಲಿ ಇ ಎಫ್ ಜಿ ಎಚ್ ಐ ಜೆ ಕೆ ಆ ಕಡೆಯಿಂದ ಬಂದಿದ್ದೀನಿ ನಮಗೀಗ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮಾಡಬೇಕಾದ ಕೆಲಸ ಏನಂದರೆ ಇನ್ನೊಂದು ಕೋಡಿಂಗ್ ಕೊಟ್ಬಿಡ್ತೀನಿ ನಾನೀಗ ಏನು ಕೋಡಿಂಗಿದು ಈ ಕಡೆಯಿಂದ ಬಂದುಬಿಡ್ತೀನಿ ನಾನೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ರಿವರ್ಸ್ ಬಂದಿದ್ದೀನಿ ಈಗ ನಿಮ್ಮ ಬರ್ಕೊಂಡಿರೋದ್ರಿಗೆ ನೀಟಾಗಿ ಅರ್ಥ ಆಗ್ತಾಯಿದೆ ಒಂದು ಕಡೆಯಿಂದ ಒನ್ ಟು ಟ್ವೆಂಟಿ ಸಿಕ್ಸು ಆ ಕಡೆಯಿಂದ ಬಂದಿದ್ದೀನಿ ಇಲ್ಲಿ ಎ ಇಸ್ತಾವ ಒನ್ ಅಲ್ಲಿ ಝಡ್ ಇಸ್ತ ಒನ್ ಈಗ ನಾನು ಮೊದಲ ಸಂಕೇತ ಎತ್ಕೊಂಡ್ಬಿಡ್ತೀನಿ ಪ್ರಾಬ್ಲಮನ್ನು ಇ ಎಫ್ ಜಿ ಎಚ್ ಐ ಜೆ ಕೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಕೇತ ಏನು ಕೊಟ್ಟಿದ್ದಾರೆ ವಿ ಇದು ಏನು ಮಾಡ್ತಾ ಬಂದಿದ್ದಾರೆ ಇಲ್ಲಿಗ ಫಸ್ಟ್ ನೋಡ ಇ ಎಫ್ ಜಿ ಎಚ್ ಈ ಇಲ್ಲಿ ಈ ಇಸ್ ದ ಫೈವ್ ಇ ಫೈವ್ ಈ ಕಡೆ ಬರೋಣ ಫೈವ್ ಯಾವುದು ವಿ ಇಸ್ ದ ಫೈವ್ ವಿ ಇಸ್ ದ ಫೈವ್ ಇಲ್ಲಿ ಇಸ್ ಫೈವ್ ಈಗ ವಿ ಮ್ಯಾಚ್ ಆಗ್ತಾ ಇದೆ ಈಗ ವಿ ಮ್ಯಾಚ್ ಆಗ್ತಾ ಇದೆ ವಿ ಯಾಕೆ ಮ್ಯಾಚ್ ಆಯ್ತು ಸರ್ ಅಂದರೆ ಐದು ಇಲ್ಲಿ ಕಡೆ ಐದು ಅಲ್ಲಿಗೆ ಆರನೇದು ಯಾವ್ದು ಮ್ಯಾಚ್ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಈಗ ಆರನೇದು ಯಾವ್ದು ಮ್ಯಾಚ್ ಆಗ್ತದೆ ಅಂದರೆ ಇಲ್ಲಿ ಸಿಕ್ಸ್ ಎಫ್ ಬಂತು ಸಿಕ್ಸ್ ಇಲ್ಲಿ ಬರ್ತಾ ಇದೆ ಇಲ್ಲಿಗ ಸಿಕ್ಸ್ ದಿಸ್ ಇಸ್ ಅ ಸಿಕ್ಸ್ ಇದು ಯು ಬಂತು ಯು ಬಂತು ನೆಕ್ಸ್ಟು ಸವೆನ್ನು ಜಿ ಇದೆ ಸವೆನ್ ಇದೆ ಮತ್ತು ಇಲ್ಲಿ ಬಂದಾಗ ಸವೆನ್ ಬಂದರೆ ಟಿ ಬರ್ತದೆ ಟಿ ಟಿ ಅದೇ ಥರ ಎಸ್ ಬರುತ್ತೆ ಅದೇ ಥರ ಆರ್ ಬರ್ತದೆ ಆರ್ ಬಂತು ಕ್ಯೂ ಬಂತು ನೆಕ್ಸ್ಟು ಪಿ ಬಂತು ನೀವು ಸೂಕ್ಷ್ಮ ಗಮನಿಸಬೇಕು ಮುಂದುವರಿತಾ ಹೋಗಿದ್ದೆ ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ಎಂಟು ಒಂಬತ್ತು ಹತ್ತು ಲಾಸ್ಟ್ಗೆ ಹನ್ನೊಂದು ಪಿವರೆಗೆ ಬಂದಿದೆ ಇದು ಹನ್ನೊಂದು ಮೇಲ್ಗಡೆದು ಹನ್ನೊಂದು ಇದು ಹನ್ನೊಂದು ಇದು ಹನ್ನೊಂದು ಇದು ಈ ಕಡೆಯಿಂದ ಹನ್ನೊಂದು ಈ ಕಡೆಯಿಂದ ಹನ್ನೊಂದು ಇದು ಈ ಕಡೆಯಿಂದ ಹನ್ನೊಂದು ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಅದೇ ಥರ ಬಂತು ನಿಮಗೆ ಅರ್ಥ ಆಗಿದೆ ಈಗ ಈ ಕಡೆದಕ್ಕೆ ಈ ಕಡೆದ ಮ್ಯಾಚ್ ಮಾಡಬೇಕು ಅಂತ ನೆಕ್ಸ್ಟ್ ಪ್ರಾಬ್ಲಮ್ ಬರ್ತಾ ಇದ್ದೀನಿ ಎಲ್ ಐ ಎಮ್ ಐ ಟಿ ಫಸ್ಟ್ ಕಂಡೀಷನ್ ನಂಬರ್ ಒನ್ ಈ ಕಡೆಯಿಂದ ಹೋಗ್ಬಿಡೋಣ ಅಕ್ಷರ ನೋಡೋಣ ಎಲ್ಲ ಟೊಲು ಎಲ್ ಟೊಲು ನಾವೀಗ ಸುಮ್ಮನೆ ಇರಂಗಿಲ್ಲ ಈಗ ಈ ಕಡೆಯಿಂದ ಬರಬೇಕಾಗಿದೆ ನಾವೀಗ ಈಗ ಎನ್ನು ಇಲ್ಲಿ ಬಂದಾಗ ಟೊಲುಗೆ ಇಲ್ಲ ಯಾವುದು ಬರ್ತದೆ ಅಂದರೆ ಓ ಬರ್ತದೆ ಟೊಲುಗೆ ಓ ಬಂತು ಆಟೋಮೆಟಿಕಲಿ ಓ ಇಸ್ ದ ಮ್ಯಾಚಿಂಗ್ ಆಗ್ತದೆ ನೆಕ್ಸ್ಟ್ ಬರ್ತಾ ಇದ್ದೀನಿ ಹೈ ಇದೆ ಹೈ ಯಾವುದಿದು ಒಂಬತ್ತಿದೆ ಇಲ್ಲಿಗೆ ಐ ಒಂಬತ್ತಿದೆ ಅದೇ ಥರ ಒಂಬತ್ತನ್ನು ನೋಡ್ಬೇಕು ನಾನೀಗ ಒಂಬತ್ತು ಕೆಳಗಡೆಯಿಂದ ಒಂಬತ್ತು ಮೇಲುಗಡೆಯಿಂದ ಒಂಬತ್ತು ಹಾಕ್ಕೊಂಡಿದ್ದೆ ಕೆಳಗಡೆಯಿಂದ ಒಂಬತ್ತು ಒಂಬತ್ತು ಅಂದಾಗ ಆರು ಎಮ್ ನೋಡೋಣ ಎಮ್ ಯಾವುದು ಇಲ್ಲಿ ಹದಿಮೂರು ಎಮ್ ಇದು ಹದಿಮೂರು ಈ ಕಡೆಯಿಂದ ನಾವು ಹದಿಮೂರು ನೋಡಬೇಕು ಹದಿಮೂರು ನೋಡಿರೆ ಎನ್ನಿಸ್ತಾ ಹದಿಮೂರು ಎನ್ ಹದಿಮೂರು ಐಗೆ ಮತ್ತೆ ಕಂಡುಹಿಡಬೇಕಾದ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಕಂಡು ಹಿಡ್ತಿದ್ವಿ ಐಗೆ ಐಗೆ ಏನಂದರೆ ಆರು ನೆಕ್ಸ್ಟು ಟೀಗೆ ಟಿ ನೋಡಿಬಿಡ್ತೀನಿ ನಾನೀಗ ಪಿ ಕ್ಯೂ ಆರ್ ಎಸ್ ಟಿ ಟಿ ಇದು ಇಪ್ಪತ್ತು ಈ ಕಡೆ ಬಂದಾಗ ಇಪ್ಪತ್ತು ಇಲ್ಲಿ ಇಪ್ಪತ್ತನೇದು ಬರಬೇಕು ಇಪ್ಪತ್ತನೇದು ಬಂದರೆ ಜಿ ಬರ್ತದೆ ಜಿ ಒಂಬತ್ತನೇದಕ್ಕೆ ಮೇಲುಗಡೆಯಿಂದ ಒಂಬತ್ತನೇದಕ್ಕೆ ಕೆಳಗಡೆಯಿಂದ ಒಂಬತ್ತು ಅದೇ ಥರ ಮ್ಯಾಚ್ ಮಾಡ್ತಾ ಬಂದಿದ್ದಾರೆ ಆನ್ಸರು ಓ ಆರ್ ಓ ಆರ್ ಎನ್ ಆರ್ ಜಿ ಓ ಆರ್ ಎನ್ ಆರ್ ಜಿ ಓ ಆರ್ ಎನ್ ಆರ್ ಜಿಯಿಂದ ಆನ್ಸರ್ಸು ಇಲ್ಲಿದೆ ಫೋರ್ತ್ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಇನ್ನೊಮ್ಮೆ ಗಮನಿಸಬೇಕು ಮೊದಲಿಂದ ಒನ್ ಟು ಟ್ವೆಂಟಿ ಸಿಕ್ಸ್ ಬರೆದಿದ್ದೀವಿ ಯಾವುದು ಒಂದರಿಂದ ಟ್ವೆಂಟಿ ಸಿಕ್ಸ್ ಹೋಗ್ಬೇಕಾದ್ರೆ ಯಾವ ಡಿಜಿಟು ಅಥವಾ ನಂಬರು ಮ್ಯಾಚ್ ಆಗ್ತದೆ ನೋಡಿಕೊಂಡ್ರೆ ಈ ಕಡೆಯಿಂದ ಬರೋದಕ್ಕೆ ಅದು ಮ್ಯಾಚ್ ಆಗ್ತದೆ ಎಂದ ಝಡ್ವರೆಗೆ ಎ ವರೆಗೆ ಈ ಸಂಕೇತದಲ್ಲಿ ಇದನ್ನು ಫಾಲೋ ಮಾಡಬೇಕಾಗುತ್ತೆ ಮುಂದೆ ಯಾವತ್ತಾರು ಕೂಡ ಈ ಥರ ಪ್ರಾಬ್ಲಮ್ಸ್ ಕೊಟ್ಟರೆ ಸುಲಭವಾಗಿ ಬಿಡಿಸ್ಬೋದು ಇದು ಮಾ ಮೆಂಟಲ್ ಎಬಿಲಿಟಿನಲ್ಲಿ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಏರಿಯಾದಲ್ಲಿ ಬರುವಂಥದ್ದು ಇದನ್ನೇ ಸಣ್ಣ ಬದಲಾವಣೆ ಮಾಡಿ ಕೊಡ್ತಾ ಬರ್ತಾನೆ ಏನು ಮಾಡಿದ್ರೆ ನಿಮ್ಗೆ ಇದೊಂದು ಪ್ಯಾಟ್ರನ್ ಗೊತ್ತಿದ್ರೆ ಇನ್ಯಾವುದೇ ಕಾಂಪಿಟಿವ್ ಇದಕ್ಕೆ ಎಸ್ ಟಿ ಎಗ್ ಬರ್ಬೋದು ಇಲ್ಲ ಕೆ ಪಿ ಎಸ್ ಸಿ ನಡೆಸುವಂಥ ಸಿ ಗ್ರೂಪಲ್ಲಿ ಬರ್ಬೋದು ಯಾವುದೋ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಬರ್ಬೋದು ಪಿ ಸಿನಲ್ಲಿ ಸಣ್ಣ ಚೇಂಜಸ್ ಮಾಡಿ ಬರ್ಬೋದು ನಿಮಗೆ ಈ ಪ್ಯಾಟ್ರನ್ ಮೈಂಡಾಗಿದ್ದರೆ ಬಿಡಿಸ್ಬೇಕಾದ್ರೆ ಸುಲಭ ಆಗ್ತದೆ ಮೆಂಟಲಿಬಿಟಿ ಏರಿಯಾ ಬಂದಿದೆ ನೆಕ್ಸ್ಟ್ ಕಮ್ ಟು ದ ಮುಂದಿನ ಪ್ರಾಬ್ಲಮ್ ಬರ್ತಾ ಇದ್ದೀನಿ ಮುಂದಿನ ಯಾವ್ದು ಯಾವ ಪ್ರಶ್ನೆಯನ್ನು ತೆಗೆದಿದ್ರೆ ನೋಡೋಣ ಈಗ ಇದರೊಳಗಡೆ ನಮ್ಮ ಕೆ ಪಿ ಸಿನಲ್ಲೇ ತೆಗೆದಿರುವಂಥದ್ದು ಜಿ ಎಸ್ ಟಿ ಇಂದ ವಿನಾಯಿತಿ ಪಡೆದದ್ದು ಯಾವುದು ಜಿ ಎಸ್ ಟಿ ಅನ್ನೋದು ಫಸ್ಟ್ ನೋಡಬೇಡಣ ಆನ್ಸರ್ ಆಮೇಲೆ ನೋಡೋಣ ವಾಟ್ ಈಸ್ ಜಿ ಎಸ್ ಟಿ ಜಿ ಎಸ್ ಟಿ ಅಂತಿದ್ದಂಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಜಿ ಎಸ್ ಟಿ ಅಂತ ಗೂಡ್ಸ್ ಅಂದಾಗ ಸರ್ ಸರಕು ಮತ್ತು ಸೇವೆಗಳ ತೆರಿಗೆ ಅಂತ ಜಿ ಎಸ್ ಟಿ ಇದು ಎರಡು ಸಾವಿರದ ಹದಿನೇಳು ಜುಲೈ ಒಂದರಿಂದ ಜಾರಿ ಬಂತು ಟೂ ತೌಸಂಡ್ ಸೆವೆಂಟೀನ್ ಜುಲೈ ಒನ್ ಜಿ ಎಸ್ ಟಿ ಈ ಜಿ ಎಸ್ ಟಿಯನ್ನು ನಮ್ಮ ದೇಶದಲ್ಲಿ ಏಕರೂಪದ ಏಕರೂಪದ ತೆರಿಗೆಯನ್ನು ಮಾಡೋದಕ್ಕಾಗಿ ಇನ್ಡೈರೆಕ್ಟ್ ಟ್ಯಾಕ್ಸನ್ನು ಪರೋಕ್ಷ ತೆರಿಗೆಯನ್ನು ಮಾಡೋದಕ್ಕಾಗಿ ಒಂದು ಪದ್ಧತಿಯನ್ನು ಜಾರಿ ಮಾಡಿದ್ವು ಜಿ ಎಸ್ ಟಿ ಅಂತ ಎಲ್ಲ ತೆರಿಗೆಗಳನ್ನು ವಿಲೀನಗೊಳಿಸಿ ದೇಶಾದ್ಯಂತ ಏಕರೂಪದ ತೆರಿಗೆಯನ್ನು ಮಾಡಿದ್ವು ಒಂದು ದೇಶ ಒಂದು ತೆರಿಗೆ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಸಂವಿಧಾನ ಇದೆ ಒಂದು ಧ್ವಜ ಇದೆ ಒಂದು ರಾಷ್ಟ್ರಗೀತೆ ಇದೆ ಒಂದು ತೆರಿಗೆ ಅಂತ ಮಾಡೋ ಉದ್ದೇಶದಲ್ಲಿ ದೇಶಾದ್ಯಂತ ಬೇರೆ ಬೇರೆ ಟ್ಯಾಕ್ಸ್ಗಳಿದ್ದವು ನಮ್ಮಲ್ಲಿ ಕೂಡ ವ್ಯಾಟ್ ಇತ್ತು ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಟ್ತಾ ಇದ್ದೋ ಎಲ್ಲವನ್ನು ವಿಲೀನಗೊಳಿಸಿ ಒಂದೇ ರೂಪದ ಏಕರೂಪದ ತೆರಿಗೆಯನ್ನು ಈವನ್ ಜಮ್ಮು ಕಾಶ್ಮೀರಕ್ಕೂ ಕೂಡ ಅಪ್ಲೈ ಆಗುವಂತೆ ದೇಶದ ಎಲ್ಲ ಬಾಕು ಜಮ್ಮು ಕಾಶ್ಮೀರಕ್ಕೆ ಈಗ ಅಪ್ಲೈ ಆಗುತ್ತೆ ಅದಕ್ಕೆ ಅದಕ್ಕಿಂತ ಮುಂಚಿತವಾಗಿ ಮೊದಲು ಅಪ್ಲೈ ಆಗ್ತಿಲ್ಲ ಎಲ್ಲವೂ ಯಾಕೆಂದರೆ ಮುನ್ನೂರ ಎಪ್ಪತ್ತನೇ ವಿಧಿ ಇದ್ದಾಗಲೂ ಕೂಡ ಇದು ಅಪ್ಲೈ ಆಗ್ತಾ ಇತ್ತು ಈಗಲೂ ಅಪ್ಲೈ ಆಗುತ್ತೆ ಜಿ ಎಸ್ ಟಿಯನ್ನು ಮಾಡ್ತಾ ಬಂದರು ಅದಕ್ಕೆ ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತಾ ಬರ್ತೀವಿ ನೂರ ಇಪ್ಪತ್ತ ಎರಡನೇ ನೂರ ಇಪ್ಪತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಸಂವಿಧಾನಾತ್ಮಕ ತಿದ್ದುಪಡಿ ತಿದ್ದುಪಡಿ ಮಸೂದೆ ಕಮ್ ಕನ್ಫ್ಯೂಸ್ ಆಗಬಾರ್ದು ಮಸೂದೆ ಬೇರೆ ಬಿಲ್ಲೇ ಬೇರೆ ಇದು ಆಕ್ಟೇ ಬೇರೆ ಫಸ್ಟು ಬಿಲ್ಲನ್ನು ಮಂಡನೆ ಮಾಡ್ತಾರೆ ಟೂ ತೌಸಂಡ್ ಸಿಕ್ಸ್ಟೀನು ಬಿಲ್ ಹೆಸರು ಟೂ ತೌಸಂಡ್ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು ಟೂ ತೌಸಂಡ್ ಸಿಕ್ಸ್ಟೀನ್ ನೂರ ಇಪ್ಪತ್ತೆರಡನೇ ಒನ್ ಟ್ವೆಂಟಿ ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲು ಟೂ ತೌಸಂಡ್ ಸಿಕ್ಸ್ಟೀನು ಇನ್ನು ಮಂತ್ ಆಫ್ ಆಗಸ್ಟಲ್ಲಿ ಇದು ಎರಡು ಹೌಸಲ್ಲು ಅಪ್ರೂವ್ ಆಗೋಯಿತು ಅಪ್ರೂವ್ ಆದಮೇಲೆ ಇಟ್ ಎ ಒನ್ ನಾಟ್ ಒನ್ ನೂರ ಒಂದನೇ ಸಂವಿಧಾನಾತ್ಮಕ ತಿದ್ದುಪಡಿ ತಿದ್ದುಪಡಿ ಬೇರೆ ಮತ್ತು ಮಸೂದೆ ಬೇರೆ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಮಸೂದೆಗಳು ಮಸೂದೆಗಳು ಸಂಸತ್ತಿನ ಎರಡೂ ಸದನಕ್ಕೆ ಅಂಗೀಕಾರವಾಗಿ ರಾಷ್ಟ್ರಪತಿಗಳಿಂದ ಅಂಕಿತ ಬಿದ್ದ ಮೇಲೆ ಅದು ಮಸೂದೆ ಆಕ್ ಮಸೂದೆ ತಿದ್ದುಪಡಿ ಆಗ್ತದೆ ತಿದ್ದುಪಡಿಯ ನಂತರ ಬರೋದೇ ಮಸೂದೆ ಇದನ್ನು ಬಿಲ್ ಅಂತ ಕರಿತೀವಿ ಇದನ್ನು ಅಮೆಂಡ್ಮೆಂಟ್ ಅಂತ ಕರಿತೀವಿ ಮುಂದಿನ ಕಾನ್ಸ್ಟಿಟ್ಯೂಷನ್ ಕ್ಲಾಸಿಗೆ ಯಾವತ್ತಾದರೂ ಬಿಲ್ಗೂ ಮತ್ತು ಬಿಲ್ ಹೇಗೆ ಮಂಡನೆ ಮಾಡ್ತಾರೆ ಅದು ಹೇಗೆ ಅಮೆಂಡ್ ಆಗ್ತದೆ ಅನ್ನೋದು ಹೇಳ್ತಾ ಬರ್ತೀನಿ ಇದ ನೂರ ಒಂದನೇ ಸಂವಿಧಾನತ್ಮ ತಿದ್ದುಪಡಿ ಕನ್ಫ್ಯೂಸ್ ಆಗಬೇಡಿ ತಿದ್ದುಪಡಿ ಕೇಳಿದಾಗ ಒನ್ ನಾಟ್ ಒನ್ ಬರೀರಿ ಅಮೆಂಡ್ಮೆಂಟ್ ಬಿಲ್ ಕೇಳಿದಾಗ ನೂರ ಇಪ್ಪತ್ತೆರಡನೇ ಅಮೆಂಡ್ಮೆಂಟ್ ಬಿಲ್ ಬರೀಬೇಕು ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿಗೆ ಎರಡಕ್ಕೂ ವ್ಯತ್ಯಾಸ ಗೊತ್ತಾಗಿದೆ ಈ ಬಿಲ್ಲು ಪಾಸಾಗಿ ಅಮೆಂಡ್ ಆಯಿತು ಅದು ಎರಡು ಸಾವಿರದ ಹದಿನೇಳು ಜುಲೈ ಒಂದಕ್ಕೆ ಜಾರಿ ಬಂತು ನಮ್ಮಲ್ಲಿ ಜಿ ಎಸ್ ಟಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಐದು ಥರದ ತೆರಿಗೆ ಇದನ್ನು ಹಾಕ್ಕೊಂಡಿದ್ದೀವಿ ಒಂದು ಝೀರೋ ಪರ್ಸೆಂಟು ಎರಡನೇದು ಬಂದಾಗ ಫೈವ್ ಪರ್ಸೆಂಟು ಕೆಲವು ಐಟಮ್ಸ್ಗಳಿಗೆ ವಸ್ತುಗಳಿಗೆ ಫೈವ್ ಪರ್ಸೆಂಟು ಕೆಲವಕ್ಕೆ ಟ್ವೆಲ್ ಪರ್ಸೆಂಟ್ ಇದೆ ಕೆಲವು ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ಇದೆ ಕೆಲವಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಐದು ಪ್ರಕಾರದ ಟ್ಯಾಕ್ಸನ್ನು ಹಾಕ್ತಾ ಇದ್ದೀವಿ ಅಲ್ಲಿಗೆ ಝೀರೋ ಅಂದರೆ ವಿನಾಯಿತಿ ಹೊಂದಿದೆ ಅಂತ ಅರ್ಥ ಝೀರೋ ಪಡ್ಕೊಂಡಿರೋವೆಲ್ಲ ವಿನಾಯಿತಿ ಇದಾವೆ ಆ ಟ್ಯಾಕ್ಸಿಂದ ವಿನಾಯಿತಿಯನ್ನು ಹೊಂದಿರುವಂಥಕ್ಕೆ ಎಕ್ಸೆಪ್ಷನ್ಸ್ ಅಂತ ಕರಿತೀವಿ ಝೀರೋ ಪರ್ಸೆಂಟ್ ಯಾವುದಾದರೂ ಸ್ವಲ್ಪ ಉಪಯುಕ್ತವಾಗಿದೆ ಸಮಾಜಕ್ಕೆ ಎಂದಾಗ ಸ್ವಲ್ಪ ಕಡಿಮೆ ಹಾಕಿದ್ದಾರೆ ಅದನ್ನು ಫೈವ್ ಪರ್ಸೆಂಟ್ ಐಷಾರಾಮಿ ವಸ್ತುಗಳಿಗೆ ಐಸಾರಾ ಐಷಾರಾಮಿ ಲಕ್ಸುರಿಯಸ್ ಪ್ರಾಡಕ್ಟ್ಸ್ಗಳಿಗೆ ರೆಫ್ರಿಜಿರೇಟರ್ಗಳಿರ್ಬೋದು ಐಷಾರಾಮಿ ವಸ್ತುಗಳಿಗೆಲ್ಲ ಟ್ವೆಂಟಿ ಏಟ್ ಪರ್ಸೆಂಟಷ್ಟು ಹಾಕಿದ್ದಾರೆ ಇಲ್ಲಿಗೆ ಸ್ಲ್ಯಾಬ್ಸು ಚೇಂಜ್ ಆಗ್ತಾ ಹೋಗಿದೆ ಝೀರೋ ಟು ಟ್ವೆಂಟಿ ಏಯ್ಟು ಅಲ್ಲಿಗೆ ಐದು ಪ್ರಕಾರದ ವಿಧದ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಕೇಳಿರೋ ಪ್ರಶ್ನೆ ಏನಂದರೆ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದದ್ದು ಯಾವುದು ಅಂತ ಕೇಳೋರಿ ಅಲ್ಲಿಗೆ ಅರ್ಥ ಇನ್ನೊಂದು ಕ್ವಶನ್ ತೆಗಿಬೋದಲ್ಲಿ ಝೀರೋ ಪರ್ಸೆಂಟ್ ವಿನಾಯಿತಿ ಯಾವ್ಯಾವ ಕೊಟ್ಟಿದ್ದಾರೆ ಅಂತಲೂ ಕೇಳಬಹುದು ಮೇಜರಗೆ ಮೇಜರಾಗೆ ನಮಗೆ ಬರ್ತಾ ಇದ್ದಾಗ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಪೆಟ್ರೋಲಿಯಮ್ಮು ಇದು ಸ್ಟೇಟ್ ಆಗ್ತಾ ಬರ್ತದೆ ರಾಜ್ಯಕ್ಕೆ ಬಿಟ್ಟಿದ್ದಾರೆ ಆ ಟ್ಯಾಕ್ಸನ್ನು ರಾಜ್ಯವೇ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಮಾಡ್ಬೋದು ಅವರಿಗೆ ಬಿಟ್ಟಿರುವಂಥದ್ದು ಎರಡನೇದು ಬಂದಾಗ ಎಲೆಕ್ಟ್ರಿಸಿಟಿ ವಿದ್ಯುತ್ ವಿದ್ಯುತ್ ಕೂಡ ಇದೆ ಮೂರನೇದು ಬಂದಾಗ ಆಲ್ಕೋಹಾಲು ಆಲ್ಕೋಹಾಲು ಲಿಕ್ಕರ್ಸ್ಗಳು ಆಲ್ಕೋಹಾಲು ಈ ಮೂರಕ್ಕೂ ಯೆ ವಿನಾಯಿತಿ ಇದೆ ಮೇಜರಾಗಿ ಇನ್ನು ಕಾಲ್ಕಾಲಕ್ಕೆ ವಿನಾಯಿತಿಯನ್ನು ಕೊಡ್ತಾ ಬರ್ತಾರೆ ಇನ್ನೂ ಮುಂದೆ ಬಂದಾಗ ಇಷ್ಟೇನ ಸರ್ ಅಂದರೆ ಬೇರೆ ಸುಖ ಬೆಟ್ಟ ಐಟಮ್ಸವೇ ನ್ಯೂಸ್ ಪೇಪರ್ಸ್ಗೆ ಝೀರೋ ಪರ್ಸೆಂಟ್ ಇದೆ ಪ್ರಿಂಟಿಂಗು ಟೆಕ್ಸ್ಟ್ ಬುಕ್ಗಳಿಗೆ ಝೀರೋ ಪರ್ಸೆಂಟ್ ಇದೆ ಮಕ್ಕಳು ಓದ್ಕೊಳ್ಳಿ ಅಂತೇಳಿ ಸುಮಾರಕ್ಕೆ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಜೂಟು ನ್ಯೂ ಜೂಟ್ ಇಂಡಸ್ಟ್ರಿ ಇಂಥಕ್ಕೆಲ್ಲಕ್ಕೂ ಕೂಡ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಈ ಪ್ರಶ್ನೆನಲ್ಲಿ ಎತ್ಕೊಂಡ್ರೆ ನಾನೀಗ ಬರುವಂಥ ಆನ್ಸರ್ ಏನಂದರೆ ಇಲ್ಲಿ ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲ ಎರಡನೇ ಬಂದಾಗ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಇಸ್ ಆನ್ಸರ್ ಈಸ್ ಕರೆಕ್ಟ್ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲು ಈ ಆನ್ಸರ್ ಕರೆಕ್ಟ್ ಅಂದರೆ ಪೆಟ್ರೋಲಿಯಂ ಇದೆ ಮತ್ತು ಎರಡನೇ ಬಂದಾಗ ಆಲ್ಕೋಹಾಲ್ ಇದೆ ವಿದ್ಯುತ್ತು ಕೂಡ ಬರ್ತದೆ ಇದು ಆನ್ಸರ್ ಕರೆಕ್ಟ್ ಇದೋ ಝೀರೋ ಪರ್ಸೆಂಟು ಇನ್ನು ಕೆಲವಕ್ಕೆ ಸ್ವಲ್ಪ ಪ್ರಮಾಣದಾಗ ಹಾಕಿದ್ದಾರೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಹೋಗುತ್ತೆ ಜುಲೈ ಒಂದನ್ನು ನಾವು ಜಿ ಎಸ್ ಟಿ ಡೇನಾಗಿ ಆಚರಣೆ ಮಾಡ್ತೀವಿ ಕಾಲಕಾಲಕ್ಕೆ ರಿವಿ ರಿವೈಸ್ ಮಾಡ್ತಾ ಇರ್ತಾರೆ ಐಟಮ್ಸ್ಗಳು ಕೆಲವು ಹನ್ನೆರಡರವು ಹದಿನೆಂಟಕ್ಕೆ ಬರ್ತವೆ ಹದಿನೆಂಟರವು ಹನ್ನೆರಡಕ್ಕೆ ಬರ್ತವೆ ಕಾಲಕಾಲಕ್ಕೆ ಚೇಂಜಸ್ ಮಾಡ್ತಾ ಬರ್ತಾರೆ ಜಿ ಎಸ್ ಟಿ ಮಂಡಳಿ ವಿತ್ತ ಸಚಿವರ ನೇತೃತ್ವದಲ್ಲಿ ಸೇರಿ ಕಾಲಕಾಲಕ್ಕೆ ಬೇರೆ ಬೇರೆ ಸ್ಥಳದಲ್ಲಿ ಸೇರಿ ಅದನ್ನು ರಿವೈಸ್ ಮಾಡ್ತಾ ಹೋಗುತ್ತೆ ಪರಿಷ್ಕರಣೆ ಮಾಡ್ತಾ ಬರ್ತಾರೆ ಬದಲಾವಣೆಗಳನ್ನು ನೀವು ಗಮನಿಸಬೇಕಾಗುತ್ತೆ ಈ ಕಾನ್ಸೆಪ್ಟನ್ನು ನಾವು ಈ ಜಿ ಎಸ್ ಟಿ ಕಾನ್ಸೆಪ್ಟ್ ನಮಗೆ ಎರಡು ಟೈಪು ಇದು ಮಾಡ್ತೀವಿ ಸಿ ಜಿ ಎಸ್ ಟಿ ಮತ್ತು ಎಸ್ ಟಿ ಎಸ್ ಟಿ ಅಂತ ಕರಿತಾ ಬರ್ತೀವಿ ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಸಿ ಜಿ ಎಸ್ ಟಿ ಮತ್ತು ಎಸ್ ಟಿ ಎಸ್ ಟಿ ಡೂ ಎಲ್ ಟೈಪ್ಸ್ ಜಿ ಎಸ್ ಟಿ ಇದೆ ಇದು ಇದನ್ನು ವಿ ಆರ್ ಬಾರೋಡ್ ಫ್ರಮ್ ದ ಕೆನಡಾದಿಂದ ಎರಡು ಪಡ್ಕೊಂಡಿದ್ವಿ ಕೆನಡಾ ಕೆನಡಾ ದೇಶದಿಂದ ಜಿ ಎಸ್ ಟಿ ಕಾನ್ಸೆಪ್ಟನ್ನು ಪಡ್ಕೊಂಡಿ ನಮ್ಮ ಪದ್ಧತಿ ಅನೇಕ ದೇಶದಲ್ಲಿದೆ ಬಟ್ ನಮ್ದು ಯಾವ್ದು ಮಾಡಲ್ ಅಂದರೆ ಕೆನಡಾ ಮಾಡಲ್ ಅಂತ ನಿಮಗೆ ಗಮನಿಸ್ಬೇಕು ಎಕನಾಮಿಕ್ಸಲ್ಲಿ ಮೂರು ಅಂಶ ಗಮನಿಸ್ತೀವಿ ಒನ್ನೇದು ಬಂದಾಗ ಜಿ ಎಸ್ ಟಿ ಅಂತ ಬಂದರೆ ಕೆನಡಾ ಹಾಕ್ಕೊಳ್ಳಿ ಬ ಇದು ಬಂದಾಗ ಬಜೆಟ್ ಬಂದಾಗ ಬಜೆಟ್ ಬಗ್ಗೆ ಬಂತು ಅಂದರೆ ಬ್ರಿಟನ್ ಹೋಗುತ್ತೆ ವಿ ಆರ್ ಫಾಲೋಡ್ ದ ಬ್ರಿಟನ್ ಮೆಥಡ್ ಅಂತ ಕರಿತಾ ಬರ್ತೀವಿ ಗೊತ್ತಿರಲಿ ನಿಮಗೆ ಸಂಜೆ ಹೊತ್ತೇ ನಾವು ಐದು ಗಂಟೆಯಲ್ಲಿ ಬಜೆಟನ್ನು ಮಂಡಿಸ್ತಾ ಇದ್ದೆವು ನಮ್ಮ ಬಿ ಜೆ ಪಿ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬರೋದ್ಕಿಂತ ಮುಂಚಿತವಾಗಿ ಐದು ಗಂಟೆಯಲ್ಲಿ ಯಾಕೆಂದರೆ ಬ್ರಿಟನ್ನಿನ ಟೈಮನ್ನು ಇಟ್ಕೊಂಡು ನಾವು ಬಜೆಟ್ ಮಂಡಿಸ್ತಾ ಇದ್ದಿದ್ದು ಕಾನ್ಸೆಪ್ಟ್ ಅಲ್ಲ ಬ್ರಿಟನ್ದು ಪಂಚವಾರ್ಷಿಕ ಯೋಜನೆಗಳು ಫೈವ್ ಇಯರ್ಸ್ ಪ್ಲ್ಯಾನ್ಸ್ ಅಂತ ಕರಿತಾ ಬರ್ತೀವಿ ಪಂಚವಾರ್ಷಿಕ ಯೋಜನೆಗಳೆಲ್ಲ ವಿ ಆರ್ ಬಾರೋಡ್ ಫ್ರಮ್ ದ ರಷ್ಯಾ ರಷ್ಯಾದಿಂದ ಸ್ಟಾಲಿನ್ ಸರ್ಕಾರ ಅಡಾಪ್ಟ್ ಮಾಡಿಕೊಟ್ಟಿದ್ದು ಗೋಸ್ ಪ್ಲಾನ್ ಅಂತ ಫೈವ್ ಇಯರ್ ಪ್ಲ್ಯಾನ್ ಕಾನ್ಸೆಪ್ಟನ್ನು ರಷ್ಯಾದಿಂದ ಎಕನಾಮಿಕ್ಸಲ್ಲಿ ಈ ಮೂರು ಕಾನ್ಸೆಪ್ಟ್ ಭಾಳ ಮುಖ್ಯವಾದ ಜಿ ಎಸ್ ಟಿ ಫ್ರಮ್ ದ ಕೆನಡಾ ಬಜೆಟ್ ಫ್ರಮ್ ದ ಬ್ರಿಟನ್ ಫೈವ್ ಇಯರ್ ಪ್ಲಾನ್ ಫ್ರಮ್ ದ ರಷ್ಯಾ ರಷ್ಯಾದಿಂದ ಫೈವ್ ಹೇಗೆ ಸಂವಿಧಾನದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ದೇಶದಿಂದ ಎರಲ್ಲಿ ಪಡ್ಕೊಂಡು ಪಡ್ಕೊಂಡಿದ್ದೀವೋ ರಾಜ್ಯ ನಿರ್ದೇಶಕ ತತ್ವವನ್ನು ಐರಿಷಿಂದ ಪಾರ್ಲಿಮೆಂಟ್ರಿ ಮೆಥಡನ್ನು ಬ್ರಿಟನ್ನಿಂದ ಪೌರತ್ವವನ್ನು ಬ್ರಿಟನ್ನಿಂದ ಮೂಲಭೂತ ಹಕ್ಕುಗಳನ್ನು ಅಮೆರಿಕಾದಿಂದ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾದಿಂದ ಹೀಗೆ ತಿದ್ದುಪಡಿಯನ್ನು ಆಫ್ರಿಕಾದಿಂದ ಅದೇ ಥರ ಎಕನಾಮಿಕ್ಸಲ್ಲಿ ಈ ಮೂರು ಟಾಪಿಕ್ಸ್ ಇಂಪಾರ್ಟೆಂಟ್ ಜಿ ಎಸ್ ಟಿ ಫ್ರಮ್ ದ ಕೆನಡಾ ಡ್ಯೂಯಲ್ ಎಲ್ ಸಿಸ್ಟಮು ಅದರಲ್ಲಿ ಇದನ್ನು ಐದು ಪ್ರಕಾರದ ಟ್ಯಾಕ್ಸ್ ಇದೆ ಒಂದು ಝೀರೋ ಮತ್ತು ತಿದ್ದುಪಡಿ ಕೇಳ್ತಾನೆ ಮಸೂದೆ ಕೇಳ್ತಾ ಬರ್ತಾನೆ ಒಂದು ದಿನ ಸವಿಸ್ತಾರವಾಗಿ ಜಿ ಎಸ್ ಟಿ ಬಗ್ಗೆ ಮಾತಾಡ್ಬೋದು ಆ ಮಾತಾಡಿದಾಗ ಮುಂದಿನ ಪರೀಕ್ಷೆನಲ್ಲಿ ಗ್ಯಾರಂಟಿ ಇಂಪಾರ್ಟೆಂಟ್ ಮುಂದೆ ಬರುವಂಥ ಎಸ್ ಟಿ ಸಿ ಎಫ್ ಡಿ ಸಿ ಮತ್ತೆ ಬಂದಾಗ ಕೆ ಎಸ್ ಪರೀಕ್ಷೆನಲ್ಲಿ ಕೂಡ ಕೇಳ್ಬೋದು ಇದರಲ್ಲಿ ಟೈಪ್ಸ್ ಆಫ್ ಟ್ಯಾಕ್ಸ್ಗಳು ಕೇಳ್ಬೋದು ಮತ್ತು ಎಲ್ಲಿಂದ ಎರಡು ಪಡ್ಕೊಂಡಿದ್ರ ಅಂತ ಕೇಳ್ಬೋದು ಬಿಲ್ಗಳ ಬಗ್ಗೆ ಕೇಳ್ಬೋದು ಎವರಿ ಇಯರ್ ಜುಲೈ ಒನ್ ಇಷ್ಟೇ ಜಿ ಎಸ್ ಟಿ ಡೇನಾಗಿ ಆಚರಣೆ ಮಾಡ್ತಾರೆ ಜಿ ಎಸ್ ಟಿ ಡೇನಾಗಿ ಆಚರಣೆ ಮಾಡೋ ಉದ್ದೇಶ ಜಾರಿಗೆ ಬಂದ ದಿನಾಂಕ ಎರಡು ಸಾವಿರದ ಹದಿನಾರಕ್ಕೆ ಇದು ಇದು ತಂದೆ ಆದ ಐತಿಹಾಸಿಕ ಹಿನ್ನೆಲೆ ಇದೆ ಅದನ್ನೆಲ್ಲ ಹಿಂದಿನ ಮುಂದಿನ ತರಗತಿಯನ್ನು ಮಾತಾಡ್ತಾ ಬರ್ತೀನಿ ಇದೊಂದೇ ಒಂದು ಕ್ವಶನ್ ಆಗಿಬಿಡ್ತದೆ ಬೇರೆ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಸೂಕ್ಷ್ಮವಾಗಿ ಬರ್ಬೋದಾದ ಅಂಶಗಳನ್ನು ಮಾತಾಡಿದೆ ಇವತ್ತೆಲ್ಲ ಸೇರಿ ಒಂದು ವಿಲೀನವಾಗಿ ಏಕರೂಪದ ತೆರಿಗೆ ಆಗಿದೆ ಇದರಲ್ಲಿ ಗ್ರಾಹಕನೇ ದೊರೆ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ ಕನ್ಸೂಮರ್ ಇಸ್ ಅ ಕಿಂಗ್ ಕನ್ಸ್ಯೂಮರ್ ಇಸ್ ಅ ಕಿಂಗ್ ಯಾಕೆ ಕನ್ಸ್ಯೂಮರ್ ಕಿಂಗ್ ಅಂದರೆ ಅವನಿಗೆ ಹತ್ತಾರು ತೆರಿಗೆಗಳನ್ನು ಇದ್ದು ಒರೆ ಆಗ್ತಾ ಇತ್ತು ಆಮೇಲೆ ನಮ್ಮ ದೇಶದಲ್ಲಿರುವಂಥ ಇಪ್ಪತ್ತೆಂಟು ರಾಜ್ಯಗಳು ಈಗಿರುವಂಥ ಇಪ್ಪತ್ತೆಂಟು ರಾಜ್ಯಗಳು ಎಲ್ಲವೂ ಒಂದೇ ರೂಪದ ತೆರಿಗೆನು ಹೊಂದಿವೆ ಅದರಿಂದ ಮೊದಲೆಲ್ಲ ಬೇರೆ ಬೇರೆ ಟೈಪ್ ತೆರಿಗೆಗಳಿದ್ದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಭಿನ್ನಾಯಿತು ಈಗ ಏಕರೂಪದ ತೆರಿಗೆ ತಂದಿದ್ದರೆ ದಟ್ ಈಸ್ ಜಿ ಎಸ್ ಟಿ ಅಂತ ಕರಿತಾ ಬರ್ತೀವಿ ಇವತ್ತು ಪೇ ಮಾಡ್ತಾ ಇದ್ದಾರೆ ಜಿ ಎಸ್ ಟಿಯನ್ನೆಲ್ಲ ಕೆಲವು ಕೇವಿನ ಆಯ್ತಿದೆ ಆ ವಿನಾಯಿತಿ ಹೊಂದಿರೋವೇ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂತ ಕರಿತಾ ಬರ್ತೀನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಆನ್ಸರ್ ಗೊತ್ತಾಯಿತು ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ಗಳು ಎಲೆಕ್ಟ್ರಿಸಿಟಿ ಕೂಡ ರಾಜ್ಯವೇ ಹಾಕ್ಬೋದು ಇವನ್ನೆಲ್ಲವೂ ಕೂಡ ಕೆಲವನ್ನ ರಾಜ್ಯಕ್ಕೆ ಬಿಟ್ಕೊಟ್ಟಿದ್ದಾರೆ ಅವ್ರು ಟ್ಯಾಕ್ಸನ್ನು ಇರ್ತಾ ಬರ್ತೆ ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ ಇನ್ನೇನು ಕೇಳ್ತಾ ಬಂದಿದ್ದಾರೆ ರಾಜ್ಯಸಭೆ ಪ್ರತಿನಿಧಿಸುವುದು ರಾಜ್ಯಸಭೆ ಅಂತಿದ್ದಂಗೆ ನಿಮಗೆ ಗೊತ್ತಾಗಬೇಕು ಸ್ವಲ್ಪ ಬರ್ತೀನಿ ಈಗ ಜನ ಭಾರತದ ಪ್ರಜೆಗಳು ಭಾರತದ ಮಹಿಳೆಯರು ಭಾರತದ ರಾಜ್ಯಗಳು ಭಾರತದ ರಾಜ್ಯಗಳನ್ನು ಪ್ರತಿನಿಧಿಸುತ್ತೆ ಆನ್ಸರ್ ಮಾಡ್ತೀನಿ ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕು ಇದು ಬೇಸಿಕ್ಕು ಇದು ಗೊತ್ತಿರಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಲು ಎಸ್ ಟಿ ಸಿ ಎಫ್ ಡಿ ಸಿನಲ್ಲಿ ಆಗಿ ಕ್ವಶನ್ ರೈಸ್ ಮಾಡೇ ಮಾಡ್ತಾರೆ ಗೊತ್ತು ಸಂಸತ್ತಿದೆ ನಮ್ಮದು ಪಾರ್ಲಿಮೆಂಟ್ ಅಂತ ಕರಿತಾ ಬರ್ತೀವಿ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟ್ ಇದೆಯಲ್ಲ ಈ ಕಾನ್ಸೆಪ್ಟನ್ನು ವಿ ಆರ್ ಬಾರ್ಡ್ ಫ್ರಮ್ ದ ಬ್ರಿಟನ್ ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ ನಮ್ಮದು ಬ್ರಿಟನ್ ಮಾದರಿಯ ಪಾರ್ಲಿಮೆಂಟ್ ಅಂತ ಕರಿತೀವಿ ಅದಕ್ಕಲ್ಲಿ ಅಲ್ಲಿ ವೆಸ್ಟ್ ಮಿನಿಸ್ಟರಲ್ಲಿದೆ ಆ ವೆಸ್ಟ್ಮಿನಿಸ್ಟರಲ್ಲಿರೋದ್ರಿಂದ ನಮ್ಮದ ಮಿನಿಸ್ಟರ್ ಮಾಡೆಲ್ ಅಂತ ಕರಿತಾ ಬರ್ತೀವಿ ಭಾರತದ ಪಾರ್ಲಿಮೆಂಟು ಮಿನಿಸ್ಟರ್ ಪಾರ್ಲಿಮೆಂಟು ನಾವಷ್ಟೇ ಅಲ್ಲ ಸುಮಾರು ದೇಶ ಬ್ರಿಟನ್ದ ಫಾಲೋ ಮಾಡಿದೆ ಅದಕ್ಕೆ ಬ್ರಿಟನ್ ಸಂಸತ್ತನ್ನು ಮಾತೃ ಸಂಸತ್ತು ಅಂತ ಕರೀತಾರೆ ಇದನ್ನು ಕ್ವಶನ್ ರೈಸ್ ಮಾಡಿದ್ದಾನೆ ಮಾತೃ ಸಂಸತ್ತು ಅಂತ ಹೇಳಿ ಯಾವ ಸಂಸತ್ತನ್ನು ಮಾತೃ ಸಂಸತ್ತು ಅಂತ ಕರೆಯುವಂಥದ್ದು ಯಾವುದನ್ನು ಅಂದರೆ ಬ್ರಿಟನ್ ಸಂಸತ್ತನ್ನು ಮಾತೃ ಸಂಸತ್ತು ಅಂತ ಕರೀತಾರೆ ಯಾಕೆಂದರೆ ನಮ್ಮಲ್ಲಿರುವಂಥ ಪಾರ್ಲಿಮೆಂಟ್ರಿ ಮೆಥಡ್ಸು ಬಹುಪಾಲು ಅದನ್ನು ರಿಸಂಬಲ್ ಆಗುತ್ತೆ ಈ ಪಾರ್ಲಿಮೆಂಟ್ರಲ್ಲಿ ಎರಡು ಹೌಸ್ ಇದೆ ದ್ವಿಸಧನ ಅಂತ ಕರಿತೀವಿ ಇದನ್ನು ಅಲ್ಲೂ ಬ್ರಿಟನ್ನಿಗೂ ಎರಡು ಹೌಸ್ ಇದೆ ನಮ್ಮಲ್ಲೂ ಎರಡು ಹೌಸ್ ಇದೆ ಮೇಲ್ಮನೆಯನ್ನು ನಾವು ರಾಜ್ಯಸಭೆ ಅಂತ ಕರಿತೀವಿ ರಾಜ್ಯಸಭೆ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯಸಭೆ ಅಂತ ಕರಿತಾ ಬರ್ತೀವಿ ಮಾತೃ ಸಂಸತ್ತು ರಾಜ್ಯಸಭೆ ಲೋಕಸಭೆ ಲೋಕಸಭೆ ರಾಜ್ಯಸಭೆ ಲೋಕಸಭೆ ಇಲ್ಲಿ ಕ್ವಶನ್ ರೈಸ್ ಮಾಡೋಣ ಪಾರ್ಲಿಮೆಂಟು ಎರಡು ಹೌಸನ ಹೊಂದಿದೆ ರಾಜ್ಯಸಭೆ ಮತ್ತು ಲೋಕಸಭೆ ರಾಜ್ಯಸಭೆ ಅಂದಾಗ ಮೇಲ್ಮನೆ ಅಂತ ಕರಿತಾ ಬರ್ತೀವಿ ಇದನ್ನು ಮೇಲ್ಮನೆ ಮೇಲ್ಮನೆ ಕೆರಡುಗಳು ಬಂದಾಗ ಇದಕ್ಕೆ ಕೆಳಮನೆ ಅಂತ ಕರಿತಾರೆ ಕೆಳಮನೆ ಮೇಲ್ಮನೆ ಮೇಲ್ಮನೆ ಅನ್ನೋದು ಅಪ್ಪರ್ ಹೌಸ್ ರಾಜ್ಯಸಭೆಗೆ ಇದನ್ನು ಲೋಕಸಭೆಗೆ ಕೆಳಮನೆ ಅಂತ ಕರಿತಾ ಬರ್ತೀವಿ ಇಲ್ಲಿ ನೀವು ಗಮನಿಸಬೇಕು ನಾನು ಬ್ರಿಟನ್ನಿಂದ ಪಡ್ಕೊಂಡೆ ಅಂತ ಹೇಳಿದೆ ಹೌಸ್ ಆಫ್ ಕಾಮನ್ಸ್ ಹೌಸ್ ಆಫ್ ಲಾರ್ಡ್ಸು ಹೌಸ್ ಆಫ್ ಕಾಮನ್ಸು ಬ್ರಿಟನ್ನಾಗೆ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ ಹೌಸ್ ಆಫ್ ಲಾರ್ಡ್ಸ್ ಅಂತ ಇದು ಹೌಸ್ ಆಫ್ ಕಾಮನ್ಸ್ ಅಂತ ಹೌಸ್ ಆಫ್ ಕಾಮನ್ಸ್ ಅಲ್ಲಿಗೆ ನಿಮಗೆ ಗೊತ್ತಾಯಿತು ನಮ್ಮ ಎಲ್ಲ ಬ್ರಿಟ್ ಪಾರ್ಲಿಮೆಂಟ್ರಿ ಮೆಥಡನ್ನು ವಿ ಆರ್ ಬಾರೋಡ್ ಫ್ರಮ್ ದ ಬ್ರಿಟನ್ನು ನಮ್ಮಲ್ಲಿ ಎರಡು ಹೌಸ್ ಇದೆ ನಮ್ಮದ ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರಿತಾ ಬರ್ತೀವಿ ಈ ರಾಜ್ಯಸಭೆ ಬಗ್ಗೆ ಮಾತ್ರ ಎತ್ಕೊತೀನಿ ನಾನೀಗ ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ರಾಜ್ಯಸಭೆ ಅಂತಿದ್ದಂಗೆ ಈ ರಾಜ್ಯಸಭೆಯು ರಾಜ್ಯದ ವಿಧಾನಸಭೆಗಳಿಂದ ಸಭೆಗಳಿಂದ ಆಯ್ಕೆ ಮಾಡಿ ಕಳಿಸ್ತಾ ಬರ್ತಾರೆ ಇದರೊಳಗಡೆ ಗರಿಷ್ಠ ನಮ್ಮ ಸಂವಿಧಾನದ ಬರೆದಿರೋದು ಇನ್ನೂರೈವತ್ತು ಜನ ಹೊಂದೋದಕ್ಕೆ ಅವಕಾಶ ಇದೆ ಗರಿಷ್ಠ ಸಂಖ್ಯೆ ಇನ್ನೂರ ಐವತ್ತು ಮಂದಿ ಹೊಂದ್ಬೋದು ಕ್ವಶನ್ ರೈಸ್ ಮಾಡ್ತಾನೆ ರಾಜ್ಯಸಭೆನ ಗರಿಷ್ಠ ಎಷ್ಟು ಆದರೆ ಅಷ್ಟು ಜನ ಇಲ್ಲ ಇವತ್ತ ಯಾತಕ್ಕಿಲ್ಲ ಅಂದರೆ ರಾಜ್ಯದ ವಿಧಾನಸಭೆಯಿಂದ ಬರೋದ್ರಿಂದ ಇನ್ನೂ ಕೆಲವು ರಾಜ್ಯಗಳಿಗೆ ವಿಧಾನಸಭೆ ಇಲ್ಲ ಯಾವಕ್ಕಿಲ್ಲ ಲಕ್ಷ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕಿಲ್ಲ ಚಂಡೀಗಢಕ್ಕಿಲ್ಲ ಡಿ ಯು ಡಮ್ ಅನ್ನೋದು ಆದ್ರೆ ಅದಕ್ಕಿಲ್ಲ ಅಂದ್ರಿಂದ ಸಂಖ್ಯೆ ಇವತ್ತು ಅಷ್ಟಿಲ್ಲ ಎಕ್ಸಿಸ್ಟಿಂಗು ಇನ್ನೂರ ನಲವತ್ತೈದು ಪ್ರಸ್ತುತ ಇದ್ದಾರೆ ಪ್ರಸ್ತುತ ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ ಕಾಮನ್ನಾಗಿ ಗರಿಷ್ಠ ಎಷ್ಟು ಅಂದರೆ ಇನ್ನೂರೈವತ್ತು ಹಾಕಬೇಕು ಪ್ರಸ್ತುತ ಎಷ್ಟು ಅಂದಾಗ ಇನ್ನೂರ ನಲವತ್ತೈದು ಹಾಕಬೇಕು ಈ ಇನ್ನೂರ ನಲವತ್ತೈದು ಹೊಂದಿರುವಂಥ ಸಭೆಯನ್ನು ಮೇಲ್ಮನೆ ಅಂತ ಕರೆದೆ ಶಾಶ್ವತ ಸದನ ಇದ್ರಿಗೆ ಆರು ವರ್ಷದ ಅವಧಿಗೆ ಆಯ್ಕೆ ಆಗ್ತಾರೆ ಇದು ವಿಸರ್ಜನೆ ಆಗಲ್ಲ ರಾಜ್ಯಸಭೆ ನಾನು ಪ್ಯೂರ ಮಾತಾಡ್ತಾರೆ ರಾಜ್ಯಸಭೆದು ಈ ರಾಜ್ಯಸಭೆ ಇನ್ನೂರ ನಲವತ್ತೈದರಲ್ಲಿ ಇನ್ನೂರ ಮೂವತ್ತ್ಮೂರು ಮಂದಿ ಟೂ ತರ್ಟಿ ತ್ರೀ ಬೇರೆ ಬೇರೆ ರಾಜ್ಯಗಳಿಂದ ಆಯ್ಕೆ ಆಗಿಬರ್ತಾರೆ ರಾಜ್ಯಗಳ ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ ವಿಧಾನಸಭೆಯಿಂದ ಗೊತ್ತಿರಲಿ ನಿಮಗೆ ವಿಧಾನಸಭೆಯ ಸದಸ್ಯರುಗಳು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಇನ್ನೂರ ಐ ಮೂವತ್ತು ಮೂರು ಜನದಿಂದ ಇನ್ನೂರು ನಾಲ್ವರು ಸಾರಿ ಇನ್ನೂರು ನಲ್ವ ಇನ್ನೂರು ಮೂರು ನಲ್ವತ್ತೈದು ಇನ್ನೂರು ಮೂವತ್ತ್ ಮೂರಲ್ಲ ಇನ್ನು ಹನ್ನೆರಡು ಮಂದಿ ಹನ್ನೆರಡು ಮಂದಿ ನಾಮಕರಣಗೊಳ್ತಾರೆ ನಾಮಕರಣ ಈಗಿನ ಸಂದರ್ಭದಲ್ಲಿ ಬಂದಾಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನೀಗ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತ ಮುಖ್ಯ ನ್ಯಾಯಾಧೀಶರಾಗಿ ನಿವೃತ್ತರಾಗಿದ್ದ ರಂಜನ್ ಗೊಗೊಯ್ ರವರು ಇಲ್ಲಿಗೆ ಆಯ್ಕೆ ಆದರು ನಾಮಕರಣ ಹೊಂದಿದ್ದಾರೆ ಅಮಾಂಗ್ ದ ಟೋಲುನಲ್ಲಿ ಅವರು ಒಬ್ಬರು ಆಯ್ಕೆ ನಾಮಕರಣ ಹೊಂದಿರೋ ರಾಷ್ಟ್ರಪತಿಗಳಿಂದ ರಾಷ್ಟ್ರಪತಿಗಳಿಂದ ಅಂದರೆ ನೇರವಾಗಿ ರಾಷ್ಟ್ರಪತಿಗಳು ಮಾಡ್ತಾರೆ ಅನ್ನೋಕ್ಕಿಂತ ಸರ್ಕಾರ ಶಿಫಾರಸ್ಸು ಮಾಡ್ತಾರೆ ರಾಷ್ಟ್ರಪತಿಗಳು ಮಾಡ್ತಾರೆ ರಾಷ್ಟ್ರಪತಿಗಳಿಂದ ನಾಮಕರಣ ಆಗ್ತಾರೆ ಇನ್ನು ಇನ್ನೂರು ಮೂರು ಪ್ಲಸ್ ಹನ್ನೆರಡು ಸೇರಿದೆ ಇನ್ನೂರ ನಲವತ್ತೈದು ಗರಿಷ್ಠ ಇನ್ನೂರೈವತ್ತು ಇನ್ನೂರ ಮೂವತ್ತ್ಮೂರರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ನಾನು ಇದು ಮಾತ್ರ ಎತ್ಕೊತೀನಿ ಇದನ್ನು ಸಾಮಾಜಿಕ ಕ್ಷೇತ್ರ ಇರ್ಬೋದು ಕಲೆ ವಿಜ್ಞಾನ ಬೇಕಾದಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದಿರೋರನ್ನ ಆಯ್ಕೆ ಮಾಡ್ತಾ ಬರ್ತಾರೆ ಆರ್ಟಿಕಲ್ ನಂಬರ್ ಏಯ್ಟೀನಲ್ಲಿ ಎಂಬತ್ತರಲ್ಲಿ ನಾಮಕರಣ ಮಾಡೋದಕ್ಕೆ ಅವಕಾಶ ಇದೆ ಈಗಿನ ದೊಡ್ಡ ಚರ್ಚೆ ಇರೋದೇನೆಂದರೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ರಂಜನ್ ಗೊಗೊಯ್ ರವ್ರನ್ನ ನೆಮ್ಮಕ ನಾಮಕರಣ ಮಾಡಿದ್ದಾರೆ ರಾಷ್ಟ್ರಪತಿಗಳು ಅದು ದೊಡ್ಡ ಚರ್ಚೆಯಲ್ಲಿದೆ ಯಾಕೆಂದರೆ ಸುಪ್ರೀಂ ಕೋರ್ಟಿನ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಅವರ ನಿವೃತ್ತರಾದ ನಂತರ ಒಂದು ರಾಜಕಾರಣವನ್ನು ಮಾಡ್ಬೋದು ಚರ್ಚೆ ಆಗಿರೋದು ಅದಕ್ಕೆ ಬೇಕಾದಷ್ಟು ಮಾಹಿತಿಯನ್ನು ನಾವು ಈ ತಿಂಗಳು ಮ್ಯಾಗಝೈನಲ್ಲಿ ಬರೆದಿದ್ದೀವಿ ನೋಡ್ಬೋದು ಈ ಇನ್ನು ಮುನ್ನೂ ಇನ್ನೂರು ಮೂವತ್ತ್ಮೂರರ ಬಗ್ಗೆ ಎತ್ಕೊತೀನಿ ಈ ಇನ್ನೂರು ಮೂವತ್ತ್ಮೂರು ಮಂದಿ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ ಈ ವಿಧಾನಸಭೆ ಆಯ್ಕೆ ಆಗಬೇಕಾದ್ರೆ ಸದಸ್ಯರುಗಳು ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಈ ಸಾರಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಸ್ ಟಿ ಎಫ್ ಡಿ ಎನಲ್ಲಿ ಯಾತಕ್ಕೆ ಅಂದರೆ ಈಗ ಮೊನ್ನೆ ದೇವೇಗೌಡರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ಕೂಡ ಆಯ್ಕೆ ಆಗಿರೋ ಹಿರಿಯರು ಆಯ್ಕೆ ಆಗಿರೋದ್ರಿಂದ ಈ ಸಾರಿಯ ವಿಧಾನಸಭೆಯಿಂದ ಕರ್ನಾಟಕ ವಿಧಾನಸಭೆಯಿಂದ ನಾಲ್ಕು ಮಂದಿಯನ್ನು ಈಗ ಕಳಿಸಿದ್ದಾರೆ ಒಟ್ಟು ಕರ್ನಾಟಕದಿಂದ ಕರ್ನಾಟಕ ವಿಧಾನಸಭೆಯಿಂದ ಹನ್ನೆರಡು ಮಂದಿ ಆಯ್ಕೆಯಾಗಿ ಹೋಗ್ತಾರೆ ಹನ್ನೆರಡು ಮಂದಿ ಕಾಲ ಕಾಲ ಖಾಲಿ ಆಗ್ತದೆ ನೆಕ್ಸ್ಟ್ ಇಯರ್ ಟೂ ಇಯರ್ಸ್ ಬೇರೆ ಖಾಲಿ ಆಗ್ತಾರೆ ಇದು ಹನ್ನೆರಡು ಮಂದಿ ಒಟ್ಟು ಎಲ್ಲ ರಾಜ್ಯಗಳ ವಿಧಾನಸಭೆಯಿಂದ ಸೇರಿಸಿ ಇನ್ನೂರ ಮೂವತ್ತ್ಮೂರು ಕರ್ನಾಟಕದ ಹನ್ನೆರಡು ಉತ್ತರ ಪ್ರದೇಶದ ಮೂವತ್ತೊಂದಿದೆ ತರ್ಟಿ ಒನ್ ಕಾರಣ ಯಾಕೆಂದರೆ ವಿಧಾನಸಭೆಯಲ್ಲಿ ಸಂಖ್ಯೆ ಜಾಸ್ತಿ ಇದೆ ನಾನ್ನೂರು ನಾಲ್ಕು ಜನ ಇದ್ದಾರೆ ಅಲ್ಲಿ ನಮ್ಮಲ್ಲಿ ಇನ್ನೂರ ಇಪ್ಪತ್ತ ಐದು ಜನ ಇದ್ದಾರೆ ಅಲ್ಲಿ ನಾನ್ನೂರು ನಾಲ್ಕು ಮಂದಿ ಇದ್ದಾರೆ ಎಲ್ಲಿ ಯು ಪಿನಲ್ಲಿ ಅದರಿಂದ ನಂಬರ್ ಇಸ್ ಇನ್ಕ್ರೀಸಸ್ ಈ ನಂಬರ್ ಎಷ್ಟೆಷ್ಟು ಇರಬೇಕು ಅಂತ ಸಂವಿಧಾನದ ನಾಲ್ಕನೇ ಅನುಸೂಚಿಯಲ್ಲಿ ಶೆಡ್ಯೂಲಲ್ಲಿ ಬರೆದಿದ್ದಾರೆ ನಾಲ್ಕನೇ ಅನುಸೂಚಿ ಅನ್ನೋದು ಅನುಸೂಚಿನಲ್ಲಿ ದೇ ಆರ್ ಮೆನ್ಷನಿಂಗ್ ದೇ ಬೇರೆ ಬೇರೆ ರಾಜ್ಯಗಳಿಗಿರುವಂಥ ರಾಜ್ಯಸಭೆಯ ಸ್ಥಾನಗಳ ಬಗ್ಗೆ ಹೇಳುತ್ತೆ ರಾಜ್ಯಸಭೆಗೆ ವಿವಿಧ ರಾಜ್ಯಗಳ ರಾಜ್ಯಗಳ ವಿಧಾನಸಭೆಗಳ ವಿಧಾನಸಭೆ ಸ್ಥಾನಗಳ ಬಗ್ಗೆ ಹೇಳುತ್ತೆ ವಿಧಾನಸಭೆಗಳಿಂದ ಸ್ಥಾನಗಳು ಎಷ್ಟು ಜನ ಆಯ್ಕೆ ಆಗಬೇಕು ವಿಧಾನಸಭೆಗಳು ಆಯ್ಕೆ ನಾನು ಕರ್ನಾಟಕ ರಾಜ್ಯದಿಂದ ಹನ್ನೆರಡು ಜನ ಆಯ್ಕೆ ಆಗ್ತಾರೆ ಈಗ ನಿಮಗೆ ಆನ್ಸರ್ ಗೊತ್ತಾಯಿತು ಇವರು ಎಲ್ಲಿಂದ ಪ್ರತಿನಿಧಿಸ್ತಾರೆ ಅಂದರೆ ರಾಜ್ಯ ಭಾರತದ ರಾಜ್ಯಗಳು ಅದೇ ಥರ ಲೋಕಸಭೆಗೆ ನಮ್ಮ ದೇಶದ ಎಲ್ಲ ಕಡೆಯಿಂದ ನೇರ ಮತದಾನದಿಂದ ಆಯ್ಕೆ ಆಗ್ತದೆ ಇದು ಇಂಡೈರೆಕ್ಟ್ ಎಲೆಕ್ಷನ್ನು ಗೊತ್ತಿರಲಿ ನಿಮಗೆ ಇದರ ಅವಧಿ ಸಿಕ್ಸ್ ಇಯರ್ಸ್ ಆರು ವರ್ಷಗಳ ಅವಧಿ ಅವಧಿಯಿಂದಾಗ ಆರು ವರ್ಷ ಕಂಪ್ಲೀಟು ಸರ್ಕಾರ ಏನಾಗಲಿ ಇದಾಗಲಿ ಇದೆಲ್ಲ ಸರ್ಕಾರಕ್ಕೂ ರಾಜ್ಯಸಭೆಗೂ ಸಂಬಂಧ ಇಲ್ಲ ಒಂದು ಸರ್ಕಾರದ ಬಹುಮತ ನಿಂತಿರೋದೆಲ್ಲ ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯರನ್ನು ಅದೇ ಕಾಳಸೆ ಎಂ ಪಿ ಅಂತ ಕರೀತಾರೆ ಮೆಂಬರ್ ಆಫ್ ಪಾರ್ಲಿಮೆಂಟು ಇಲ್ಲಿ ಇವ್ರದ್ದು ಇನ್ನೊಂದು ಕ್ರೈಟೀರಿಯಾ ಏನಂದರೆ ಅವರು ಕಂಟೆಸ್ಟ್ ಮಾಡಬೇಕಾದ್ರೆ ಮೂವತ್ತು ವರ್ಷ ಅರ್ಹತೆ ಆಗಿರ್ಬೇಕು ಅರ್ಹತೆ ವಯಸ್ಸು ಅಂದರೆ ತರ್ಟಿ ಇಯರ್ಸ್ ಲೋಕಸಭೆಗೆ ಇಪ್ಪತ್ತೈದು ಇದಕ್ಕೆ ಮೂವತ್ತು ವರ್ಷ ಶೆಡ್ಯೂಲ್ ಫೋರಲ್ಲಿ ಮೆನ್ಷನ್ ಮಾಡಿದ್ರು ಯಾವ ರಾಜ್ಯದಿಂದ ಎಷ್ಟೆಷ್ಟೋ ಬೇಕು ಅಂತ ಮೆನ್ಷನ್ ಮಾಡೋರು ನಮ್ಮ ರಾಜ್ಯದಿಂದ ಹನ್ನೆರಡು ಮಂದಿ ಆಯ್ಕೆ ಆಗ್ತಾರೆ ಒಂದೇ ಸಾರಿ ಹನ್ನೆರಡು ಮಂದಿ ಆಯ್ಕೆ ಆಗಲ್ಲ ಕಾಲಕಾಲಕ್ಕೆ ನಿವೃತ್ತರಾದ ಜಾಗರಣ ತುಂಬ್ತಾ ಬರ್ತೀವಿ ಆಯ್ಕೆ ಆಗ್ತವೆ ಆದ್ದರಿಂದ ರಾಜ್ಯ ವಿಧಾನಸಭೆಗಳಿಂದ ಆಯ್ಕೆ ಆಗೋದು ಲೋಕಸಭೆಗಳು ಅಂದಾಗ ಡೈರೆಕ್ಟ್ ನಮ್ಮ ಮೊದಲ ಇದು ರಾಜ್ಯಸಭೆ ಸಾವಿರದ ಒಂಬೈನೂರ ಐವತ್ತೆರಡು ಮೇ ಹದಿಮೂರರಂದು ಆರಂಭ ಆಯಿತು ಮೇ ಹದಿಮೂರರಂದು ನಮ್ಮ ರಾಜ್ಯಸಭೆಯ ಮೊದಲ ಅಧಿವೇಶನ ಆರಂಭವಾಗಿದೆ ಇದನ್ನು ಕೇಳ್ತಾ ಬರ್ತಾರೆ ಮೊದಲ ಅಧಿವೇಶನ ಯಾವತ್ತು ಆರಂಭ ಆಯಿತು ಅಂತ ಕೇಳ್ಬೋದು ಅಧಿವೇಶನ ಅಧಿವೇಶನ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೆರಡ್ರಿಗೆ ರಾಜ ಲೋಕಸಭೆದು ಇದು ಚುನಾಯಿತವಾದ್ದು ನಾನು ಹೇಳ್ತಾ ಇರೋದು ಅಲ್ಲಿಗೆ ಗೊತ್ತಿಲ್ಲ ಹಂಗಾಮಿ ನಮ್ಮ ಇದೆ ಸಂವಿಧಾನ ರಚನಾ ಸಭೆ ಹಂಗಾಮಿ ಸರ್ಕಾರವಾಗಿ ಸಂಸತ್ತಾಗಿ ಕೆಲಸ ಮಾಡಿದೆ ನಮಗೆ ಎಷ್ಟು ಚುನಾವಣೆಗಳಿವೆ ಐವತ್ತೊಂದಕ್ಕೆ ಚುನಾವಣೆ ಇಡ್ತು ಹಿಮಾಚಲ ಪ್ರದೇಶ ಮೊದಲು ನಿಜವಾಗ್ಲೂ ಎಲ್ಲ ರಾಜ್ಯಕ್ಕೂ ನಡೆದಿರೋ ಐವತ್ತೆರಡಕ್ಕೆ ಚುನಾವಣೆಗಳು ಚುನಾವಣೆಗಳಾಗಿ ಅಸ್ತಿತ್ವಕ್ಕೆ ಬಂದು ಅಧಿವೇಶನ ನಡೆದಿರೋದು ಮೇ ಅದು ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೆರಡು ಲೋಕಸಭೆ ರಾಜ್ಯಸಭೆ ಬಂದಾಗ ಮೇ ಹದಿಮೂರು ಈ ಡೇಟನ್ನು ಕೇಳಿದ್ದಾನೆ ಮೇ ಹದಿಮೂರು ಮೊದಲ ಅಧಿವೇಶನ ಲೋಕಸಭೆದು ಬಂದಾಗ ಸಾವಿರದ ಒಂಬೈನೂರ ಐವತ್ತ ಎರಡು ಐವತ್ತೆರಡು ಏಪ್ರಿಲ್ ಹದಿನೇಳರಂದು ಲೋಕಸಭೆ ಅಧಿವೇಶನ ಇದನ್ನು ಗಮನಿಸಬೇಕಾಗುತ್ತೆ ನೀವು ಈ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಚುನಾವಣೆ ನಂತರ ಹೇಳ್ತಾ ಇರೋದು ಅಲ್ಲಿಗೆ ಮೊದಲು ಸೇರಲಿಲ್ವಾ ಅಂದರೆ ನಮ್ಮ ಸಂವಿಧಾನ ರಚನಾ ಸಭೆಯೇ ತಾತ್ಕಾಲಿಕವಾಗಿ ಲೋಕಸಭೆಯಾಗಿ ಮತ್ತು ಇದಾಗಿ ಕೆಲಸ ಮಾಡಿತ್ತು ಈಗ ಎರಡು ಅಸ್ತಿತ್ವಕ್ಕೆ ಬಂದು ಜಂಟಿ ಅಧಿವೇಶನ ಸೇರ್ತಾ ಬರ್ತದೆ ಕೆಲವು ಟೈಮಲ್ಲಿ ಜಂಟಿ ಅಧ್ಯಕ್ಷತೆಯನ್ನು ಲೋಕಸಭೆಯ ಸಭಾಪತಿಗಳು ವಹಿಸ್ತಾ ಬರ್ತಾರೆ ಇಬ್ಬರೂ ಎಂ ಪಿಗಳು ಅಂತ ಕರಿತಾ ಬರ್ತೀವಿ ಮುಂದಿನ ಅವಧಿನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಆನ್ಸರ್ ಕ್ಲಿಯರ್ ಆಯಿತು ಇನ್ನೂ ಒಂದು ಪ್ರಶ್ನೆ ಕೇಳಿದರೆ ರಾಜ್ಯದ ರಾಜ್ಯಸಭೆಯು ಎಲ್ಲಿಂದ ಬರ್ತಾರೆ ಅಂದರೆ ರಾಜ್ಯಗಳ ವಿಧಾನಸಭೆಯಿಂದ ಆಯ್ಕೆ ಆಗಿ ಬರ್ತಾರೆ ಇದನ್ನು ವಿಧಾನ ಪರಿಷತ್ನವರು ಓಟ್ ಹಾಕಲ್ಲ ವಿಧಾನಸಭೆಯರು ಮಾತ್ರ ಓಟ್ ಹಾಕ್ತಾರೆ ನಾಲ್ಕು ಜನ ಈಗ ಮೊನ್ನೆ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಿದರೆ ಆ ಹಿನ್ನೆಲೆ ಒಳಗಡೆ ಈ ಪ್ರಶ್ನೆ ಮತ್ತೆ ಬರ್ಬೋದು ಲೋಕಸಭೆ ಅಂದರೆ ಜನಸಾಮಾನ್ಯರಿಂದ ಆಯ್ಕೆ ಆದರು ಹದಿನೆಂಟು ವರ್ಷ ತುಂಬಿದವರು ಆಯ್ಕೆ ಆಗೋದು ಇದಕ್ಕೆ ಮಾತ್ರ ಎಮ್ ಎಲ್ ಎಗಳು ಆಯ್ಕೆಯಾಗಿ ಮಾಡಿ ಕಳಿಸ್ತಾರೆ ಎಮ್ ಎಲ್ ಎಗಳಿಂದ ರಾಜ್ಯದ ಎಮ್ ಎಲ್ ಎಗಳಿಂದ ಆಯ್ಕೆ ಆಗೋಗಳು ಇವರೆಲ್ಲ ಕಾಮನ್ ಪೀಪಲ್ಸು ಹದಿನೆಂಟು ವರ್ಷ ತುಂಬಿದವರು ವೋಟ್ ಹಾಕ್ತಾರೆ ಹದಿನೆಂಟು ವರ್ಷ ತುಂಬಿದವರು ಐದು ವರ್ಷದ ಅವಧಿಗೆ ಆಯ್ಕೆ ಮಾಡಿ ಕಳಿಸ್ತಾರೆ ಅದನ್ನು ಲೋಕಸಭೆ ಕೆಳಮನೆ ಅಂತ ಕರಿತೀವಿ ಅಮೇರಿಕಾದಾಗೆ ಇದನ್ನು ಮೇಲ್ಮನೆಯನ್ನು ಸೆನೆಟ್ ಅಂತ ಕರಿತಾ ಬರ್ತಾರೆ ಟೋಟಲ್ ಅದನ್ನು ಪಾರ್ಲಿಮೆಂಟನ್ನು ಕಾಂಗ್ರೆಸ್ ಅಂತ ಕರಿತೀವಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ ಅಲ್ಲಿ ಕೆಳಮನೆಯನ್ನು ಮೇಲ್ಮನೆಯನ್ನು ಅಲ್ಲಿ ಸೆನೆಟ್ ಅಂತ ಕರೀತಾರೆ ಟೋಟಲ್ ಪಾರ್ಲಿಮೆಂಟನ್ನು ಕಾಂಗ್ರೆಸ್ ಅಂತ ಕರೀತಾರೆ ಜಪಾನಗೆ ಡಯಟ್ ಅಂತ ಕರೀತಾರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇನ್ನೊಂದು ಕ್ಲಾಸಲ್ಲಿ ನಾನು ಅದನ್ನು ಡಿಸ್ಕಸ್ ಮಾಡ್ತಾ ಬರ್ತೀನಿ ಈಗ ನಿಮ್ಗೆ ಆನ್ಸರ್ ಸಿಕ್ತು ರಾಜ್ಯ ರಾಜ್ಯಗಳು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನೀಗ ಒಂದು ಪೆಟ್ಟಿಗೆಯಲ್ಲಿ ಹತ್ತು ಚೆಂಡುಗಳಿವೆ ಚೆಂಡುಗಳಿದ್ದು ಆ ಪೈಕಿ ಆರು ಹಸಿರು ಆರು ಹಸಿರವೇ ಆರು ಹಸಿರು ಇದ್ದಾವೆ ಹಸಿರು ಚೆಂಡುಗಳವೆ ನಾಲ್ಕು ಕೆಂಪು ಇವೆ ನಾಲ್ಕು ಕೆಂಪು ಚೆಂಡುಗಳಿವೆ ಕೆಂಪು ರೆಡ್ ಇದೆ ಇದ್ದರೆ ಕೆಂಪು ಚೆಂಡುಗಳನ್ನು ತೆಗೆಯುವ ಸಂಭಾವನೆಯ ಎಷ್ಟು ಈಗ ನಿಮಗೆ ಏನು ಬರ್ತದೆ ಎನ್ ಪಿ ಎನ್ ಇ ಅಂತ ಬರ್ತದೆ ಇಲ್ಲಿ ಬಂದಾಗ ಟೋಟಲ್ ಎಷ್ಟವೆ ಎನ್ ಟೋಟಲ್ ಬಂದಾಗ ಟೆನ್ ಬರ್ತದಿದು ಅದ್ರೊಳಗಡೆ ನಾವು ತೆಗೀಬೇಕಾಗಿತ್ತು ಎಷ್ಟು ತೆಗಿಬೇಕು ನಾವು ಕೆಂಪು ಚೆಂಡುಗಳನ್ನ ತೆಗಿಬೇಕು ಕೆಂಪು ಚೆಂಡು ಎಷ್ಟವೆ ಫೋರ್ ಅವೆ ನಾಲ್ಕು ತೆಗಿಬೇಕು ನಾ ಅಲ್ಲಿಗೆ ಹತ್ತು ತೆಗೆದಾಗ ನಾಲ್ಕು ಬರ್ತದೆ ಎನ್ ಫೋರ್ ಯಾಕೆ ನಾಲ್ಕು ಬರ್ತವೆ ಅಂದರೆ ನಾವು ಹತ್ತು ತೆಗಿತೀವಿ ನಮ್ಗೆ ಹತ್ತು ಒಳಗಡೆ ಈ ಬಾಕ್ಸ್ ಒಳಗಡೆ ಆರು ಹಸಿರು ಆ ರಸ್ರವೇ ಮತ್ತು ನಾಲ್ಕು ಕೆಂಪವೆ ಆ ರಸರಿದ್ದಾವೆ ನಾಲ್ಕು ಕೆಂಪವೆ ನಾಲ್ಕು ಕೆಂಪಿದ್ದಾವೆ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಒಂದು ಎತ್ತೀನಿ ಗ್ರೀನ್ ಬರ್ಬೋದು ಏನಪ್ಪ ಹತ್ತು ಎತ್ತಿದಾಗ ಹತ್ತೆತ್ತಾಗ ಫಸ್ಟ್ ಎತ್ತಾಗ ಬರೀ ಹಸ್ರು ಬರ್ಬೋದು ಫಸ್ಟ್ ಎತ್ತಾಗ ಒಂದು ಕೆಂಪು ಬಂದು ಇನ್ನು ಮತ್ತೆ ಹಸ್ರುಗಳು ಬರ್ಬೋದು ಗ್ರೀನ್ ಕಲರ್ ಬರ್ಬೋದು ಅಲ್ಲಿಗೆ ಒಳಗಡೆ ನಾಲ್ಕಂತೂ ಬಂದೇ ಬರ್ತವೆ ಇದನ್ನು ವ್ಯಾ ರೆಪ್ರೆಸೆಂಟ್ ಎ ಜೀರೋ ಪಾಯಿಂಟ್ ಫೋರ್ ಅಂತ ಬರಿಬೋದು ಝೀರೋ ಪಾಯಿಂಟ್ ಫೋರ್ ಅಂತ ಇದೇ ಕ್ವಶನ್ ಈಗ ಆನ್ಸರು ಜೀರೋ ಪಾಯಿಂಟ್ ಫೋರ್ ಕರೆಕ್ಟ್ ಆನ್ಸರ್ ಈಸ್ ಜೀರೋ ಪಾಯಿಂಟ್ ಫೋರ್ ಅಂತ ಯಾಕೆ ಅಂದರೆ ಅವ್ನು ಕೇಳಿರೋದು ಏನನ್ನ ಕೆಂಪು ಚೆಂಡನ್ನು ಇದೇ ಪ್ರಶ್ನೆಗೆ ಬೇರೆ ಆನ್ಸರ್ ಬರ್ತದೆ ಝೀರೋ ಪಾಯಿಂಟ್ ಸಿಕ್ಸ್ ಶುಭರಂಗ ಯಾವಾಗ ಅಂದರೆ ಹಸಿರು ಬರುವ ಸಾಧ್ಯತೆ ಎಷ್ಟು ಅಂದರೆ ಟೆನ್ನಲ್ಲಿ ಟೆನ್ನಲ್ಲಿ ನಾವು ಹತ್ತನ್ನು ಎತ್ಕೊಂಡಾಗ ರ್ಯಾಂಡಮಾಗಿ ಎತ್ಕೊಂಡು ಹತ್ತನ್ನು ಗ್ಯಾರಂಟಿ ಆರು ಏನು ಬಂದಿರುತ್ತೆ ವಸ್ತು ಬಂದಿರ್ತೀವಿ ಆಗ ಹತ್ತರ ಒಳಗಡೆ ಆರು ಬರ್ಬೋದು ಅಂದರೆ ಅದು ಜೀರೋ ಪಾಯಿಂಟ್ ಸಿಕ್ಸ್ ಸರಿ ಸರ್ ಕೆಂಪ್ ಎರಡೆರಡುತ್ತು ಎಂಟಿತ್ತು ಅಂದರೆ ಟೂ ಬೈ ಟೆನ್ ಅಂತ ಬರೀತೀ ಸರಿ ಸರ್ ಇಪ್ಪತ್ತು ಬಾಲಿದ್ದು ಇಪ್ಪತ್ತು ಚೆಂಡಿದ್ದು ಅದರೊಳಗಡೆ ಆದರೆ ಕೆಳಗಡೆಗೆ ಇಪ್ಪತ್ತು ಬರೀಬೇಕು ಕೆಳಗಡೆ ಬರೆಯೋದಲ್ಲ ಟೋಟಲ್ಸು ಟೋಟಲ್ಸು ಮೇಲುಗಡೆಗೆ ನಾವು ಎಷ್ಟನ್ನು ಆಯ್ಕೆ ಮಾಡ್ಕೊ ಎಷ್ಟು ಬರಬೇಕಾಗಿದೆ ಅದನ್ನು ಆಯ್ಕೆ ಮಾಡಿ ಸಂಭಾವನೆ ಭಾಳ ಮುಖ್ಯವಾದದ್ದು ಪ್ಲೆಕ್ ತಗ ಆನ್ಸರು ಜೀರೋ ಪಾಯಿಂಟ್ ಫೋರ್ ಇದ್ರಾಗೆ ಏನಾರ ಕೆಂಪು ಬದಲಿಗೆ ಹಸಿರು ಕೊಟ್ಟಿದ್ದರೆ ಹಸಿರು ಕೊಟ್ಟಿದ್ರೆ ಝೀರೋ ಪಾಯಿಂಟ್ ಸಿಕ್ಸ್ ಬೈ ಝೀರೋ ಪಾಯಿಂಟ್ ಸಿಕ್ಸ್ ಬೈ ಅಲ್ಲಿಗೆ ಇದು ಹೆಂಗೆ ಬಂದ್ಬಿಡ್ತು ಅಂತ ಕೇಳಿದ್ರೆ ಹತ್ತರಿಂದ ಬಾಕ್ಸಿದ್ದೀನಿ ಪಾಯಿಂಟ್ ಇಟ್ಟೆ ಸೊನ್ನೆ ಬಂತು ಹೋಗಲ್ಲ ನಾಲ್ಕು ಟೈಮ್ಸು ಫಾರ್ಟಿ ಇಟ್ ಇಸ್ ಝೀರೋ ಝೀರೋ ಪಾಯಿಂಟ್ ಫೋರ್ ಗೊತ್ತಾಗ್ತದೆ ಮೇಲಿಂದ ಹೊಡೆದ್ರೆ ಜೀರೋ ಪಾಯಿಂಟ್ ಫೋರ್ ಹಂಗೆ ಅಫ್ಕೋರ್ಸ್ ಗೊತ್ತಾಗಲಿಲ್ಲ ಅಂದರೆ ಇದು ನೋಡ್ಕೊಂಡ್ರೆ ಜೀರೋ ಪಾಯಿಂಟ್ ಫೋರ್ ಇದ್ರಂಗೆ ಹೆಂಗೆ ಸರ್ ಸಿಕ್ಸ್ ಅಂದರೆ ಮತ್ತೆ ಒಂದು ಸಗೈನ್ ಹತ್ತಿದೆ ಆರು ಪಾಯಿಂಟ್ ಇಟ್ಟೆ ಸೊನ್ನೆ ಬಂತು ಸಿಕ್ಸ್ಟಿ ಸೊನ್ನೆ ಝೀರೋ ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಅಂತ ಪಾಯಿಂಟ್ ಸಿಕ್ ಝೀರೋ ಪಾಯಿಂಟ್ ಸಿಕ್ಸ್ ಅಂತ ಹೋಗ್ಲಿಲ್ಲ ಸೊನ್ನೆ ಪಾಯಿಂಟ್ ಇಟ್ಟೆ ಸೊನ್ನೆ ಬಂತು ಝೀರೋ ಪಾಯಿಂಟ್ ಸಿಕ್ಸ್ ಅಂತ ಯಾವಾಗ ಝೀರೋ ಪಾಯಿಂಟ್ ಸಿಕ್ಸು ಹಸಿರು ಬರುವ ಸಾಧ್ಯತೆ ಅಂದಾಗ ಝೀರೋ ಪಾಯಿಂಟ್ ಸಿಕ್ಸು ಕೆಂಪು ಬರುವ ಸಂಭಾವನೀಯತೆ ಅಂದಾಗ ಸಂಭವತೆ ಆದರೆ ಒಟ್ಟರಲ್ಲಿ ಎಷ್ಟು ಬತ್ತವೆ ನೋಡಬೇಕಾಯ್ತು ಮುಂದಿನ ಕ್ಲಾಸಲ್ಲಿ ಪ್ರಾಬಬಿಲಿಟಿ ಇದೆ ಮಾಡೋಣ ಇದು ಮೆಂಟಲಿಬಿಲಿಟಿನೇ ಪ್ರಾಬಬಿಲಿಟಿ ಏರಿಯಾ ಗಮನಿಸ್ಬೇಕಾದ್ರೆ ಸುಲಭ ಇದೆ ಇದೆ ಪ್ರಾಬ್ಲಮ್ಸು ಟೋಟಲಲ್ಲಿ ಎಷ್ಟು ಬಂದಿದೆ ಇಪ್ಪತ್ತಿದ್ದು ಹದಿನಾರು ಕೆಂಪಿದ್ದು ನಾಲ್ಕೇ ನಾಲ್ಕು ಹಸಿರು ಇದ್ದರೆ ಹಸಿರು ಎಷ್ಟು ಬತ್ತವೆ ಅಂದರೆ ಫೋರ್ ಬೈ ಟ್ವೆಂಟಿ ಅಲ್ಲಿಗೆ ಮತ್ತೆ ನಾಲ್ಕು ಐದು ಒನ್ ಬೈ ಫೈವ್ ಮಾಡ್ತಾ ಬರೋದು ದಿ ದಶಮಾಂಶಕ್ಕೆ ನೋಟ್ ಮಾಡ್ಬೋದು ಬಿಂದ್ರಾಶಿಕ ನೋಟ್ ಮಾಡ್ಬೋದು ಮುಂದಿನ ಪ್ರಾಬ್ಲಮಿಗೆ ಬರ್ತಾ ಇದ್ದೀನಿ ನಾನೀಗ ಯಾವುದ ಕ್ವಶನ್ಸ್ ತಗ್ ಫ್ರೇಮ್ ಮಾಡಿದ್ದಾರೆ ನೋಡೋಣ ಅಸ್ಪೃಶ್ಯತೆಯೋ ಅಸಂವಿಧಾನಿಕ ಎಂದು ಘೋಷಿಸಿರುವ ಕಾಲಮ್ಮು ಈ ಕಲಂ ಯಾವುದು ಅಂದರೆ ಕಲಂ ಕಲಂ ಯಾವುದು ಅಂದರೆ ಆರ್ಟಿಕಲ್ ನಂಬರ್ ಸೆವೆಂಟೀನ್ ಅಂತ ಫಂಡಮೆಂಟಲ್ ರೈಟ್ಸಲ್ಲಿ ಪಾಠ ಮಾಡಿದ್ದೀನಿ ನೀವು ಗಮನಿಸಬೇಕಾದನ್ನು ನಮ್ಮಲ್ಲಿ ಸಮಾನತೆ ಕೊಟ್ಟಿದ್ದಾರೆ ಸಮಾನತೆ ಕಾನ್ಸ್ಟಿಟ್ಯೂಷನ್ನಾಗೆ ಆರು ವಿಧದ ಹಕ್ಕಿದೆ ಆ ಸಮಾನತೆ ಹಕ್ಕು ಆರ್ಟಿಕಲ್ ನಂಬರ್ ಫೋರ್ಟೀನ್ ಟು ಅಪ್ ಟು ಏಯ್ಟೀನ್ವರೆಗೆ ಹದಿನಾಲ್ಕರಿಂದ ಹದಿನೆಂಟುವರೆಗೆ ಹದಿನಾಲ್ಕರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹದಿನಾಲ್ಕನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹದಿನೈದನೇ ವಿಧಿ ತಾರತಮ್ಯ ಮಾಡಬೇಡ ಹದಿನಾರನೇದು ಬಂದಾಗ ಸಾರ್ವಜನಿಕ ಹುದ್ದೆ ಹದಿನೇಳನೇದು ಅಸ್ಪೃಶ್ಯತೆ ನಿವಾರಣೆ ನಮ್ಮ ದೇಶದಲ್ಲಿದ್ದಂಥ ಅಸ್ಪೃಶ್ಯತೆ ನಿವಾರಣೆ ಮಾಡೋಕ್ಕೆ ಆರ್ಟಿಕಲ್ ನಂಬರ್ ಸೆವೆಂಟೀನಾಗೆ ಅಸ್ಪೃಶ್ಯತೆ ಅನ್ಟಚ್ಚಬಲಿಟಿ ಅಂತ ಕರಿತೀವಿ ಅನ್ಟಚಬಲಿಟಿ ಅನ್ಟಚಬಲಿಟಿ ಇದನ್ನು ಹೋಗ್ಲಾಡ್ಸೋದಕ್ಕಾಗಿ ಅನೇಕ ಸಾವಿರದ ಒಂಬೈನೂರ ಐವತ್ತೈದ್ರಿಗೆ ಪ್ರೊಟೆಕ್ಷನ್ ಆಫ್ ಸಿಟಿಜನ್ ರೈಟ್ಸ್ ಅಂತ ತರ್ತಾ ಬಂದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಗೆ ಎಸ್ ಸಿ ಎಸ್ ಟಿಗಳ ಅಟ್ರಾಸಿಟಿಯನ್ನು ಪ್ರಿವೆನ್ಷನ್ ಮಾಡುವಂಥ ಆ್ಯಕ್ಟನ್ನು ತಂದಿದ್ದಾರೆ ಈ ಕಾಯ್ದೆ ಏನು ಮಾಡ್ತು ಅಂದರೆ ಸಮಾಜದಾಗಿದ್ದಂಥ ಅನೇಕ ಥರದ ಮೌಢ್ಯಗಳನ್ನು ತೆಗೆದಾಕಕ್ಕೆ ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದಾಕೋದಕ್ಕೆ ಪ್ರಯತ್ನ ಪಡ್ತು ಹತ್ತೊಂಬತ್ತನೇ ವಿಧಿ ಇದನ್ನು ಸವಿಸ್ತಾರವಾಗಿ ಇಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಫಂಡಮೆಂಟಲ್ ರೈಟ್ಸನ್ನು ನೀವು ಓದ್ಕೊಂಡ್ರೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ಮತ್ತೆ ಹೇಳೋದು ಬೇಕಾಗಿಲ್ಲ ಸರ್ ಹಾಗಾದರೆ ಹದಿನಾಲ್ಕನೇದೇನು ಕಾನೂನು ನೆಮ್ಮದಿ ಎಲ್ಲರೂ ಸಮಾನರು ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಸರ್ ಹಾಗಾದರೆ ನೆಕ್ಸ್ಟು ಇಪ್ಪತ್ತೊಂಬತ್ತನೇದೇನು ಸಾಂಸ್ಕೃತಿಕ ಹಕ್ಕು ಯಾರು ಯಾವ ವೇಷಭೂಷಣ ಬೇಕಾದ್ರೂ ಹಾಕ್ಬೋದು ಒಂದು ಪ್ರಶ್ನೆ ನಾನು ಹೇಳ್ತಾ ಬಂದೆ ವಿದ್ಯಾರ್ಥಿದು ಮಾಡ್ತಾ ಬಂದೆ ಸಭೆ ಸೇರ್ಬೋದು ಇದು ಆಯುಧಗಳನ್ನು ಇಟ್ಕೊಂಡು ಸೇರಬಾರ್ದು ಅಂತ ಹೇಳಿದ್ರಿ ಕ್ರಿಶ್ಚಿಯನ್ನರು ಅಥವಾ ಯಾರು ಸಾರಿ ಸಿಕ್ಕರು ಚಾಕು ಇಟ್ಕೊಂಡಿರ್ತಾರಲ್ಲ ಉದ್ದೇಶ ಭಾಳ ಇಂಪಾರ್ಟೆಂಟ್ ಚಾಕನ್ನು ಇಟ್ಕೊಂಡಿರೋದವರು ಅವರ ಆಚರಣೆ ಹೊರ್ತು ಯಾರಿಗೂ ತಿಿವಿ ಬೇಕು ಅಂತಲ್ಲ ಅಲ್ಲಿಗೆ ಯಾವ ಉದ್ದೇಶದಿಂದ ಇಟ್ಕೊಂಡಿದ್ದಾನೆ ಭಾಳ ಮುಖ್ಯ ನನ್ನ ಹತ್ರ ಬಂದೂಕ ಇದೆ ಉದ್ದೇಶ ಯಾವುದು ಅನ್ನೋದು ಬೇಕು ನಾನು ಯಾವುದೋ ಒಂದು ಇದಕ್ಕೆ ಕೃತ್ಯವನ್ನು ಮಾಡೋದು ಅಥವಾ ಸಮಾಜಘಾತಕ ಚಟುವಟಿಕೆಗಾಗಿ ನಾನು ಬಳಸ್ತಾ ಬಂದರೆ ತಪ್ಪಾಗ್ತದೆ ನನ್ನ ರಕ್ಷಣೆಗೋ ಅದು ತಪ್ಪಾಗ್ತಾ ಬರಲ್ಲ ಅಸೆಂಬಲ್ ಆಗಬೇಕಾದ್ರೆ ವೆಪನ್ಸ್ ಇರ್ಬೋದು ಆದರೆ ಅದು ಯಾವುದಕ್ಕಾಗಿ ಅಲ್ಲ ಯಾವುದೋ ದುರುದ್ದೇಶಕ್ಕಾಗಿಲ್ಲ ಇಂಟೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ವಿದ್ಯಾರ್ಥಿ ಕೇಳ್ತಾ ಬಂದ ನನಗೆ ಚಾಕು ಇಟ್ಕೊಂಡಿರ್ತಾರೆ ಇವರು ಸಿಕ್ಕರು ಅವರು ಕೂಡ ಸಭೆ ಸೇರ್ತಾ ಬಂದರೆ ತಪ್ಪಲ್ವೇ ಅಂದರೆ ಅವ್ರು ಸೇರಿರೋದು ಅವರ ಪದ್ಧತಿ ಆಗಿದೆ ಹೊರತು ಅದನ್ನು ತಪ್ಪಾಗಿಸ್ ಬಾಸು ವಸ್ತುವನ್ನು ಯಾವ ಉದ್ದೇಶದಲ್ಲಿ ಇಟ್ಕೊಂಡಿದ್ರೆ ಭಾಳ ಮುಖ್ಯವಾದು ಅಸೆಂಬಲ್ ಆಗಬೇಕಾದ್ರೆ ದುಷ್ಕೃತ್ಯಕ್ಕಾಗಿ ಬಳಸ್ತಾ ಬಂದರೆ ಅದು ತಪ್ಪಾಗ್ತದೆ ಇಲ್ಲಿ ಇಪ್ಪತ್ತು ಮೂವತ್ತೆರಡನೇದು ಬಂದಾಗ ಸಂವಿಧಾನ ಪರಿಹಾರ ಅದಕ್ಕೆ ಇದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆತ್ಮ ಮತ್ತು ಹೃದಯ ಅಂದರು ಇದ್ರಾಗೆ ರಿಟ್ಗಳನ್ನು ಓಡಿಸ್ತಾರೆ ರಿಟ್ಗಳು ಆನ್ಸರು ಹದಿನೇಳು ಗೊತ್ತಾಯಿತು ರಿಟ್ಗಳನ್ನು ಮಾಡಿಸ್ತಾರೆ ಎ ಬಿ ಎಸ್ ಕಾರ್ಪಸ್ ಮ್ಯಾಂಡಮಸ್ ಸರ್ಶೋರರಿ ಕೋವಾರೆಂಟ್ ಪ್ರೊಹಿಬಿಷನ್ ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಮೂಲಭೂತ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀನಿ ನೋಡಿದ್ರೆ ಅರ್ಥ ಆಗ್ತದೆ ಹೆಚ್ಚು ಕಾಲವನ್ನು ನಿಯೋಗ ಮಾಡೋದು ಬೇಡ ಸಮಾನತೆಯ ಹಕ್ಕಿನಲ್ಲಿ ಒಂದಾಗಿದೆ ಹದಿನೇಳನೇ ಹದಿನಾಲ್ಕು ಕಾನೂನು ಮಂದಿ ಸಮಾನರು ಹದಿನೈದು ತಾರತಮ್ಯ ಮಾಡಬೇಡ ಲಿಂಗ ಧರ್ಮ ಜಾತಿ ಜನಾಂಗ ಜನ್ಮಸ್ಥಳದ ಮೇಲೆ ಹದಿನಾರನೇದು ಬಂದಾಗ ಸಾರ್ವಜನಿಕ ಉದ್ಯಮ ಎಲ್ಲರೂ ಸಮಾನರು ಹದಿನೇಳನೇದು ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಅಬಾಲಿಷನ್ ಮಾಡಿದ್ರು ಅದನ್ನು ಅಂಟಚ್ ಭೇಟಿಯನ್ನು ಬಂದಾಗ ಬಿರುದುಗಳನ್ನು ರದ್ದತಿ ಅಂತ ಹೇಳ್ತಾ ಬರ್ತಾರೆ ಈ ಮೂಲಕ ನಮ್ಮ ಸಂವಿಧಾನವು ಸಮಾನತೆ ತರೋಕ್ಕೆ ರೈಟ್ ಟು ಈಕ್ವಾಲಿಟಿಯನ್ನು ತರೋದಕ್ಕೆ ಸಹ ಪ್ರಯತ್ನ ಪಡ್ತವೆ ಆರು ವಿಧದ ಹಕ್ಕುಗಳಿವೆ ಆರು ವಿಧದ ಹಕ್ಕಲ್ಲಿ ಇದು ಒಂದು ವಿಧದ ಹಕ್ಕು ಆ ವಿಧದ ಹಕ್ಕಿನಲ್ಲಿ ಹದಿನೇಳನೇದು ಭಾಳ ಮುಖ್ಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ದ ಸ್ವಾತಂತ್ರ್ಯದಕ್ಕಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶೋಷಣೆ ವಿರುದ್ಧದಕ್ಕಾಗುತ್ತೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಧಾರ್ಮಿಕ ಹಕ್ಕಾಗುತ್ತೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮೂವತ್ತೊಂದು ಆಸ್ತಿ ಹಕ್ಕು ತೆಗೆದುಹಾಕಿದ್ದಾರೆ ಮೂವತ್ತೆರಡನೇ ಬಂದಾಗ ಮತ್ತೆ ಅದು ರಿಟ್ಗಳನ್ನು ಒಡಿಸುವಂಥದ್ದು ಸಂವಿಧಾನ ಪರಿಹಾರ ಹಕ್ಕು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಅಂತ ಕರಿತೀವಿ ಸಂವಿಧಾನ ಪರಿಹಾರ ಹಕ್ಕು ಈ ಹಕ್ಕಿಗೆ ಸಂಬಂಧಪಟ್ಟಂತೆ ರಿಟ್ಗಳನ್ನು ಹೊಡೆಸುವಂಥದ್ದು ಅವಕಾಶ ಇದೆ ಆ ರಿಟ್ಗಳನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಓಡಿಸ್ತವೆ ಇದನ್ನು ಸವಿಸ್ತಾರವಾಗಿ ಎರಡು ವಿಡಿಯೋದಲ್ಲಿ ಮೋರ್ ದ್ಯಾನ್ ತ್ರೀ ಅವರ್ಸ್ ಮೇಲೆ ಪಾಠ ಮಾಡಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಬರ್ತದೆ ಒಳ್ಳೆಯದಾಗಲಿ ನೆಕ್ಸ್ಟ್ ಮುಂದೆ ಇದ್ದೀನಿ ಯಾವ ಪ್ರಶ್ನೆಯನ್ನು ತೆಗೆದಿದ್ದಾರೆ ನೋಡೋಣ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸಲು ನಿಯಮ ಯಾವುದು ಪೋಕ್ಸೋ ಕಾಯ್ದೆಯನ್ನು ತರೆದಿದ್ದಾರೆ ಪೋಕ್ಸೋ ಅಂದಾಗ ಪೋಕ್ಸೋ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಅಫೆನ್ಸಸ್ ಇದು ಪೋಕ್ಸೋ ಅಂದಾಗ ಟೂ ತೌಸಂಡ್ ಟ್ವೆಲ್ವ್ನಲ್ಲಿ ತಂದಿರುವಂಥದ್ದು ಆ್ಯಕ್ಟ್ ಇದು ಅಲ್ಲಿಗೆ ಇವ ಆನ್ಸರು ಪೋಕ್ಸೋ ಕಾಯ್ದೆ ಅಂತ ಬಂತು ಪೋಕ್ಸೋ ಪೋಕ್ಸೋ ಅಂದರೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಮ್ ಎ ಸೆಕ್ಷುವಲ್ ಅಫೆನ್ಸಸ್ ಅಂತ ಪೋಕ್ಸೋ ಕಾಯಿದೆ ಈ ಕಾಯಿದೆ ಯಾರ ಮೇಲೆ ಅಂದರೆ ಮಕ್ಕಳ ಮೇಲೆ ಆಗ್ತಾ ಇದ್ದಂಥ ಲೈಂಗಿಕ ದೌರ್ಜನ್ಯವನ್ನು ತಡೆಗಟ್ಟೋದಕ್ಕಾಗಿ ಲೈಂಗಿಕ ದೌರ್ಜನ್ಯ ತಡೆಗಟ್ಟೋದಕ್ಕೆ ತಂದಂಥ ಕಾಯ್ದೆ ದೌರ್ಜನ್ಯ ಈ ದೌರ್ಜನ್ಯದಿಂದ ಏನಾಗ್ತಾ ಇತ್ತು ಮಕ್ಕಳು ಹಸುಳುಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೇಳ್ತಾ ಇತ್ತು ಇದನ್ನು ತಡಿಬೇಕು ಅಂತ ಕಠಿಣವಾದ ಕಾನೂನು ಅಂತಂದ್ರು ವಿಶೇಷವಾಗಿ ಮಕ್ಕಳಿಗೆ ಇದ್ರೊಳಗಡೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಮಗು ಎಂದರೆ ಚೈಲ್ಡ್ ಎಂದರೆ ಈ ಕಾಕ್ಟಲ್ಲಿ ಹೇಳ್ತಾ ದಟ್ಸ್ ದರ್ಸೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಂದ ಚೈಲ್ಡ್ ಅಂತ ಇರ್ತಾರೆ ಮೇ ಬಿ ಬಾಲಕ ಇರ್ಬೋದು ಬಾಲಕಿ ಇರ್ಬೋದು ಅನೇಕ ಮಕ್ಕಳ ಮೇಲೆ ಸೆಕ್ಷುಯಲ್ ಇದು ಮಾಡ್ತಾ ಬಂದರು ಅಫೆನ್ಸ್ಗಳು ಆಗ್ತಾ ಬಂತು ಅವ್ರ ಮೇಲೆ ದಬ್ಬರಿಕೆಗಳನ್ನು ಮಾಡ್ತಾ ಬಂದರು ಅದನ್ನು ತಡೆಯೋದಕ್ಕಾಗಿ ಪೋಕ್ಸೋ ಕಾಯ್ದೆಯನ್ನು ತರ್ತಾ ಬಂದರು ಪೋಕ್ಸೋ ಅಂತಿದ್ದಂಗೆ ಟಕ್ಕಂತ ನಮ್ಮ ಟು ತೌಸಂಡ್ ಟ್ವೆಲ್ವ್ ಯಾವುದಕ್ಕಾಗಿ ಮಕ್ಕಳ ಮೇಲೆ ದೌರ್ಜನ್ಯ ಲೈಂಗಿಕ ದೌರ್ಜನ್ಯವನ್ನು ತಡೆಯೋದಕ್ಕಾಗಿ ಅನೇಕ ಶಾಲೆಗಳಲ್ಲಿ ಮತ್ತು ಹೊರಗಡೆ ಎಲ್ಲ ಮಕ್ಕಳ ಮೇಲೆ ದೈ ಲೈಂಗಿಕ ದೌರ್ಜನ್ಯಗಳು ನಡೀತಾ ಬಂತು ಮಕ್ಕಳು ಭಾಳ ಜಜ್ಜರಿ ಆಗ್ಬಿಟ್ರು ಆ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ತರ್ತಾ ಬಂದು ಇದೊಂದು ಬಲಿಷ್ಠವಾದ ಕಾಯ್ದೆ ವಿಶೇಷವಾಗಿ ಹದಿನೆಂಟು ವರ್ಷದ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯವನ್ನು ತಡೆಯೋದಕ್ಕಾಗಿ ತಂದಂಥದ್ದು ಅದಕ್ಕೆ ದೊಡ್ಡ ಅಪರಾಧವನ್ನಾಗಿ ಮಾಡ್ತಾ ಬಂದಿದ್ದಾರೆ ಪೋಕ್ಸೋ ಕಾಯ್ದೆ ಅಂತ ಕರಿತಾ ಬರ್ತೀವಿ ನೆಕ್ಸ್ಟು ಫೆರ್ರಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಿತ್ತು ನೈನ್ಟೀನ್ ನೈನ್ಟಿ ನೈನ್ ಅಂತ ಈಗ ಫೆಮಾ ಆಗಿದೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟರಿ ಆ್ಯಕ್ಟ್ ಅಂತ ರೆಗ್ಯುಲೇಷನ್ ಆಕ್ಟ್ ಅಂತ ಫೆರ್ರಾ ಅಂದರೆ ಫೆರ್ರಾ ಫೆರ್ರಾ ಅನ್ನೋದು ಫಾರಿನ್ ಎಕ್ಸ್ಚೇಂಜ್ ಗೂಡ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಡಿದ್ರು ಈಗ ದೆ ಎಸ್ ಎ ಫೆಮಾ ಅಂತ ಕರೀತಾರೆ ಫೆಮಾ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟೀನ ತಂದಿರುವಂಥದ್ದು ಇದು ವಿದೇಶಿ ವಸ್ತುಗಳ ವಿನಿಮಯಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟ್ ಆಗಿ ವಸ್ತುಗಳ ವಿನಿಮಯ ಯಾಕಂದರೆ ಇದಕ್ಕೆ ಬರೋಲ್ಲ ಇದು ಫಾರಿನ್ ಎಕ್ಸ್ಚೇಂಜ್ ಅಂದಾಗ ಫೆರಾ ಫೆಮಾ ನೆಕ್ಸ್ಟು ಎಸ್ಮಾ ಅಂದಾಗ ಎಸೆನ್ಷಿಯಲ್ ಸರ್ವೀಸಸ್ ಎಸ್ಮಾ ಎಸೆನ್ಷಿಯಲ್ ಸರ್ವೀಸಸ್ ಆ ಮೇಂಟೆನೆನ್ಸ್ ಆಕ್ಟ್ ಅಂತೇಳಿ ಆ ಇದ್ದಾರೆ ಇದಕ್ಕಿದ್ದಂಗೆ ರಜಾ ಹಾಕ್ಬಿಡ್ತಾರೆ ಅಥವಾ ಯಾವುದೋ ಒಂದು ತುರ್ತು ಸಂದರ್ಭದಲ್ಲಿ ಅವ್ರು ರಜೆಗಳನ್ನು ಹಾಕೋದು ಅಥವಾ ಸೇವೆಗಳನ್ನು ಸರಿಯಾಗಿ ಸಲ್ಲಿಸಲ್ಲ ಆಗ ಜಾರಿ ಮಾಡ್ತಾರೆ ಅವರಿಂದ ಕೆಲಸಗಳನ್ನು ಮಾಡಿಸ್ಕೋಬೇಕಾಯ್ತು ಪೊಲೀಸು ಮತ್ತು ಎರಡನೇದು ಬಂದಾಗ ವೈದ್ಯರುಗಳು ನಮ್ಮ ಯಾರಿಗೆ ಅಗತ್ಯ ಸೇವೆಗಳಂತ ಕರಿತೀವಲ್ಲ ಅಗತ್ಯ ಸೇವೆ ಎಸೆನ್ಷಿಯಲ್ ಸರ್ವೀಸಸ್ ಅಂತ ಕರಿತೀವಿ ಅಗತ್ಯ ಸೇವೆಗಳನ್ನು ಅವರಿಂದ ಸೇವೆಯನ್ನು ಪಡೆಯೋಕ್ಕೆ ದೇ ಆರ್ ಇಂಪಾಸ್ ದ ಎಸ್ಮಾ ಎಸೆನ್ಷಿಯಲ್ ಸರ್ವೀಸ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಕರಿತಾ ಬರ್ತೀವಿ ಇದು ಇದು ಭಾಳ ಮುಖ್ಯವಾದದ್ದು ಅಗತ್ಯ ಸೇವೆಗಳನ್ನು ಸರ್ಕಾರ ಪಡಿಬೇಕಾದ್ರೆ ಇದನ್ನು ಜಾರಿ ಮಾಡ್ತಾರೆ ಆಗ ಕಡ್ಡಾಯವಾಗಿ ಅವ್ರು ಕೆಲಸ ಮಾಡಬೇಕತ್ತೆ ಇಲ್ಲ ಕಠಿಣವಾದ ಕ್ರಮವನ್ನು ಕೈಗೊಳ್ತಾ ಬರ್ತಾರೆ ಟಾಡ ಇದು ಭಯೋತ್ಪಾದನೆ ತಡೆಗಟ್ಟೋದಕ್ಕೆ ಭಯೋತ್ಪಾದನೆಯನ್ನು ತಡೆಗಟ್ಟೋದಕ್ಕೆ ಎಂಬತ್ತೇಳರ ತಂದೆ ಅಂಥದ್ದು ತೊಂಬತ್ತೈದಕ್ಕೆ ಸಾಫ್ ಮಾಡ್ತಾ ಬಂದ್ರಿ ಇದನ್ನು ಯಾತಕ್ಕೆ ಸಾಫ್ ಮಾಡೋದಂದ್ರೆ ಒಂದು ವರ್ಗದ ಜನದ ಮೇಲೆ ಒಂದು ಧರ್ಮೀಯರ ಮೇಲೆ ಆಗ್ತಾರೆ ಅಂತ ಹೇಳಿ ಆ ಹಿನ್ನೆಲೆ ಒಳಗಡೆ ತೆಗೆದು ಅಂತ ಹೇಳ್ತಾ ಇದ್ದಾರೆ ಬಟ್ ಟಾಡ ಅಂದರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಡಿಸ್ಟ್ರಪ್ಟಿವ್ ಆ್ಯಕ್ಟ್ ಅಂತ ಹೇಳ್ತಾ ಬರ್ತೀವಿ ಅಲ್ಲಿ ಬಂದಾಗ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಭಯೋತ್ಪಾದನೆಯನ್ನು ನಿಗ್ರಹಣ ಮಾಡೋದಕ್ಕೆ ಭಯೋತ್ಪಾದನೆ ನಿಗ್ರಹಣ ಮಾಡೋದಕ್ಕೆ ಇದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಹತ್ಯೆ ಅತ್ಯಾಯಿತು ನಂತರ ಇದಕ್ಕೆ ಚಾಲ್ತಿ ಕೊಡ್ತಾ ಬಂದರು ಎಂಬತ್ತೈದು ಎಂಬ ಎಂಬತ್ತೇಳಕ್ಕೆ ಜಾರಿ ಬಂತ ಬಂತು ತೊಂಬತ್ತೈದರಲ್ಲಿ ಸ್ಟಾಪ್ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಥ ಕಾಯ್ದೆಗಳಿಲ್ಲ ಅಂದರೆ ತುಂಬ ತೊಂದರೆ ಆಗ್ತದೆ ಅಂತ ಟೂ ತೌಸಂಡ್ ಟೂನಲ್ಲಿ ಮತ್ತೆ ದ ಪೋಟಾವನ್ನು ತರ್ತಾ ಬಂದರು ಟಾಡಾದ ಆದಮೇಲೆ ನೆಕ್ಸ್ಟ್ ಪೋಟಾ ತಂದರು ಆ ಪೋಟಾನು ಕೂಡ ತೆಗೆದುಹಾಕಿದ್ದಾರೆ ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಪೋಟಾ ಟಾಡಾ ಪೋಟಾ ನಮ್ಮ ರಾಜ್ಯದಲ್ಲಿ ಕೋಕಾ ಅಂತ ಬರ್ತದೆ ಭಯೋತ್ಪಾದನೆ ಗೃಹಕ್ಕೆ ಅಲ್ಲಿಗೆ ಟಾಡ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಭಯೋತ್ಪಾದನೆಗೆ ಪೋಟಾ ಕೂಡ ಭಯೋತ್ಪಾದನೆ ಅದು ಅಟಲ್ ಬಿಹಾರಿ ವಾಜಪೇಯಿ ಪ್ರಡರ್ ತಂದಿದ್ದು ಇದು ಮುಂದಿನ ದಿನಗಳಲ್ಲಿ ಇದನ್ನು ಅಬಾಲಿಷ್ ಮಾಡ್ತಾರೆ ನೆಕ್ಸ್ಟ್ ಪೋಟಾ ಬರ್ತದೆ ಅದನ್ನು ತಡೆ ಹಿಡಿದವ್ರೆ ಈಗ ನಮ್ಮ ಭಯೋತ್ಪಾದನೆಗೆ ಸಂಬಂಧಪಟ್ಟ ಕಠಿಣವಾದ ಕಾನೂನುಗಳು ಬೇಕಾಗಿದ್ದೆ ದೇಶದ್ರೋಹಿ ಕೆಲಸ ಮಾಡೋವಂಥವ್ರಿಗೆಲ್ಲ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ನಮ್ಮ ರಾಜ್ಯದಲ್ಲಿ ಸಂಘಟಿತವಾದಂಥ ಅಪರಾಧಗಳನ್ನು ಮಾಡೋದಕ್ಕೆ ತಡೆಯೋದಕ್ಕಾಗಿ ಕೋಕಾನ ಜಾರಿ ತಂದಿದ್ದಾರೆ ಎಲ್ಲವೂ ಕೂಡ ಭಯೋತ್ಪಾದನೆ ಮಾಡೋಕ್ಕೆ ಫೆರ್ರಾ ಅಂತಿದ್ದಂಗೆ ಫಾರಿನ್ ಎಕ್ಸ್ಚೇಂಜು ಎಸ್ಮ್ ಅಂತಿದ್ದಂಗೆ ಎಸೆನ್ಷಿಯಲ್ ಸರ್ವೀಸಸ್ಸು ಪೋಕ್ಸೋ ಅಂತಿದ್ದಂಗೆ ಮಕ್ಕಳ ಮೇಲೆ ದೌರ್ಜನ್ಯ ಟಾಡಾಂತಿದ್ದಂಗೆ ಭಯೋತ್ಪಾದನೆ ಒಂದೊಂದು ಕೂಡ ನೀವು ಸ್ಪಷ್ಟವಾಗಿ ನೋಡ್ಕೋಬೋದು ಕೋಟಾ ಬಗ್ಗೆ ಕೇಳ್ಬೋದು ಪ್ರಿವೆನ್ಷನ್ ಆಫ್ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಅದು ಕೂಡ ಭಯೋತ್ಪಾದನೆ ನಿಗ್ರಹ ಮಾಡೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಯ್ದಾಗ ಜಾರಿ ತಂದಂಥ ಕಾಯ್ದೆ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ದ್ಯುತಿ ಎಳೆಗಳು ಬೆಳಕಿನ ಸಂಜ್ಞೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈಗ ಡಿಜಿಟಲ್ ಯುಗ ಅಲ್ಲಿಗೆ ನಮ್ಮಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಮ್ಯುನಿಕೇಶನ್ಸನ್ನು ಸಂವಹನ ಅಂತ ಕರಿತಾ ಬರ್ತೀವಿ ಸಂವಹನವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೇಕಾದ್ರೆ ವಿ ಆರ್ ಯೂಸಿಂಗ್ ದ ಆಪ್ಟಿಕಲ್ ಫೈಬರ್ ಆಪ್ಟಿಕಲ್ ಫೈಬರ್ಸ್ ಅಂತ ಕರಿತಾ ಬರ್ತೀವಿ ಇದನ್ನು ಸುಮಾರು ಬಾರಿ ಕ್ವಶನ್ ತೆಗೆದಿದ್ದಾರೆ ಈ ಆಪ್ಟಿಕಲ್ ಫೈಬರ್ಸು ಡಿಜಿಟಲ್ ಇಂಡಿಯಾದಲ್ಲಿ ಮತ್ತು ಇವತ್ತ ನಾವು ಕೈಗೊಳ್ತಾ ಇರುವಂಥ ಇಂಟರ್ನೆಟ್ ಸಂಪರ್ಕ ಕೊಡ್ತಾ ಇರುವಂಥ ವ್ಯವಸ್ಥೆಯಲ್ಲಿ ಇದು ಬಾಳಕೆ ಇದೆ ಇದರೊಳಗಡೆ ವಿ ಆರ್ ಫಾಲೋಡ್ ದ ವಿ ಆರ್ ಅಪ್ಲೈಡ್ ದ ಒಂದು ಪ್ರಿನ್ಸಿಪಲ್ ಇದೆ ಅದನ್ನೇ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರಿತಾ ಬರ್ತೀವಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ವಿದ್ಯಮಾನ ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಬರ್ಬೋದು ಇದರ ಅನ್ನು ಕೇಳಿದ್ದಾರೆ ಸುಮಾರು ಎಕ್ಸಾಂಪಲ್ ಬರ್ತವೆ ಅದರ ಅನ್ವಯಿಕಗಳಲ್ಲಿ ಇದು ಒಂದು ಆಪ್ಟಿಕಲ್ ಫೈಬರ್ಸ್ ಕೂಡ ಒಂದು ದ ಆಪ್ಟಿಕಲ್ ಫೈಬರ್ಸ್ ಆರ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಸೂರ್ಯದಿಂದ ಬೆಳಕು ಬರ್ತಾ ಇದೆ ಭೂಮಿ ಕಾಯುತ್ತೆ ಕಾದಾಗ ಕೆಳಭಾಗ ಎಲ್ಲ ಒತ್ತಡ ಕಡಿಮೆ ಆಗ್ತದೆ ಅಥವಾ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತೆ ಮೇಲ್ಗಡೆ ಜಾಸ್ತಿ ಇರುತ್ತೆ ಬೆಳಕು ಹಾಗೆ ಹೋಗ್ತಾ ಬರ್ತದೆ ಆ ವಿದ್ಯಮಾನವನ್ನು ಸೇಮ್ ಯಾರು ಅಪ್ಲೈನಿಂದ ದ್ಯುತಿ ತಂತುಗಳಲ್ಲಿ ಅಪ್ಲೈ ಮಾಡಿದ್ದಾರೆ ನೆಟ್ಸ್ಕೊಡ್ತಾ ಆಪ್ಟಿಕಲ್ ಫೈಬರ್ಸಲ್ಲಿ ಈಗ ಆನ್ಸರ್ ಬರ್ತಿದ್ದೀನಿ ಪೂರ್ಣ ಪೂರ್ಣ ಆಂತರಿಕ ಪ್ರತಿಫಲನ ಸಂಪೂರ್ಣ ಆಂತರಿಕ ಪ್ರತಿಫಲ ಅಥವಾ ಪೂರ್ಣ ಆಂತರಿಕ ಪ್ರತಿಫಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಇದಕ್ಕಿನ್ನೇನು ಅಂದರೆ ಮರಿಚಿಕ್ಕೆಗಳು ಉಂಟಾಗೋದು ಮಿರೇಜಸ್ ಅಂತ ಕರಿತಾ ಬರ್ತೀವಿ ಮರಿಚಿಕ್ಕೆ ಅಥವಾ ಬಿಸಿಲುಗುದ್ರೆ ಮರಿಚಿಕ್ಕೆ ಮರಿಚಿಕ್ಕೆಗಳು ಚಿಕ್ಕೆಗಳು ಉಂಟಾಗುವಂಥದ್ದು ನಾ ಮೂರನೇ ಬಂದಾಗ ವಜ್ರವು ಒಳಪನ್ನು ಹೊಂದುವುದು ವಜ್ರ ಒಳಪನ್ನು ಹೊಂದುವುದು ಫುಲ್ ಶೈನ್ ಆಗ್ತಾ ಬರ್ತದೆ ವಜ್ರ ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ ಫೋರ್ತ್ ಒಂದು ಬೈಸಿಕಲ್ನ ಹಿಂದ್ಗಡೆ ಬೈಸಿಕಲ್ ಹಿಂದ್ಗಡೆ ಇರುವಂಥ ಫಲಕ ಬೈಸಿಕಲ್ ಹಿಂದಿನ ಫಲಕ ಫಲಕ ವರ್ಣ ಫಲಕ ಫಲಕ ಬೆಳಕನ್ನು ಹೊರಹೊಮ್ಮಿಸುತ್ತೆ ಅದು ಕೂಡ ಬೆಸ್ಟ್ ಎಕ್ಸಾಂಪಲ್ ಈ ಥರದವೆಲ್ಲ ದ ಎಕ್ಸಾಂಪಲ್ ಫಾರ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಲ್ಲೆಲ್ಲೋ ಟಾರ್ ರಸ್ತೆನಲ್ಲಿ ನೀರು ನಿಂತ ನೀರು ನಿಂತ ಕಾಣ್ತಾ ಬರ್ತೀವಿ ಹತ್ರಕ್ಕೆ ಹೋಗ್ತೀವಿ ಅಲ್ಲಿ ಮುಂದಕ್ಕೆ ಹೋಗ್ತಾ ಬರ್ತದೆ ಸುಮಾರು ಅಂಶಗಳನ್ನು ನಾವು ಇದಕ್ಕೆ ಎಕ್ಸಾಂಪಲ್ಸನ್ನು ಕೊಡಬಹುದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮರ್ಚುಕೆ ಇದನ್ನು ಸುಮಾರು ಎಕ್ಸಾಂಪಲ್ ಕೇಳಿ ಇಲ್ಲ ಇದು ಕೇಳ್ತಾನೆ ಇದು ಕೇಳ್ತಾನೆ ಇದು ಕೂಡ ಈ ಫೈಬರ್ಸ್ಗಳು ದುತಿ ತಂತುಗಳು ಎಳೆಗಳು ನಾವು ಮನೆಗಳಲ್ಲೂ ಕೂಡ ಕೆಲವು ಟೈಮಲ್ಲಿ ಮನೋರಂಜನೆ ಇದಕ್ಕೆ ಬೆಳಕನ್ನು ಇದು ಮಾಡೋದಕ್ಕೆ ಬಿಟ್ಕೊಂಡಿರ್ತೀವಿ ಅಲ್ಲಿ ವಿಶೇಷವಾಗಿ ಆಪ್ಟಿಕಲ್ ಫೈಬರ್ಸಲ್ಲಿ ಬಳಸ್ತಾ ಇದ್ದಾರೆ ವೇಗವಾಗಿ ಕಮ್ಯುನಿಕೇಟ್ ಮಾಡ್ತದೆ ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಕನ್ನಡದಲ್ಲಿ ಸಂಪೂರ್ಣ ಆಂತರಿಕ ಪ್ರತಿಫಲ ಬೆಳಕಿನ ವಿದ್ಯಮಾನಗಳಲ್ಲಿ ಒಂದು ಹತ್ತು ವಿದ್ಯಮಾನಗಳಿವೆ ಬೆಳಕಿನ ಚದುರುವಿಕೆ ಬೆಳಕಿನ ವಕ್ರೀಭವನ ಬೆಳಕಿನ ವಿಭಜನೆ ವಿಭಜನೆ ಬೇರೆ ಸ್ಕ್ಯಾ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂದರೆ ಬೆಳಕಿನ ಚದುರುವಿಕೆ ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಬೆಳಕಿನ ವಿಭಜನೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂದರೆ ಬೆಳಕಿನ ವಕ್ರೀಭವನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಅಂದರೆ ಸಂಪೂರ್ಣ ಪದ ಇಂಟರ್ಫರೆನ್ಸ್ ಅಂದರೆ ವ್ಯತೀಕರಣ ಧ್ರುವೀಕರಣ ಇದೆ ಬೆಳಕಿನ ಪ್ರತಿಫಲನ ಇದೆ ಎಲ್ಲ ಕೂಡ ವಿದ್ಯಮಾನಗಳು ಆ ವಿದ್ಯಮಾನಗಳಲ್ಲಿ ಇದೊಂದು ಆಪ್ಟಿಕಲ್ ಫೈಬರ್ಸ್ಗಳು ವರ್ಕಿಂಗ್ ದ ಪ್ರಿನ್ಸಿಪಲ್ ಆಫ್ ದ ಟೋಟಲ್ ಇಂಟರ್ನಲ್ ಇಫ್ರೆಕ್ಟ್ ಅತ್ಯಂತ ವೇಗವಾಗಿ ಆಕ್ಟ್ ಅಂತ ಇಳಿವತ್ತ ಬಂದಿರುವಂಥ ಫೈಬರ್ ಇದೆಲ್ಲ ಇಂಟರ್ನೆಟ್ ಕನೆಕ್ಷನ್ಸ್ ಕೊಡ್ತಾರಲ್ಲ ಅದರೆಲ್ಲ ಅವರೆಲ್ಲ ದೇ ಆರ್ ಯೂಸಿಂಗ್ ದ ಆಪ್ಟಿಕಲ್ ಫೈಬರ್ಸ್ ಆಪ್ಟಿಕಲ್ ಫೈಬರ್ಸ್ಗಳಿಂದ ಅತ್ಯಂತ ವೇಗವಾಗಿ ಸಂವಹನ ನಡೀತಾ ಬರುತ್ತೆ ಅಲ್ಲಿ ನಡೆಯುವಂಥ ಕ್ರಿಯೆಯಲ್ಲಿ ಯಾವ ವಿದ್ಯಮಾನವನ್ನು ಆಧರಿಸಿ ರೂಪ ರೂಪಿತವಾಗಿದೆ ಅಂದರೆ ಆಪ್ಟಿಕಲ್ ಫೈಬರ್ಸ್ಗಳು ದೇ ಆರ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಮರಿಚಿಕ್ಕೆ ಕೇಳ್ಬೋದು ಆಮೇಲೆ ಸಮ್ ಎಂಡೋಸ್ಕೋಪಿ ಮಾಡಬೇಕಾದ್ರೂ ಕೂಡ ದೇ ಆರ್ ಯೂಸಿಂಗ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಇವೆಲ್ಲ ವಿದ್ಯಮಾನಗಳು ಅತ್ಯಂತ ಮುಖ್ಯವಾಗಿ ಒಂದಲ್ಲ ಒಂದು ಪ್ರಶ್ನೆ ಇದನ್ನ ಕೇಳ್ತಾ ಇದೆ ಆನ್ಸರ್ ಮಾಡ್ಬೋದು ಮುಂದಿನ ಬರ್ತಾಯಿದ್ದೀನಿ ಇನ್ನ ಪ್ರಶ್ನೆ ಕೇಳಿದರೆ ಎಲ್ಲ ರಕ್ತದ ಗುಂಪಿಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ರೆಸಿಪಿಯೆಂಟ್ ಅಂತ ಕೇಳಿದ್ದಾನೆ ಈ ಗೊತ್ತಿರಲಿ ನಿಮಗೆ ನಮ್ಮಲ್ಲಿ ಕಾರ್ಲ್ಯಾಂಡ್ ಸ್ಟೈನರ್ ಅಂತ ಆಸ್ಟ್ರಿಯಾದೇಶದವರು ಕಾರ್ಲ್ಯಾಂಡ್ ಸ್ಟೈನರ್ ಆಸ್ಟ್ರಿಯಾದೇಶ ನಾಲ್ಕು ಟೈಪ್ ಬ್ಲಡ್ ಗ್ರೂಪ್ ಅನ್ನ ಕಂಡು ಎ ಬಿ ಎ ಬಿ ಮತ್ತು ಓರ್ ಬ್ಲಡ್ ಗ್ರೂಪ್ ಎ ಬಿ ಯೂನಿವರ್ಸಲ್ ರೆಸಿಪಿಯಂಟ್ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ ಸ್ವೀಕಾರಿ ಇದನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ದಾನಿ ದಾನಿ ಡೋನರ್ ಅಂತ ಕರಿತಾ ಬರ್ತೀವಿ ಈ ಕೆಳಗಿನ ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರ ಅಂತ ಕರೀತಾರೆ ಅಂದರೆ ಎ ಬಿ ಅನ್ನು ಯಾರಿಂದ ಪಡಿಬಹುದು ಅಂದಾಗ ಪಡೆಯಬಹುದು ಪಡೆಯಬಹುದು ಅಂದಾಗ ಅಕ್ಸೆಪ್ಟ್ ಅಥವಾ ಅಂಗೀಕರಿಸಬಹುದು ಪಡೆಯಬಹುದು ಈಗ ಸಣ್ಣದಾಗಿ ತೋರಿಸ್ತಾ ಬರ್ತೀನಿ ಎ ರಕ್ತದ ಗುಂಪಿನವರು ಕ್ಯಾನ್ ರಿಸೂ ದ ಬ್ಲಡ್ ಫ್ರಮ್ ದ ಎ ಮತ್ತು ಓ ಇಂದ ಪಡೀಬಹುದು ಬಿ ರಕ್ತದ ಗುಂಪಿನವರು ಬಿ ಮತ್ತು ಓ ಇದ್ರಾಗೆ ಆರ್ ಎಚ್ ಡಾಕ್ಟರ್ಸ್ ಬರ್ತದೆ ಎ ಪಾಸಿಟಿವ್ ಎ ನೆಗೆಟಿವ್ ಅಂತ ಬರ್ತದೆ ಎ ಪಾಸಿಟಿವ್ ಏನು ಎ ದೆ ಧಕೆನ್ ಬ್ಲಡ್ ಟೇಕ್ ದ ಬ್ಲಡ್ ದ ಎ ಪಾಸಿಟಿವ್ ಎ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಎ ನೆಗೆಟಿವ್ನನು ಕ್ಯಾನ್ ಟೇಕ್ ದ ಬ್ಲಡ್ ಫ್ರಮ್ ದ ಎ ನೆಗೆಟಿವ್ ಓನ್ಲಿ ನೆಗೆಟಿವ್ ನಾನು ಅಲ್ಲಿಗೆ ಎ ನೆಗೆಟಿವ್ ಓ ನೆಗೆಟಿವ್ ಮಾತ್ರ ಇಲ್ಲಿ ಬರ್ತಿದ್ದೀನಿ ಎ ಬಿನಲ್ಲಿ ಬಂದಾಗ ಎ ಬಿ ಕ್ಯಾನ್ ಟೇಕ್ ದ ಬ್ಲಡ್ ಫ್ರಮ್ ದ ಎ ಬಿ ಎ ಬಿ ಮತ್ತು ಓ ಪಡೆಯಬಹುದೋ ರಿಸೀವ್ಸ್ ಅಂತ ಹೇಳ್ತಾರೆ ಅದು ಕೊಡ್ಬೋದು ಅಂತ ಹೇಳ್ತಲ್ಲ ಕೊಡೋದಾದರೆ ಮಾತ್ರ ಎ ಬಿ ಎ ಬಿ ಮಾತ್ರ ಕೊಡಬೇಕು ನೆಕ್ಸ್ಟ್ ಓ ದೆ ಟೇಕ್ ದ ಬ್ಲಡ್ ಫ್ರಮ್ ದ ಓ ಓನ್ಲಿ ಓ ಓನ್ಲಿ ಓ ಪ್ಲಸ್ ಆದರೆ ಓ ಪಾಸಿಟಿವ್ ಮತ್ತು ಓ ನೆಗೆಟಿವ್ ಅಂತ ಹೇಳ್ಬೋದು ಓ ನೆಗೆಟಿವ್ ಆದರೆ ಓ ನೆಗೆಟಿವ್ ಓನ್ಲಿ ಆರ್ ಎಚ್ ಫ್ಯಾಕ್ಟರ್ಸ್ ಅಂತ ಕರಿತಾ ಬರ್ತೀವಿ ಅದಕ್ಕೆ ಇದನ್ನು ಕಾರ್ಲ್ಯಾಂಡ್ ಸ್ಟೇನರ್ ಅನ್ನು ಕಂಡು ಅದಕ್ಕೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂದಿದೆ ರಕ್ತದ ಗುಂಪನ್ನು ಪ್ರತ್ಯಿದವರು ಯಾರು ಕಾರ್ಲ್ಯಾಂಡ್ ಶೇನರು ಕೊಡಬಹುದು ಅಂದಾಗ ಯಾರಿಗೆ ಕೊಡಬಹುದು ಇವರು ಕೊಡಬಹುದು ಗಮನಿಸಬೇಕು ಯಾರ್ಯಾರಿಗೆ ಕೊಡ್ಬೋದು ಏನನು ಏನನು ಬ್ಲಡ್ಡನ್ನು ಏ ಕೊಡ್ಬೋದು ಮತ್ತು ಎ ಬಿ ಕೊಡ್ಬೋದು ಬೀನನ್ನು ಬಿ ಕೊಡ್ಬೋದು ಮತ್ತು ಎ ಬಿ ಕೊಡ್ಬೋದು ಎ ಬಿ ನವನು ಎ ಬಿಗೆ ಮಾತ್ರ ಕೊಡಬಹುದು ಬೇರೆ ಯಾರಿಗೂ ಕೊಡೋ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದೇ ಕೆ ಪಿ ಸಿನವರು ಈ ಕ್ವಶನ್ ತಂದಿದ್ದಾರೆ ಎ ಬಿ ಅವ್ರು ರಕ್ತದ ಗುಂಪಿನವರು ಯಾರಿಗೆ ಕೊಡ್ಬೋದು ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡಿವು ಎಲ್ರಿಗೂ ಎಲ್ಲರಿಂದ ತಗೋಬೋದು ಎಲ್ಲರೂ ಕೊಡೋಂಗಿಲ್ಲ ಎ ಬಿ ಕೊಡಬಹುದು ಡೊನೇಟ್ ಮಾಡ್ಬೋದು ಯಾರಿಗೆ ಎ ಬಿ ಮಾತ್ರ ಡೊನೇಟ್ ಮಾಡ್ಬೋದು ಬಟ್ ತೆಕ್ ಕ್ಯಾನ್ ರಿಸೀವ್ ದ ಬ್ಲಡ್ ಫ್ರಮ್ ದ ಅದಕ್ಕೆ ಇವನನ್ನು ಸ್ವೀಕಾರಿ ಸಾರ್ವತ್ರಿಕ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ ಸ್ವೀಕಾರ ಮಾಡ್ತಾನೆ ಎಲ್ಲರಿಂದಲ್ಲ ಬಟ್ ಕೊಡಬೇಕಾದ್ರೆ ಎ ರೀ ಮಾತ್ರ ಕೊಡೋಕೆ ಸಾಧ್ಯ ಓ ರಕ್ತದ ಗುಂಪಿನ ಯಾರಿಗೆ ಕೊಡಬಹುದು ಯಾರ್ಯಾರಿಗೆ ಕೊಡಬಹುದು ಯಾರಿಗೆ ಕೊಡಬಹುದು ಅಂದ್ರೆ ಯಾರಿಗೆ ಯಾವ ರಕ್ತದ ಗುಂಪಿನವ್ರಿಗೆ ಕೊಡ್ಬೋದು ಅಲ್ಲಿಗೆ ಎ ಕೊಡ್ಬೋದು ಬಿ ಕೊಡ್ಬೋದು ಎ ಬಿ ಕೊಡ್ಬೋದು ಓ ಕೊಡ್ಬೋದು ಬಟ್ ತಗೋಬೇಕಾರೆ ಮಾತ್ರ ಓ ಪಾಸಿಟಿವ್ ಆದರೆ ದೆ ಕೆನ್ ಟೇಕ್ ದ ಬ್ಲಡ್ ಫ್ಲೋ ಓ ಪಾಸಿಟಿವ್ ಅಂದರೆ ಓ ನೆಗೆಟಿವ್ ಓ ನೆಗೆಟಿವ್ ಓ ನೆಗೆಟಿವ್ ಪಾರ್ಚ್ ಫ್ಯಾಕ್ಟರ್ಸ್ ಅಂತ ಕರಿತಾ ಬರ್ತೀವಿ ಇಲ್ಲಿ ನಮ್ಗೆ ಕೇಳಿರೋ ಕ್ವಶನಲ್ಲಿ ಎಲ್ಲ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸುವ ರಕ್ತದ ಗುಂಪು ಯಾವುದು ಅಂದರೆ ದಟ್ ಇಸ್ ದ ಎ ಬಿ ಅದಕ್ಕೆ ಈಗ ಆನ್ಸರು ಎಲ್ಲರಿಗೂ ಕೊಡಬಹುದು ಅಂದಾಗ ಆನ್ಸರ್ ಓ ಬರೋದು ರಕ್ತದ ಪಿ ಎಚ್ಒಲ್ಲಿ ಸೆವೆನ್ ಪಾಯಿಂಟ್ ಫೋರ್ ರಕ್ತದ ಬಗ್ಗೆ ಭಾಳಷ್ಟು ಮಾತಾಡ್ಬೋದು ನಮ್ಮ ಬಾಡಿನಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಲೀಟರ್ಸು ಅಡಲ್ಟಲ್ಲಿ ಇರ್ತದೆ ಬಾಡಿ ವೆಯ್ಟಿನ ಶೇಕಡ ಎಂಟು ಪರ್ಸೆಂಟು ಬ್ಲಡ್ ಇರಬೇಕು ಏಯ್ಟ್ ಪರ್ಸೆಂಟು ಅದರಾಗೆ ಫಿಫ್ಟಿ ಫೈವ್ ಪರ್ಸೆಂಟು ಬ್ಲಡ್ಡಲ್ಲಿ ಪ್ಲಾಸ್ಮಾ ಇರ್ತದೆ ಇನ್ನು ಫಾರ್ಟಿ ಫೈವ್ ಪರ್ಸೆಂಟಲ್ಲಿ ಘನ ಪಾರ್ಟಿಕಲ್ಸ್ ಇರ್ತವೆ ದ್ರವ ಪಾರ್ಟಿಕಲ್ನನ್ನೇ ನಾವು ಪ್ಲಾಸ್ಮಾ ಅಂತ ಕರಿತೀವಿ ಅದ್ರೊಳಗೆ ಕೆಲವು ಪ್ರೋಟೀನ್ಸ್ಗಳು ಇರ್ತವೆ ಕೆಳಗಡೆ ಇರುವಂಥ ಘನ ಪಾರ್ಟನ್ನು ಫಾರ್ಟಿ ಫೈವ್ ಪರ್ಸೆಂಟಲ್ಲಿ ಆರ್ ಬಿ ಸಿ ಇರ್ತದೆ ಡಬ್ಲ್ಯೂ ಬಿ ಸಿ ಇರ್ತದೆ ಪ್ಲೇಟ್ಲೆಟ್ಸ್ ಇರ್ತದೆ ಆರ್ ಬಿ ಸಿ ಒಳಗಡೆ ಇಮೋಗ್ಲೋಮಿನ್ ಇರ್ತದೆ ಅದರೊಳಗಡೆ ಐರನ್ ಕಂಟೆಂಟ್ ಇರ್ತದೆ ಆರ್ ಬಿ ಸಿನಲ್ಲಿ ನಲ್ಲಿ ಹಿಮೋಗ್ಲೋಬಿನ್ ಇರೋದ್ರೆ ರಕ್ತ ಕೆಂಪಾಗಿದೆ ಮಾನವನ ರಕ್ತ ಯಾಕೆ ಕೆಂಪಾಗಿದೆ ಅಂದರೆ ಬಿಕಾಸ್ ಹಿಮೋಗ್ಲೋಬಿನ್ ಇರ್ತದೆ ಹಿಮೋಗ್ಲೋಬಿನ್ ಇಸ್ ಎ ಪಿಗ್ಮೆಂಟ್ ಡಬ್ಲ್ಯೂ ಬಿ ಸಿ ನಲ್ಲಿ ಲಿಂಫೋಸೈಟ್ಸ್ಗಳಿರ್ತವೆ ಟಿ ಲಿಂಫೋಸೈಟ್ಸು ಬಿ ಲಿಂಫೋಸೈಟ್ಸ್ ಇರ್ತವೆ ಅವು ಇಮ್ಯುನಿಟಿಯನ್ನು ಕೊಡ್ತಾ ಬರ್ತವೆ ಪ್ಲೇಟ್ ಪ್ಲೇಟ್ಸೆಟ್ಸಾಗೆ ಥ್ರೋಮೋಪ್ಲಾಸ್ಟಿನ್ ಇದೆ ಅದು ಕ್ಲಾಟಿಂಗ್ ಹೆಲ್ಪ್ ಮಾಡ್ತದೆ ಆರ್ ಬಿ ಸಿ ಸಂಖ್ಯೆ ನಮಗೆ ಕಡಿಮೆ ಆದರೆ ಅನಿಮಿಕ್ ಕಾತೀವಿ ವಿಟಮಿನ್ ಬಿ ಟೋಲು ಬೇಕಾಗುತ್ತೆ ಡಬ್ಲ್ಯೂ ಬಿ ಸಿ ಕಡಿಮೆ ಆದರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಡಬ್ಲ್ಯೂ ಬಿ ಸಿ ಜಾಸ್ತಿ ಆದರೆ ಬ್ಲಡ್ ಕ್ಯಾನ್ಸರ್ ಬರ್ತದೆ ದಟ್ ಇಸ್ ಕಾಡ್ ಎಸ್ ಕ್ಲಾಟಿಂಗ್ ಆಗಲಿಲ್ಲ ಪ್ಲೇಟ್ಲೆಟ್ಸಿಂದ ಅಂದರೆ ಪ್ರಾಬ್ಲಮ್ ಆಯಿತು ಅಂದರೆ ಇಮೋಫಿಲಿಯಾ ಬರ್ತದೆ ವಿಟಮಿನ್ ಕೆ ಕೊಡಬೇಕಾಗುತ್ತೆ ಅವನಿಗೆ ವಿಟಮಿನ್ ಬಿ ಟ್ವೆಲ್ ಫಾರ್ ದ ಅನಿಮಿಕ್ ಪೇಷಂಟ್ ವಿಟಮಿನ್ ಕೆ ಫಾರ್ ದ ಇಮೋಫೀಲಿಯಾ ಅನಿಮಿಯಾ ಯಾವಾಗ ಅಂದರೆ ನಾನು ಆರ್ ಬಿ ಸಿ ಕಡಿಮೆ ಆದಾಗ ಅನಿಮಿಯಾ ಬರ್ತದೆ ಆರ್ ಬಿ ಸಿ ಕಡಿಮೆ ಆದಾಗ ರಕ್ತ ಕೆಂಪಾಗಿ ಕಾಣಲ್ಲ ಕಾರಣ ಯಾಕೆಂದರೆ ಅದ್ರಾಗ ನಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಯಿತು ಬ್ಲಡ್ ಕ್ಯಾನ್ಸರ್ ಇದೆ ಅಂತ ನಥಿಂಗ್ ಬಟ್ಟೆ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆ ಬ್ಲಡೆಲ್ಲ ಉತ್ಪತ್ತಿ ಆಗೋ ಜಾಗ ಬೋನ್ ಮ್ಯಾರೋ ಅಸ್ಥಿಮಜ್ಜೆ ಅಂತ ಕರಿತೀವಿ ನೂರ ಇಪ್ಪತ್ತು ದಿನ ಆರ್ ಬಿ ಸಿಗಳ ಲೈಫ್ ಸ್ಪ್ಯಾನ್ ಇರ್ತದೆ ಆಮೇಲೆ ಅದು ಹೊರಟೋಗ್ತಾ ಬರ್ತದೆ ಸ್ಪ್ಲೀನು ಮತ್ತು ಲಿವರಲ್ಲಿ ಡೆಸ್ಟ್ರಾಯ್ ಆಗಿ ಕೊನೆಗೆ ಹೊರಟೋಗ್ತಾ ಬರ್ತದೆ ಹೊಸ ಬ್ಲಡ್ ಉತ್ಪತ್ತಿ ಆಗ್ತದೆ ಬೋನ್ ಮ್ಯಾರೋದಾಗೆ ಬೋನ್ ಮ್ಯಾರೋ ಡಿಫೆಕ್ಟ್ ಆದರೆ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಜಾಸ್ತಿ ಆಗಿ ಬ್ಲಡ್ ಕ್ಯಾನ್ಸರ್ ಆಗ್ತಾ ಬರ್ತದೆ ಬ್ಲಡ್ಡನ್ನು ಕೆಮಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸಿರಾಲಜಿ ಅಂತ ಕರಿತೀವಿ ಬ್ಲಡ್ ಡಿಸೀಸಸ್ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಎಮಟಾಲಜಿ ಅಂತ ಕರಿತಾ ಬರ್ತೀವಿ ಮುಂದೆ ಯಾವ ಒಂದು ಕ್ಲಾಸಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹೌದು ನೋಡ್ತಾ ಬರೋಣ ಒತ್ತಿಟ್ಟು ಸಹಜ ಅನಿಲ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನನ್ನ ಒಂದಿರ್ತದೆ ಮೇಡಪ್ ಆಫೆ ಮೀತೇನು ಮೀತೇನಿಂದ ಚಾ ಮೀತಿಯೇನಂತಿದ್ದಂಗೆ ಗೊತ್ತಿಲ್ಲ ನಿಮಗೆ ಮೀತೆಯನ್ನ ಸಂಕೇತ ಕೇಳಿ ಸೂತ್ರ ಕೇಳಿದ್ದಾನೆ ಮೀತೆಯನ್ನ ಸೂತ್ರ ಸಿ ಎಚ್ ಫೋರ್ ಅಂತ ಕರಿತೀವಿ ಸಿ ಎಚ್ ಫೋರ್ ಒಂದು ಎಕ್ಸಾಮಿನೇಷನ್ ಇದೆ ಕೇಳಿದ್ದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನೇನು ಕೇಳೋ ನೋಡಿ ಅವನೇ ಬರಿತಾಯಿದೀವಿ ಅದು ಬಿಟ್ಟು ಇನ್ನೇನು ಮಾತಾಡಲ್ಲ ನಾನು ಒಂದಲ್ಲ ಒಂದು ಪರೀಕ್ಷೆ ಕೇಳಿದ್ದೆ ಇದ್ರಾಗ ಇನ್ನೊಂದು ಟೈಪ್ ಕೇಳಿದೆ ಮೀತೆಯನ್ನು ಸೂತ್ರ ಏನು ಅಂತ ಕೇಳಿದ್ದಾನೆ ಸಿ ಎಚ್ ಫೋರ್ ಎಸೆ ಸರಳ ರೂಪದ ಆಲ್ ಕೇನು ಆಲ್ ಕೇನು ಆಲ್ ಕೇನ್ ಆಲ್ ಕೇನ್ ಆಲ್ಕೇನ್ ಆಲ್ಕೀನ್ ಆಲ್ಕೈನ್ ಅಂತ ಬರ್ತದೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅಂತ ಜನರಲ್ ಫಾರ್ಮುಲಾ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅಂತ ಹೈಡ್ರೋಕಾರ್ಬನ್ಸಲ್ಲಿ ಮೂರು ಪ್ರಕಾರ ಇದೆ ಆಲ್ಕೇನ್ಸ್ ಆಲ್ಕೀನ್ಸ್ ಆಲ್ಕೈನ್ಸ್ ಅಂತ ಆಲ್ಕೇನ್ಸಲ್ಲಿ ಸರಳ ರೂಪದ್ದೇ ಮೀಥೇನ್ ಮಿಥೇನ್ನ ಸಂಕೇತ ಸಿ ಎಚ್ ಫೋರ್ ಅಂತ ಸಿ ಅಂದರೆ ಒಂದು ಬಂದರೆ ಟೂ ಬರ್ತದೆ ಟು ಇಂಟು ಒನ್ ಟು ಪ್ಲಸ್ ಟು ಫೋರ್ ಸಿ ಎಚ್ ಫೋರ್ ಮೀಥೇನ್ ಈಥೇನ್ ಫ್ರೋಫೇನ್ ಬ್ಯೂಟೇನ್ ಪೆಂಟೇನ್ ಎಕ್ಸೇನ್ ಹೆಪ್ಟೇನ್ ಈ ರೀತಿ ಹೋಗ್ತಾ ಬರ್ತದೆ ಆಕ್ಟೇನ್ ಆಲ್ಕೇನ್ ಮೀಥೇನ್ ವಿಶೇಷ ಏನಂದರೆ ಇದನ್ನು ಜೈವಿಕ ಅನಿಲಗಳಲ್ಲಿ ಬಳಕೆ ಆಗುತ್ತೆ ಜೈವಿಕ ಅನಿಲಗಳು ಜೈವಿಕ ಅನಿಲ ದೇ ಆರ್ ಮೇಡ್ ಅಪ್ ಎ ಮೀಥೇನ್ ಮೀಥೇನಿಂದ ಮಾಡಕ್ಕೆ ಪಟ್ಟಿವಿ ಕ್ವಶನ್ ಕೇಳಿದಾನೆ ಗೋಬರ್ ಗ್ಯಾಸಾಗಿ ಏನಿರ್ತದೆ ಕೌಡೆಂಗು ಸಗಣಿ ಹಸುವಿನ ಸಗಣಿ ಅವನ್ನೆಲ್ಲ ಹಾಕ್ತಾಗ ಅವರಿಂದ ಒಂದು ಅನಿಲ ಬಿಡುಗಡೆ ಆಗ್ತದೆ ಈ ಒಂದು ತರಕಾರಿಗಳನ್ನು ಕೂಡ ಒಣತ ತರಕಾರಿಗಳನ್ನು ಮತ್ತು ಬೇರೆ ಬೇರೆ ನಾವು ಸಾವಯವ ಅಂಶಗಳನ್ನು ಹಾಕ್ತಾಗ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ದಟ್ ಇಸ್ ಮೀಥಿಯನ್ನು ಈ ಮೀತಿಯನ್ನು ಗೊತ್ತಿರಲಿ ನಿಮಗೆ ನಮ್ಮಲ್ಲಿ ಗಣಿಗಳಲ್ಲೂ ಕೂಡ ಇರ್ತದೆ ಅನೇಕ ಬಾರಿ ಗಣಿಗಳು ಸ್ಫೋಟ ಆಗಬೇಕಾದ್ರೆ ಗಣಿ ಸ್ಫೋಟ ಆಗೈತೆ ಅಂದರೆ ಬಿಕಾಸ್ ಹೋಗ್ತಾ ಅಲ್ಲಿ ಮೀತಿಯನ್ನು ಆಮ್ಲಜನಕ ಜೊತೆಗೆ ಸೇರಿದೆ ಮೀತಿಯನ್ನು ಆಮ್ಲಜನಕ ಜೊತೆ ಸೇರಿ ಸ್ಪೋಟ್ ಆಗಿತ್ತು ಮೀಥೇನ್ ಆಮ್ಲಜನಕ ಜೊತೆ ಸೇರಿ ಸ್ಪೋಟ್ ಆಗಿದೆ ಸ್ಫೋಟಗಳು ಗಣಿ ಸ್ಫೋಟಗಳಾಗಬೇಕಾದ್ರೆ ಕಾರಣವಾದಂಥ ಅನಿಲ ಯಾವುದು ಅಂತ ಕೇಳೋಣೆ ದಟ್ ಇಸ್ ಮೀಥೇನ್ ಸ್ಪೋಟ್ ಆಗಿದೆ ಕಲ್ಲಿದ್ದಲು ಗಣಿಗಳಲ್ಲೂ ಕೂಡ ಸ್ಪೋಟ್ ಆಗಬೇಕಾದ್ರೆ ಇದೇ ಕಾರಣ ಟೂ ತೌಸಂಡ್ ಟೆನ್ನಾಗೆ ಅಮೆರಿಕಾದ್ರೆ ಒಂದು ಸ್ಫೋಟ ಆಯಿತು ಆ ಸ್ಫೋಟಕ್ಕೆ ಕಾರಣ ಮೀಥೇನ್ ಇನ್ನೂ ಭಾಳ ಮುಖ್ಯವಾದದ್ದೇ ಇದನ್ನು ಜೌಗು ಅನಿಲ ಅಂತ ಕರೀತಾರೆ ಜೌಗು ಅನಿಲ ಮಾರ್ಚಿ ಗ್ಯಾಸ್ ಅಂತ ಕರೀತಾರೆ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿದೆ ಮಾರ್ಷೀಸ್ ಮಾರ್ಷಿ ಅಂದಾಗ ಎಲ್ಲಿ ಮಾರ್ಷಿ ಗ್ಯಾಸ್ ಅಂತ ಕರಿತೀವಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಮಾರ್ಸಿಂದಾಗ ಗದ್ದೆಗಳು ಅಥವಾ ಈ ಜೌಗು ಪ್ರದೇಶದಲ್ಲಿ ಕೆರೆ ಇದೆ ಹತ್ತಿರದಲ್ಲಿ ಒಂದು ಜೌಗಾದ ಪ್ರದೇಶ ಇದೆ ತೇವಾಂಬರ್ತವೆ ಅಲ್ಲಿ ಇದ್ಕಿದ್ದಂಗೆ ಒಂದು ಬೆಂಕಿ ಎತ್ಕೊಂತದೆ ಆ ಬೆಂಕಿ ಬರಬೇಕಾದ ಕಾರಣ ಅಲ್ಲಿ ಬೆಂಕಿ ಯಾಕೆ ಬಂದಿದೆ ಅಂದರೆ ಬಿಕಾಸ್ ಅಲ್ಲಿ ಹತ್ಕೊಂಡು ಹುರಿತಾ ಇದೆ ದಗ ದಗದಿ ಅಲ್ಲೊಂದು ಗ್ಯಾಸ್ ರಿಲೀಸ್ ಆಗೈತೆ ಅಂದರೆ ಅಲ್ಲಿದ್ದಂಥ ಎಲ್ಲ ವಸ್ತುಗಳು ಏನಾಗಿವೆ ಕೊಳೆತಿವೆ ಕೊಳೆತ ವಸ್ತುಗಳಿಂದ ಒಂದು ಅನಿಲ ಬಿಡುಗಡೆ ಆಗಿದೆ ಅನಿಲದಿಂದ ಹೊರಗಡೆ ಗ್ಯಾಸ್ ಬರ್ತದೆ ಆ ಅನಿಲವೇ ಮೀತೇನು ಸೊ ಇಟ್ ಈಸ್ ಎ ಮಾರ್ಷಿ ಗ್ಯಾಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಲ್ಲಿ ತೇವಾಂಶದಿಂದ ಅಲ್ಲಿದ್ದಂಥ ಹುಲ್ಲು ಅಲ್ಲಿದ್ದಂಥ ಎಲ್ಲ ಸಾವಯವ ವಸ್ತುಗಳೆಲ್ಲ ಕ ಇದಾಗಿ ಕೊಳಿತು ಒಂದು ಅನಿಲ ಬಿಡುಗಡೆ ಆಗ್ತಾ ಇದೆ ಎಷ್ಟೋ ಸಾರಿ ಕೆರೆಯ ತೇವಾಂಶ ಭರಿತ ಜಾಗದಲ್ಲಿ ಹೋಗೇ ಬರ್ತಾ ಇರ್ತೈತಿ ಒಂಥರ ಬೆಂಕಿ ಉರಿತಾಯಿದೆ ಯಾವುದದು ಗ್ಯಾಸ್ ಅದು ಅಲ್ಲಿ ಬೆಂಕಿ ಯಾಕೆ ಇದೆ ಅಂದರೆ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇದೆ ಯಾಕೆ ಗ್ಯಾಸ್ ಲಿಬ್ರೇಟ್ ಇದೆ ಅಲ್ಲೊಂದು ಕೊಳೆತ ವಸ್ತುವಿಂದ ಹನಿಲೇ ಬಿಡುಗಡೆ ಆಗ್ತದೆ ಸಚ್ ಗ್ಯಾಸ್ ಇಸ್ ಕಾರ್ಡ್ ಎಸ್ ಎ ಮಾರ್ಷಿ ಗ್ಯಾಸ್ ಈ ಮಾರ್ಷಿ ಗ್ಯಾಸು ಅನಿ ಮಿತಿ ಇನ್ನೊಂದು ಇನ್ನೊಂದೇ ಈಗ ನಾನು ಬರ್ತಾ ಇದ್ದೀನಿ ಟಾಪಿಕ್ಕಿಗೆ ಸರ್ ಯಾವುದದು ಸಿ ಎನ್ ಜಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಸಂಪೀಡಿತ ಸಂಪೀಡಿತ ಸ್ವಾಭಾವಿಕ ಅನಿಲ ಮೀಥೇನನ್ನು ಅತಿ ಅತಿ ಹೆಚ್ಚು ಒತ್ತಡದಲ್ಲಿ ತುಂಬಿದರೆ ದಟ್ ಇಸ್ ಕಾಲ್ ಎಸ್ ಕಂಪ್ರೆಸ್ಡ್ ಗ್ಯಾಸ್ ನ್ಯಾಚುರಲ್ ಕಂಪ್ರೆಸ್ಡ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ನ್ಯಾಚುರಲ್ ಗ್ಯಾಸ್ ಅಂದರೆ ಯಾವುದು ಅಂತ ಹೇಳಿ ದಟ್ ಇಸ್ ಎ ಜೈವಿಕ ಅನಿಲ ಸಾವಯವ ವಸ್ತುಗಳಿಂದ ಆಗಿರುವಂಥದ್ದು ಈಗ ಈ ಅನಿಲ ಉದ್ದೇಶ ಏನಂದರೆ ಇಂದ ಇರಾನ್ ಪಾಕಿಸ್ತಾನಗಳಲ್ಲಿ ಮತ್ತು ಬೇರೆ ಬೇರೆ ನಮ್ಮ ದೇಶಲ್ಲೂ ಕೂಡ ದೆಹಲಿನಲ್ಲಿ ದೆಹಲಿನಲ್ಲಿ ಹೆಚ್ಚಾಗಿ ಸಿ ಎನ್ ಜಿ ಬಳಸ್ತಾ ಇದೆ ವೆಹಿಕಲ್ಸ್ಗಳಿಗೆಲ್ಲ ಸಿ ಎನ್ ಜಿ ವಾಹನಗಳಿಗೆ ಸಿ ಎನ್ ಜಿ ಬಳಸಿದ್ದಾರೆ ಎನ್ ಜಿ ಟಿ ಅಂತ ಕೇಳಿದ್ದಾರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಮನುಷ್ಯನ ಉಸಿರಾಟ ಮಾಡಬೇಕಾದ್ದು ಮನುಷ್ಯನಿಗೆ ಒಳ್ಳೆ ಗಾಳಿ ಕೊಡಬೇಕಾದ್ದು ಆರ್ಟಿಕಲ್ ನಂಬರ್ ಟ್ವೆಂಟಿ ಒನ್ ಅಂತ ಹೇಳ್ತಾ ಬಂದರು ಅದ್ರ ಅನ್ವಯ ದೆಹಲಿ ಅತ್ಯಂತ ಹೈಲಿ ಪಲ್ಯೂಟೆಡ್ ಪಲ್ಯೂಟೆಡ್ ಸಿಟಿ ಹೈಲಿ ಪೊಲ್ಯೂಟೆಡ್ ಸಿಟಿನಲ್ಲಿ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಇಮಿಷನ್ ಆಗ್ತಾ ಇದೆ ಈ ಕಾರ್ಬನ್ ಡೈಆಕ್ಸೈಡ್ ಇಮಿಷನ್ ಆಗೋದ್ರಿಂದ ಗ್ರೀನ್ ಹೌಸ್ ಗ್ಯಾಸು ಜಾಸ್ತಿ ಆಗ್ತಾ ಇದೆ ಮೀಥೇನ್ ಕೂಡ ಹೌಸ್ ಗ್ಯಾಸೆ ನೀರಾವಿ ಇಂಗಾಲದ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡು ಮೀಥೇನು ಇವೆಲ್ಲವೂ ಕೂಡ ಗ್ರೀನ್ ಹೌಸ್ ಗ್ಯಾಸೆ ಇದು ಜಾಸ್ತಿ ಆದರೆ ಸೇರ್ಕೊಂಡ್ರೆ ಇಟ್ ಬಿಕಮ್ ಎ ಗ್ರೀನ್ ಹೌಸ್ ಗ್ಯಾಸ್ ಇದನ್ನು ನಾವು ತುಂಬಿಟ್ಟು ಸಿಲಿಂಡರ್ಗಳಲ್ಲಿ ಅಥವಾ ವೆಹಿಕಲ್ಸನ್ನು ಓಡಿಸ್ತಾ ಇದ್ದೀವಿ ದಟ್ ಇಸ್ ಎ ಸಿ ಎನ್ ಜಿ ಸರ್ ಇದರ ಬೆನಿಫಿಟ್ ಏನು ಅತಿ ಹೆಚ್ಚು ಫಾಸಿಲ್ ಫ್ಯೂಯಲ್ಸನ್ನು ಬಳಸ್ತಾರಲ್ಲ ಈಗ ಗೊತ್ತಿರಲಿ ನಿಮಗೆ ನಮ್ಮಲ್ಲಿ ವಾಹನಗಳನ್ನು ಓಡಿಸೋದಕ್ಕೆ ವಿ ಆರ್ ಯೂಸಿಂಗ್ ದ ಫಾಸಿಲ್ ಫ್ಯೂಯಲ್ಸ್ ಫಾಸಿಲ್ ಫ್ಯೂಯಲ್ಸ್ ಇದನ್ನು ಹಿಂದಿ ಕ್ಲಾಸಾಗಿ ಹೇಳಿದೆ ಸೆಡಿಮೆಂಟ್ರಿ ರಾಕ್ಸಲ್ಲಿ ಇರ್ತದೆ ಜಲ ಜೋಶೀಲನಿರ್ತದೆ ಪದ್ರಶೀಲನಿರ್ತವೆ ಫಾಜಿಲ್ ಫ್ಯೂಯಲ್ಸ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಯಾವ್ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದಾಗ ಪೆಟ್ರೋಲು ಡೀಸಲ್ಲು ಇವನ್ನೆಲ್ಲ ಬರ್ನ್ ಆದಾಗ ದೇ ಆರ್ ರಿಲೀಸಿಂಗ್ ದ ಮೋರ್ ಕಾರ್ಬನ್ ಡೈಆಕ್ಸೈಡ್ ಬರ್ನ್ ಆದಮೇಲೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಇನ್ಕಂಪ್ಲೀಟ್ ಬರ್ನ್ ಆದರೆ ಕಾರ್ಬನ್ ಆಕ್ಸೈಡ್ ಅದೇ ಅದು ವಿಷ ಕಾರ್ಬನ್ ಡೈಆಕ್ಸೈಡ್ ಇನ್ಸ್ಟೆಡ್ ಆಫ್ ಈ ವೆಹಿಕಲ್ಸ್ಗಳಿಗೆ ವೆಹಿಕಲ್ಸ್ಗಳಿಗೆ ನಾವು ಫಾಸಿಲ್ ಫ್ಯೂಯಲ್ಸ್ ಇದ್ಮಾಡಿದ್ರೆ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ ಇದೇ ವೆಹಿಕಲ್ಸ್ಗೆ ಸಿ ಎನ್ ಜಿ ಹಾಕಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನು ಇದಕ್ಕಿಂತ ಇದು ಕಡಿಮೆ ಬಿಡಲ್ಲ ಅಂತಲ್ಲ ಕಡಿಮೆ ಬಿಡ್ತದೆ ಕಡಿಮೆ ಬಿಡಿದಾಗ ರೇಟ್ ಆಫ್ ರೇಟ್ ಆಫ್ ಪೊಲ್ಯೂಷನ್ನು ಕಡಿಮೆ ಆಗ್ತದೆ ಆದ್ದರಿಂದ ಎಲ್ಲ ವಾಹನಗಳಿಗೂ ಇವತ್ತ ಸಿ ಎನ್ ಜಿ ಪ್ರಿಫರ್ ಮಾಡ್ತಾರೆ ಯಾಕೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸು ಕಡಿಮೆ ವೆನ್ ಕಂಪೇರ್ಡ್ ಟು ದ ಫಾಸಿಲ್ ಫ್ಯೂಯಲ್ಸ್ ಫಾಸಿಲ್ ಫ್ಯೂಸಿಲ್ ಹಿಂಗ ಕಲ್ಲಿದ್ದಲು ಕೂಡ ಬರುತ್ತೆ ಫಾಸಿಲ್ ಫ್ಯುಯಲ್ಸ್ ವುಡ್ಡಿಂದ ಆದರೆ ಕಲ್ಲು ಕ ಇದು ಜೀವ ಪ್ರಾಣಿಜನ್ಯದಿಂದ ಆದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಅಲ್ಲಿಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಕಡಿಮೆ ಆಗೋದ್ರಿಂದ ಸಿ ಎನ್ ಜಿ ಅಲ್ಲಿಗೆ ಸಿ ಎನ್ ಜಿನ ಹೆಚ್ಚು ಬಳಕೆ ಮಾಡ್ತಾರೆ ಅದರೊಳಗಡೆ ಮೀತೇನು ಇರ್ತದೆ ಮೀತೇನಿಗೆ ಜೌಗು ಅನಿಲ ಅಂತ ಕೂಡ ಕರೀತಾರೆ ಗಣಿಗಳ ಸ್ಫೋಟಕ್ಕೆ ಕಾರಣ ಇದ್ದೇನೆ ಗೋಬರ್ ಗ್ಯಾಸಾಗಿ ಇದ್ದೇನೆ ತುಂಬ ಹಿಂದಿನ ಪ್ರಶ್ನೆ ಪತ್ರಗಳಲ್ಲ ಮ್ಯಾಕ್ಸಿಮಮ್ ಇದು ಕೇಳಿದ್ದಾರೆ ಜೈವಿಕ ಅನಿಲ ಏನಿದೆ ಅಂತ ಅಲ್ಲಿಗೆ ಎಲ್ ಪಿ ಜಿ ಕೂಡ ಬಳಸ್ತಾರೆ ಎಲ್ ಪಿ ಜಿನಲ್ಲಿ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಎಲ್ ಪಿ ಜಿ ಫ್ರೋಫೇನ್ ಮತ್ತು ಬ್ಯೂಟೇನ್ ಇರ್ತದೆ ಫ್ರೋಫೇನು ಮತ್ತು ಬ್ಯೂಟೇನು ಎರಡು ಸೇರಿ ಲಿಕ್ವಿಡ್ ಫಾರಮಿಗೆ ಕನ್ವರ್ಟ್ ಮಾಡಿರ್ತಾರೆ ದಟ್ ಈಸ್ ಕಾರ್ ಎಲ್ ಪಿ ಜಿ ಎಲ್ ಪಿ ಜಿ ಯಾವ ಸ್ಥಿತಿನಲ್ಲಿ ಇರ್ತದೆ ಅಂದರೆ ಇಟ್ ಈಸಿಂದ ದ್ರವ ರಿಕ್ವೆಸ್ಟ್ ಶೆಟ್ಟಲ್ಲಿ ಇರ್ತದೆ ಇದನ್ನು ಪಿ ಎಸ್ ಎನ್ಗೆ ಒಂದು ಸಾರಿ ಕಾಶ್ಮಿದ್ದ ಎಲ್ ಪಿ ಜಿ ಅನಿಲವು ಯಾವ ರೂಪದಲ್ಲಿರ್ತದೆ ತುಂಬ ಜನ ಗ್ಯಾಸ್ ಅಂತ ಹಾಕ್ತಾರೆ ದ್ರವ ರೂಪದಲ್ಲಿರ್ತದೆ ನೀವು ಸಿಲಿಂಡ್ರ್ ತಗೊಂಡು ಹಿಂಗೆ ಅಳ್ಳಾಡ್ಸಿ ಗೊತ್ತಾಗುತ್ತೆ ಲಿಕ್ವಿಡ್ ಅದು ಇಟ್ ಈಸ್ ಎ ಪ್ರೊಫೇನ್ ಆ್ಯಂಡ್ ಎ ಬ್ಯೂಟೇನ್ ಸಿ ತ್ರೀ ಎಚ್ ಏಟ್ ಮೀಥೆನ್ ಈಥೆನ್ ಪ್ರೊಫೇನ್ ಬ್ಯೂಟೇನ್ ಪೆಂಟೇನ್ ಸಿ ಫೋರ್ ಎಚ್ ಟೆನ್ ಪ್ರೋಫೆನ್ ಮತ್ತು ಬ್ಯೂಟೇನು ಎರಡೂ ಸೇರಿ ದಟ್ ಇಸ್ ಎಲ್ ಜಿ ಬೇಸಿಗೆನಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಬ್ಯೂಟೇನ್ ಪ್ರಮಾಣ ಸಿಕ್ಸ್ಟಿ ಫಾರ್ಟಿ ಮಾಡ್ತಾರೆ ಸಿಕ್ಸ್ಟಿ ಫಾರ್ಟಿ ಇದೆ ಇದು ಜಾಸ್ತಿ ಮಾಡಿಬಿಡ್ತಾರೆ ಬೇಸಿಗೆ ಕಾಲದಲ್ಲಿ ಬ್ಯೂಟೇನು ಬರೀ ಬ್ಯೂಟೇನು ಬ್ಯೂಟೇನು ನಮ್ಮ ಸಿಗರೇಟ ಲೈಟ್ರ್ಗಳಲ್ಲಿ ಇರ್ತದೆ ಸಿಗರೇಟ್ ಹಚ್ಕೊಂಡೋ ಲೈಟ್ರುಗಳಲ್ಲಿ ಸಿಗರೇಟ್ ಲೈಟ್ರುಗಳಲ್ಲಿ ನಾವು ಬ್ಯೂಟೇನ್ ಕಾಣ್ಬೋದು ದೇ ಫಿಲ್ ಫಿಲ್ಡ್ ದ ಬ್ಯೂಟೇನ್ಸ್ ಅಲ್ಲಿಗೆ ನಿಮಗೆ ಗೊತ್ತಾಯಿತು ಆಲ್ಕೇನ್ಸ್ಗಳಲ್ಲಿ ಫಸ್ಟ್ ಆಲ್ಕೇನೇ ಮೀಥೇನು ಈತೇನು ಫ್ರೋಫೇನು ಬ್ಯೂಟೇನು ಪೆಂಟೇನು ಎಕ್ಸೇನು ಎಪ್ಟೇನು ಆಕ್ಟೇನು ಈ ರೀತಿ ಕಂಟಿನ್ಯೂ ಆಗ್ತಾ ಬರ್ತದೆ ಅದರಲ್ಲಿ ಮೊದಲನೇದೇ ಮೀಥೇನ್ ಇದನ್ನು ಸುಮಾರು ಎಕ್ಸಾಮಿನೇಷನ್ ಕಳೆದರೆ ತುಂಬ ಚೆನ್ನಾಗಿ ನೋಡ್ಕೋಬೇಕಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಜೊತೆಗೆ ಎಲ್ ಪಿ ಜಿ ಬಗ್ಗೆ ಈತೆಯಲ್ಲಿ ಮೊರ್ಕ್ಯಾಪ್ತಾ ಅಂತ ಬಳಸ್ತೀವಿ ಸ್ಮೆಲ್ ಬರೋದಕ್ಕೆ ಎಲ್ ಪಿ ಜಿ ಗ್ಯಾಸು ಏನಾರ ಲೀಕ್ ಆದರೆ ಆಗ ಗೊತ್ತಾಗ್ಲಿಂತ ಈ ತೈಲ್ ಮರ್ಕ್ಯಾಪ್ಟ ಬಳಕೆ ಮಾಡ್ತಾರೆ ಈ ತೈಲ್ ಮರ್ಕ್ಯಾಪ್ಟ ಮರ್ಕ್ಯಾಪ್ಟ ಈ ಮರ್ಕ್ಯಾಪ್ಟ ಅನ್ನೋದು ಇಟ್ ಈಸ್ ಎ ಸ್ಮೆಲ್ ಬರುವಂಥ ಒಂದು ಕೆಮಿಕಲ್ ಆರ್ ಆಡೆಡ್ ಟು ದ ಎಲ್ ಪಿ ಜಿ ಲೀಕೇಜ್ ಆದಾಗ ಇದರಿಂದ ಸ್ಮೆಲ್ ಬರ್ತದೆ ಈತೇಲ್ ಮರ್ಕ್ಯಾಪ್ಟಿಂದ ಎಲ್ ಪಿ ಜಿ ಒಳಗಡೆ ಏನೇನಿದೆ ಅಂದರೆ ಫ್ರೋಫೆನ್ ಮತ್ತು ಬ್ಯೂಟೇನ್ ಸ್ಮೆಲ್ ಬರೋ ಕಾರಣ ಯಾವುದು ಅಂದರೆ ಈಥೈಲ್ ಮರ್ಕ್ಯಾಪ್ಟ ಎಲ್ ಪಿ ಜಿ ಸ್ಟೇಟ್ ಆಗಿದೆ ಅಂದರೆ ದ್ರವ ನಮ್ಮ ಗೋಬರ್ ಗ್ಯಾಸಗಳಲ್ಲ ಮೀತೇನು ಸಿಗರೇಟ್ಗಳಲ್ಲಿ ಸಿಗರೇಟ್ ಲೈಟರ್ಗಳಲ್ಲಿ ಬ್ಯೂಟೇನು ಏನು ಐಟಿಂಗ್ ಇದೆಲ್ಲ ಹೈಡ್ರೋಕಾರ್ಬನ್ಸ್ಗಳು ಹೈಡ್ರೋಜನ್ನು ಮತ್ತು ಕಾರ್ಬನ್ಸನ್ನು ಹೊಂದಿರುವಂಥ ಸಂಯುಕ್ತಗಳು ಹೈಡ್ರೋಕಾರ್ಬನ್ಸ್ ಇದೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಸರ್ ಅಂದರೆ ಹೈಡ್ರೋಜನ್ ಅಂಡೆ ಕಾರ್ಬನ್ ಇದರೊಳಗಡೆ ಕಾರ್ಬನ್ನು ಇದೆ ಮತ್ತು ಹೈಡ್ರೋಜನ್ ಇದೆ ಹೈಡ್ರೋಕಾರ್ಬನ್ಸ್ ಆಲ್ಕೈನ್ಸ್ ಆಲ್ಕೀನ್ಸ್ ಆಲ್ಕೈನ್ಸ್ಗಳು ಮುಂದೆ ಮಾತಾಡ್ತಾ ಬರ್ತೀನಿ ಅವನ್ನ ಯೂಸಸ್ಸನ್ನು ಎಲ್ಪ್ ಆಗ್ತದೆ ಈಗ ನಾನು ನನ್ನ ಟಾಪಿಕಲ್ಲಿ ಇದು ಬಂದಿತ್ತು ಮಾತಾಡಿದೆ ಫ್ರೋಫೇನು ಎಲ್ ಪಿ ಜಿ ಈತೇನು ಈತೆಯಲ್ಲಿ ಆಲ್ಕೋಹಾಲನ್ನು ಬಳಸ್ತಾರೆ ಸಿ ಟು ಎಚ್ ಫೈ ಓ ಎಚ್ ಅಂತ ಈತೆಯಲ್ಲಿ ಆಲ್ಕೋಹಾಲ್ ಅಂದಾಗ ನಮ್ಮ ಆಲ್ಕೋಹಾಲ್ಗಳಲ್ಲೆಲ್ಲ ಇದು ಬೀರು ಭ್ರಾಂತಿಗಳಲ್ಲೆಲ್ಲ ಈತೆಯಲ್ಲಿ ಆಲ್ಕೋಹಾಲ್ ಇರುತ್ತೆ ಸಿ ಟು ಎಚ್ ಫೈ ಓ ಎಚ್ ಅಂತ ಮತ್ತೆ ಬ್ಯೂಟೆನ್ ಬಂದಿದೆ ಬ್ಯೂಟೇನ್ ಕೂಡ ನಾವು ಎಲ್ ಪಿ ಜಿ ಒಳಗಡೆ ಬಳಸ್ತೀವಿ ಅದು ಯಾವ ಸ್ಟೇಟಲ್ಲಿ ಇರ್ತದೆ ಅಂದರೆ ದ್ರವ ರೂಪಕ್ಕೆ ಬರ್ತದೆ ಅದನ್ನು ನಮ್ಮ ಅಡುಗೆ ಮಾಡಬೇಕಾದ್ರೆ ಬಳಸ್ತಾ ಬರ್ತೀವಿ ಒಬ್ಬ ಹುಡುಗ ಈಗ ತನ್ನ ತಂದೆಯಂತೆ ಮೂರನೇ ಒಂದರಷ್ಟು ವಯಸ್ಸಾಗಿದ್ದಾನೆ ಸೇಮ್ ಟೈಪ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ರೆ ಆದರೆ ಸ್ವಲ್ಪ ಚೇಂಜಸ್ ಇದೆ ಪ್ಯಾಟ್ರನ್ ಸೇಮ್ ಇದೆ ಅಲ್ಲಿಗೆ ಅರ್ಥ ಏಜ್ ಪ್ರಾಬ್ಲಮ್ ಕೊಡ್ತಾರೆ ಇದು ಮಾನಸಿಕ ಸಾಮರ್ಥ್ಯ ಏರಿಯಾ ಮೆಂಟಲ್ ಎಬಿಲಿಟಿ ನಿಮ್ಗೆ ಕ್ವಶನ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಮೆಂಟಲಿಬಿಲಿಟಿ ಇದೆ ಇದರಲ್ಲಿ ಇದು ವಯಸ್ಸು ಪತ್ತೆಚ್ಚೋ ಪರೀಕ್ಷೆ ಏಜ್ ಡೌಟ್ಸ್ ಪ್ರಾಬ್ಲಮ್ಸ್ ವಯಸ್ಸು ಪತ್ತೆಚ್ಚೋ ಪರೀಕ್ಷೆ ಏಜ್ ಪ್ರಾಬ್ಲಮ್ಸು ನೀವು ಗಮನಿಸಿ ಈಗ ಏಜ್ ನೋಟ್ಸಲ್ಲಿ ಹೆಂಗೆ ಕೇಳಿದ್ದೀನಿ ಹೆಂಗೆ ಬಿಡಿಸ್ಬೇಕಿದ್ದನ್ನು ಭಾಳ ಶಾರ್ಟ್ಕಟ್ಟಾಗಿ ಬಿಡಿಸ್ಬೋದು ಒಬ್ಬ ಹುಡುಗ ತನ್ನ ತಂದೆಯಂತೆ ತಂದೆಯಂತೆ ಮೂರನೇ ಒಂದು ಒಂದುವಷ್ಟು ವಯಸ್ಸಾಗಿದ್ದಾನೆ ಈಗ ಮೂರನೇ ಒಂದು ಹತ್ತು ವರ್ಷಗಳ ನಂತರ ಈಗ ಕೇಳಿದ್ರು ಫಸ್ಟು ಎರಡು ಕ್ಯಾರೆಕ್ಟರ್ ಇಬ್ಬರು ಇದ್ದಾರೆ ಇಲ್ಲೀಗ ತಂದೆ ಮತ್ತು ಮಗ ಮಗ ಒಬ್ಬ ಹುಡುಗ ಈಗ ತನ್ನ ಈಗ ಪ್ರಸ್ತುತ ಪ್ರಸ್ತುತ ನಿಧಾನಕ್ಕೆ ಇದ್ದೀನಿ ಭಾಳ ನೋಡ್ತಾ ಇದ್ದೀರಾ ಬರ್ಕೋಬೋದು ಬೇಕಾರೆ ತಂದೆಯ ವಯಸ್ಸು ಗೊತ್ತಿಲ್ಲ ನಮಗೀಗ ಮಗುಂದು ಗೊತ್ತಿಲ್ಲ ಪ್ರಶ್ನೆ ಉದರ ಒಬ್ಬ ಹುಡುಗ ಈಗ ತನ್ನ ತಂದೆಯಂತೆ ಮೂರನೇ ಒಂದರಷ್ಟು ವಯಸ್ಸಿನವನಾಗಿದ್ದಾನೆ ಅಲ್ಲಿಗೆ ಮೂರನೇ ಒಂದು ಅಂದಾಗ ತುಂಬ ಜನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾರೆ ಏನು ಮಾಡ್ತಾರೆ ಅಂದರೆ ಸಾಲ್ವ್ ಮಾಡ್ತಾರೆ ಚೆನ್ನಾಗಿ ಮಾಡ್ಬೋದು ಹುಡುಗರಿಗೆ ಅರ್ಥ ಆಗಲ್ಲ ಅಂದರೆ ಒನ್ ಬೈ ತರ್ಡ್ ಹಾಕಂತಾರೆ ಇಂದು ನಮ್ಮ ಹುಡುಗರಿಗೆ ಅರಲ್ಲ ಆ ಸ್ಟೂಡೆಂಟ್ಸೇ ಜಾಸ್ತಿ ಇರ್ತಾರೆ ಅದಕ್ಕೆ ಈಗ ನಾನು ಮಾಡಬೇಕಾದ ಕೆಲಸ ಏನಂದರೆ ತ್ರೀ ಎಕ್ಸ್ ಹಾಕ್ಕೊಂತೀನಿ ಎಕ್ಸ್ ಹಾಕಂತೀನಿ ಈಗ ಹೋದನಾ ಒಬ್ಬ ಹುಡುಗ ಈಗ ತನ್ನ ತಂದೆಯಂತೆ ಮೂರನೇ ಒಂದರಷ್ಟು ಮಗನ ಮೂರನೇ ಒಂದು ಅಪ್ಪನ ಮೂರು ಒನ್ ಬೈ ತರ್ಡ್ ಹಾಕೊಂಡು ಒಂದು ಹಾಕೊಂಡ ಬಂದು ತ್ರೀ ಎಕ್ಸು ಎಕ್ಸ್ ಅಲ್ಲಿಗೆ ಇವನು ವಯಸ್ಸಿನ ಇವನು ಒಂದು ತರ್ಡ್ ಅಂತ ಹನ್ನೆರಡು ವರ್ಷದ ನಂತರ ನಮಗೀಗ ಲೆಕ್ಕ ಮಾಡ್ಬೇಕಾದ್ರೆ ಹನ್ನೆರಡು ವರ್ಷಕ್ಕೆ ಹೋಗಲೇಬೇಕು ಪ್ಲಸ್ ಟೋಲು ಪ್ಲಸ್ ಟೋಲು ಬೋತ್ತ ಸೈಡ್ಸ್ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆ ಕಡೆ ಈ ಕಡೆ ಹಾಕಬೇಕು ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಎಕ್ಸ್ ಪ್ಲಸ್ ಟ್ವೆಲ್ ಈಗ ನಾನು ಇರೋದು ಎಲ್ಲಿದು ಅಂದರೆ ನನಗೆ ಲೆಕ್ಕಾಚಾರ ಮಾಡಕ್ಕೆ ಬೇಕು ಹನ್ನೆರಡು ವರ್ಷಗಳ ನಂತರ ವರ್ಷಗಳ ನಂತರ ಕಾನ್ಸೆಪ್ಟ್ ನೀವು ಕೊತ್ತ ಮಾಡ್ಕೋಬೇಕು ಯಾಕೆ ಹನ್ನೆರಡು ಅಂದರೆ ಹನ್ನೆರಡು ವರ್ಷಗಳ ನಂತರ ಆತನು ತನ್ನ ತಂದೆ ವಯಸ್ಸಿನ ಅರ್ಧದ ವಯಸ್ಸಿನವನಾಗಿರ್ತಾನೆ ಅವರೇ ಕೊಟ್ಟವ್ರೆ ಹನ್ನೆರಡು ಯಾಕೆ ಹಾಕೊಂಡೆ ಅಂದರೆ ಬಿಕಾಸ್ ಹನ್ನೆರಡು ಅಂತ ಕೊಟ್ಟರೆ ಆರು ವರ್ಷಗಳ ನಂತರ ಅಂದರೆ ಆರು ವರ್ಷ ಹಾಕಿ ಎರಡಕ್ಕೂ ಆರ ಕೊಡ್ಕೊಂಡು ಒಂದು ಮುಂದುವರೆದು ಹೇಳವ್ರೆ ತಂದೆಯ ವಯಸ್ಸಿಗಿಂತ ಮಗನ ವಯಸ್ಸು ಅರ್ಧದಷ್ಟಾಗುತ್ತೆ ಅರ್ಧಾನ್ನಕ್ಕೆ ಇವನು ಒಂದು ಹಾಕಿ ಇವ್ರಿಗೆ ಎರಡು ಹಾಕ್ಬಿಡ್ತೀನಿ ಎರಡರ ಅರ್ಧ ಒಂದು ಈಗ ಸಮಾನಗೊಳಿಸ್ಬೇಕಾದ್ರೆ ನಾನು ಏನು ಮಾಡ್ತೀನಿ ಓರೆ ಗುಣಾಕಾರ ಮಾಡ್ತೀನಿ ಸ್ವಲ್ಪ ಆ ಕಡೆ ತಂತೀನಿ ಒಂದು ಇಂಟು ಕೆಲವ್ರಿಗೆ ಅರ್ಥ ಆಗಲ್ಲ ಒಂದು ಇಂಟು ಬಂತು ತ್ರೀ ಎಕ್ಸ್ ಪ್ಲಸ್ ಟೊಲೊ ನೀವು ಕೇಳ್ಬೋದು ಒಂದ್ಯಾವುದು ಇದನ್ನು ಮುಡಿಸ್ಕೊಂಡಿದ್ದೀನಿ ಈಕ್ವಲೈಸ್ ಮಾಡ್ತಾ ಇದ್ದೀನಿ ಸಮಾನಗೊಳಿಸ್ತಾ ಇದ್ದೀನಿ ಈಗ ಎರಡರಿಂದ ಎಕ್ಸ್ ಪ್ಲಸ್ ಟೊಲೊ ಕೆಲವ್ರಿಗೆ ಹಂಗೆ ಡೈರೆಕ್ಟಾಗಿ ಹೊಡೆದು ಇಡ್ಬೋದಾಗಿತ್ತಲ್ಲ ಸರ್ ಅಂದರೆ ತುಂಬ ಜನಕ್ಕೇನು ಗೊತ್ತಾ ಯಾಂಗ್ ಬಂತು ಅಂತ ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಬೇಸಿಕ್ಸಿಂದ ಬರ್ತಾಯಿದ್ದೀನಿ ಪಾಪ ಕೆಲವ್ರಿಗೆ ಆರ್ಟ್ಸ್ ಬ್ಯಾಕ್ ಬಂದಿರೋರು ಮತ್ತು ಎರಡನೇ ಮೆಂಟಲ್ ಬಿಟಿಯಿಂದ ಕಷ್ಟ ಇದೆ ಅಂತ ಒದ್ದಾಡ್ತಿರ್ತಾರೆ ಅದಕ್ಕೆ ಒಂದು ಇಂಟು ಮೂರು ಮೂರು ಎಕ್ಸ್ ಪ್ಲಾಸ್ ಟಲು ಡೈರೆಕ್ಟಾಗಿ ಇಡ್ಬೋದಾಗಿತ್ತು ಬಟ್ ಆದರೆ ಬಿಡಿಸ್ತಾ ಇದ್ದೀನಿ ಒಂದು ಸ್ಟೆಪ್ ಜಾಸ್ತಿ ಆಗಲಿ ಅಲ್ಲಿ ಬೇಕಾದ್ರೆ ನೀವು ಮಾಡಿರೋದು ಎರಡು ಇಂಟು ಎರಡು ಎರಡು ಎಕ್ಸ್ ಎರಡು ಇಂಟು ಇದೆರಡಕ್ಕೂ ಕುಣಿಸ್ಕೋಬೇಕಿದ್ದನ್ನು ಪ್ಲಾಸ್ ಹನ್ನೆರಡೆರಡು ಇಪ್ಪತ್ತ್ನಾಲ್ಕು ನೀವು ನೋಡ್ತಾ ಬರ್ಬೇಕು ನಿಲ್ಲಿಸಿ ಬರ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಒಂದೊಂದು ಸ್ಟೆಪ್ಪು ಕೂಡ ಅರ್ಥ ಮಾಡ್ಕೊಂಡು ಹೋಗಿ ಸೇಮ್ ಪ್ರಾಬ್ಲಮ್ಸನ್ನು ಎಸ್ ಟಿ ಎಫ್ ಡಿ ಎನಲ್ಲಿ ತೆಗಿತಾನೆ ನೂರಕ್ಕೆ ನೂರು ಭಾಗ ಏಜ್ ಪ್ರಾಬ್ಲಮ್ಸ್ ಇರ್ತವೆ ಇಂಥ ಒಂದು ಎಂಟು ಹತ್ತು ಪ್ರಾಕ್ಟೀಸ್ ಮಾಡಿಬಿಟ್ರೆ ಪಕ್ಕ ಆಗ್ಬಿಡ್ತೀರ ಮೂರು ಎಕ್ಸ್ ಬಂತು ಈಗ ಮೂರು ಎಕ್ಸ್ ಇಲ್ಲಿದೆ ಇದನ್ನು ಈ ಕಡೆ ತರ್ತೀನಿ ಈಕ್ವಲ್ಸಿಂದ ಈ ಕಡೆ ಬಂದಾಗ ಮೈನಸ್ ಟು ಎಕ್ಸ್ ಆಯಿತು ಟ್ವೆಂಟಿ ಫೋರ್ ಮೈನಸ್ ಟ್ವೆಲ್ವ್ ಈಗ ನಿಮ್ಗೆ ಅರ್ಥ ಮಾಡ್ಕೋಬೇಕು ಎಕ್ಸ್ ಉಳ್ಕಂತು ಹೆಂಗೆ ಸರ್ ಮೇಡಮ್ ಮೂರು ಎಕ್ಸಾಗ ಎರಡು ಎಕ್ಸ್ಗಳ ಎಕ್ಸ್ ಉಳ್ಕೊಂತು ಇಪ್ಪತ್ತ್ನಾಲ್ಕರಾಗ ಹನ್ನೆರಡು ನೋಡಿ ಇಲ್ಲಿಂದ ಈ ಕಡೆಗೆ ಹೋದಾಗ ಮೈನಸ್ ಆಗ್ಬಿಡ್ತು ಹನ್ನೆರಡು ಆಯಿತು ಎಕ್ಸ್ ಇಸ್ ಹನ್ನೆರಡಾಯಿತು ಎಕ್ಸಿಸಿಕೊಳ್ತು ಟಲು ಯಾರ್ದದು ಎಕ್ಸು ಹಾಗಾದರೆ ಹುಡುಗನ ಈಗಿನ ವಯಸ್ಸೆಷ್ಟು ಪ್ರಸ್ತುತ ವಯಸ್ಸು ಯಾರ್ದದು ಹುಡುಗಂದು ಎಕ್ಸು ಈಗ ಎಕ್ಸು ಇದೆ ಎಕ್ಸ್ ಎಕ್ಸ್ ಇದು ಎಕ್ಸ್ ಎಕ್ಸಷ್ಟು ಈಗ ಆಗಾರೆ ಹನ್ನೆರಡು ವರ್ಷಗಳು ತಾಳೆ ನೋಡಿಬಿಡ್ತೀನಿ ತಾಳೆ ನೋಡುತ್ತೆ ತಪ್ಪ ಬ್ಯಾಸ ಮಾಡಿಸ್ಕೊಡ್ತೀನಿ ನನಗೆ ಈಗ ಸಣ್ಣದಾಗೆ ತಾಳೆ ನೋಡಿದೆಯೇ ಪೇಸೆ ನೋಡಿಬಿಡೋಣ ತಂದೆದು ಮಗಂದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರ್ಲ ಮೂವತ್ತಾರು ಅವರಪ್ಪ ಮೂವತ್ತಾರು ಯಾವಾಗ ಪ್ರಸ್ತುತ ಪ್ರಸ್ತುತ ಮೂವತ್ತಾರು ಒಂದಾವರ್ತಿ ಮೂರಾವರ್ತಿ ಹನ್ನೆರಡು ವರ್ಷ ಆದಮೇಲೆ ಆ ಟೇಬ್ ಇದು ಮ್ಯಾಚ್ ಆಗಬೇಕು ಆಫ್ಟರ್ ಟ್ವೆಲ್ ಇಯರ್ಸ್ ಇವರು ಇಬ್ಬರು ಅರ್ಧ ಆಗುತ್ತೆ ಅಂತ ಹೇಳೋರೆ ಪ್ಲಸ್ ಟೊಲು ಫಾರ್ಟಿ ಏಯ್ಟ್ ಪ್ಲಸ್ ಟೊಲು ಇಬ್ಬರಿಗೂ ಸರಿಸ್ಬೇಕು ಇಪ್ಪತ್ತ್ನಾಲ್ಕು ಈಗ ನೀವು ಗಮನಿಸಬೇಕು ಇಪ್ಪತ್ನಾಲ್ಕು ಒಂದ ಇಪ್ಪತ್ನಾಲ್ಕು ಎರಡು ಲ ಹನ್ನೆರಡು ಒಂದ ಹನ್ನೆರಡು ಮೂರಲ್ಲ ಇದು ಯಾವ ವಯಸ್ಸು ಪ್ರಸ್ತುತ ಒಬ್ಬ ಹುಡುಗನು ತನ್ನ ತಂದೆಯ ವಯಸ್ಸಿನ ಮೂರ ಮೂರನೇ ಒಂದು ಭಾಗದಷ್ಟಿದ್ದಾನೆ ಹನ್ನೆರಡು ವರ್ಷದ ನಂತರವನು ಇದು ತಾಳೆ ನೋಡುವ ವಿಧಾನ ಈಗ ನಿಮ್ಮ ಲೆಕ್ಕ ಕರೆಕ್ಟ್ ಆಯಿತನ ಅಂತ ಕನ್ಫರ್ಮ್ ಆಗ್ತದೆ ತಾಳೆ ನೋಡಿದಾಗ ಈಗ ಮಗನ ವಯಸ್ಸು ಹನ್ನೆರಡು ತಂದೆದು ಕೇಳಿದರೆ ಮಾಡ್ತಿದ್ದೆ ಸರ್ ಅಂದರೆ ಎಕ್ಸ್ಗೆ ಮೂರು ಎಕ್ಸ್ ಹಾಕಿವೆ ಯಾರ್ದು ವಯಸ್ಸು ತಂದೆ ವಯಸ್ಸು ಪ್ರಸ್ತುತ ತ್ರೀ ಎಕ್ಸ್ ಹಾಕ್ಕೊಂಡು ತ್ರೀ ಇಂಟು ಟೋಲು ಮೂವತ್ತಾರು ವರ್ಷಗಳು ತಂದೆದು ಆದರೆ ನಾವು ಇಲ್ಲಿಗೆ ನಿಲ್ಲಿಸ್ಬೇಕೇಳಿ ಕಂಡು ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿಗೆ ನಿಲ್ಸ್ಬೇಕು ನಮಗೆ ಸಿಕ್ಕಿದೆ ನಾನು ನಿಮಗೆ ಅರ್ಥ ಆಗಲಿ ಅಂತ ತಾಳೆ ಕೂಡ ನೋಡಿದ್ದೀನಿ ಇಂಥ ಏಜ್ ಪ್ರಾಬ್ಲಮ್ಸ್ಗಳು ಸುಮಾರು ಸಾಲ್ವ್ ಮಾಡಿಬಿಟ್ರೆ ಎಲ್ಲ ಒಂದು ಕಡೆ ಬರ್ಕೊಂಡ್ರೆ ಯಾವ ಬೇಕಾದ್ರೂ ಮಾಡೋದು ಸ್ಕಿಲ್ ನಾಲ್ಕನೇ ಒಂದರಷ್ಟಿತ್ತು ಅಂದರೆ ಮಾಡಿರಿ ನಾಲ್ಕು ಎಕ್ಸು ಎಕ್ಸ್ ಐದನೇ ಒಂದರಷ್ಟಿದ್ರು ಒಂದು ಎಕ್ಸು ಫೈವ್ ಎಕ್ಸು ಆರು ವರ್ಷದ ನಂತರ ಪ್ಲಸ್ ಸಿಕ್ಸು ಪ್ಲಸ್ ಸಿಕ್ಸು ನಾಲ್ಕು ವರ್ಷದ ನಂತರ ಪ್ಲಸ್ ಫೋರು ಪ್ಲಸ್ ಫೋರ್ ಈಸಿ ನೆಕ್ಸ್ಟ್ ಮುಂದಿನ ಸಮಸ್ಯೆಗೆ ಹೋಗ್ತಾ ಇದ್ದೀನಿ ನಾನೀಗ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಹದಿನೆಂಟನೇ ಸಾಲ ಎಚ್ ಡಿ ರ್ಯಾಂಕಿಂಗ್ನಲ್ಲಿ ಭಾರತದ ರ್ಯಾಂಕ್ ಲಿಸ್ಟು ಶೆಣ್ಣು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಇಂಡಿಯಾದ ಹ್ಯೂಮನ್ ಡೆ ಟೂ ತೌಸಂಡ್ ಏಯ್ಟೀನು ಅದೇ ಹತ್ತೊಂಬತ್ತರದ್ದು ಬಂದಿದೆ ಈಗ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ನೂರ ಮೂವತ್ತು ನೂರ ಮೂವತ್ತು ಯಾವ ವರ್ಷ ಅದು ಟೂ ತೌಸಂಡ್ ಏಯ್ಟೀನ್ ಕನ್ಫ್ಯೂಸ್ ಆಗಬೇಡ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಹದಿನೇಳರ ದತ್ತಾಂಶ ತಗೊಂಡು ಹದಿನೆಂಟಿಗೆ ಬಿಡುಗಡೆ ಮಾಡಿ ಆಗ ಎರಡು ಸಾವಿರದ ಹತ್ತೊಂಬತ್ತು ಬಂದಾಗ ನೂರ ಇಪ್ಪತ್ತ ಒಂಬತ್ತನೇ ಸ್ಥಾನ ಭಾರತ ಭಾರತ ಭಾಳ ಇಂಪಾರ್ಟೆಂಟು ಈ ಸಾರಿ ಕೇಳಿದ್ರೆ ಹದಿನೆಂಟರ ಕೇಳ ಹತ್ತೊಂಬತ್ತು ಕೇಳ್ತಾರೆ ಟೂ ತೌಸಂಡ್ ನೈನ್ಟೀನು ಡಿಸೆಂಬರ್ ಒಂಬತ್ತರಂದು ರಿಲೀಸ್ ಮಾಡ್ತೀವಿ ಯು ಎನ್ ಡಿ ಪಿನವ್ರು ರಿಲೀಸ್ ಮಾಡಿದ್ರು ಯುನೈಟೆಡ್ ನೇಷನ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಅಂತ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇದರ ಹೆಡ್ ಕ್ವಾರ್ಟರು ನ್ಯೂಯಾರ್ಕಲ್ಲಿದೆ ನ್ಯೂಯಾರ್ಕ್ ಈ ನ್ಯೂಯಾರ್ಕಲ್ಲಿರುವಂಥ ಹೆಡ್ ಕ್ವಾರ್ಟರ್ ಇರುವಂಥ ಯು ಎನ್ ಡಿ ಪಿ ಎ ವಿಶೇಷ ಯು ಎನ್ ನ ಯು ಎನ್ ಒನ ವಿಶೇಷ ಅಂಗಸಂಸ್ಥೆ ವಿಶೇಷ ಅಂಗಸಂಸ್ಥೆ ಸ್ಪೆಷಲೈಸ್ಡ್ ಏಜೆನ್ಸಿ ಮೇಜರ್ ಏಜೆನ್ಸಿಸ್ಗಳು ಅಸೆಂಬ್ಲಿ ಇಂಟರ್ನ್ಯಾಷನಲ್ ಕೋರ್ಟು ಸೆಕ್ಯೂರಿಟಿ ಕೌನ್ಸಿಲ್ಲು ಸೋಶೋ ಆ್ಯಂಡ್ ಎಕನಾಮಿಕ್ ಕೌನ್ಸಿಲ್ ಅಂತ ಕರಿತಾ ಬರ್ತೀವಿ ಅವೆಲ್ಲ ಕೂಡ ಸೆಕ್ರೆಟ್ರೇಟು ಐದು ಆರಿದ್ದು ಐದಾಗವೀಗ ಧರ್ಮದರ್ಶಿ ಮಂಡಳಿ ಇಲ್ಲ ಯು ಎನ್ ಓನ ವಿಶೇಷ ಅಂಗಸಂಸ್ಥೆಯಾದ ಯು ಎನ್ ಡಿ ಪಿ ರಿಲೀಸ್ ಮಾಡುತ್ತೆ ಪ್ರತಿ ವರ್ಷ ಟೂ ತೌಸಂಡ್ ಟ್ವೆಲ್ವರಲ್ಲಿ ಮಾತ್ರ ರಿಸೆಂಟ್ ಮಾಡಿಲ್ಲ ಅಲ್ಲಿಗೆ ಇದನ್ನು ಬಿಡುಗಡೆ ಮಾಡುವಂಥ ಸಂಸ್ಥೆ ಯಾವುದು ಅಂದರೆ ಯು ಎನ್ ಡಿ ಪಿ ವಿಶೇಷ ಅಂಗಸಂಸ್ಥೆ ಯಾವುದರ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ರಿಲೀಸ್ ಮಾಡ್ತಾ ಇದೆ ನೈನ್ಟೀನ್ ನೈಂಟಿಯಿಂದ ತನ್ನ ವರದಿಯನ್ನು ಯಾವ ವರದಿಯನ್ನು ಎಚ್ ಡಿ ಐ ವರದಿಯನ್ನು ರಿಲೀಸ್ ಮಾಡ್ತಾ ಇದೆ ಹ್ಯೂಮನ್ ಡೆವಲಪ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಲ್ಲಿಗೆ ನಿಮಗೆ ಗೊತ್ತಿರಲಿ ಒಂದು ದೇಶದ ಅಭಿವೃದ್ಧಿ ಒಂದಿದೆಯೋ ಅಥವಾ ಇಲ್ವೋ ಅಂತ ಕಂಡುಹಿಡಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಕ್ಕಿಂತ ಮುಂಚಿತವಾಗಿ ಪರ್ಕ್ಯಾಪ್ಟರೆ ತಲಾದಾಯವನ್ನು ತಲಾ ಆದಾಯವನ್ನು ಪರಿಗಣಿಸಿ ಮಾಡ್ತಾಯಿದ್ರು ಇದ್ರಾಗ ಮೂರು ಕ್ಯಾಟಗರಿ ಮಾಡಿದ್ರು ಮುಂದುವರಿದ ಮುಂದುವರಿಯುತ್ತಿರುವ ಮತ್ತು ಹಿಂದುಳಿದ ರಾಷ್ಟ್ರಗಳು ಅಂತ ಮೂರು ವರ್ಗವನ್ನು ಸಾವಿರದ ಒಂಬೈನೂರ ತೊಂಬತ್ತಕ್ಕಿಂತ ಮೊದಲು ತಲಾದಾಯವನ್ನು ಕಂಡುಹಿಡಿತು ಮುಂದುವರಿದ ಮುಂದುವರಿದ ಅಂತ ಎರಡನೇ ಬಂದಾಗ ಮುಂದುವರಿಯುತ್ತಿರುವ ಮುಂದುವರಿಯುತ್ತಿರುವ ನೆಕ್ಸ್ಟ್ ಲಾಸ್ಟ್ ಬಂದಾಗ ಹಿಂದುಳಿದ ಹಿಂದುಳಿದ ರಾಷ್ಟ್ರಗಳು ಅಂತ ಬೇಸಡ ಅಂದ ಪರ್ ಕ್ಯಾಪಿಟ ಇನ್ಕಮ್ ತಲಾದಾಯ ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಯು ಎನ್ ಡಿ ಪಿನವರು ದೇ ಆರ್ ಅಡಾಪ್ಟೆಡ್ ದ ನ್ಯೂ ಮೆಥಡ್ ಫಾರ್ ದ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಮಾಡೋಕ್ಕೆ ದಟ್ ಕಾನ್ಸೆಪ್ಟ್ ಈಸ್ ಕಾರ್ಡ್ ಎಸ್ ಎಚ್ ಡಿ ಐ ಅಂತ ಕರಿತೀವಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೂರ ಎಂಬತ್ತೊಂಬತ್ತು ರಾಷ್ಟ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಇದು ಮಾಡಿದ್ದಾರೆ ಅದರೊಳಗಡೆ ನಮ್ಮ ದೇಶ ಈಗ ನಾರ್ವೆ ಫಸ್ಟ್ ಬಂತು ನಾರ್ವೆ ಫಸ್ಟ್ ಪ್ಲೇಸು ಫಸ್ಟ್ ಸ್ಥಾನ ಹಾಗಾದರೆ ಸ್ವಿಟ್ಜರ್ಲ್ಯಾಂಡು ಸ್ವಿಟ್ಜರ್ಲ್ಯಾಂಡು ಎರಡನೇ ಸ್ಥಾನದ ಬಂದಿದೆ ಸೆಕೆಂಡ್ ಪ್ಲೇಸು ಹೀಗೆ ಕೊಟ್ಕೊಂಡು ಎಸ್ ಟು ಯಾರಿಗೆ ಇದಿರ್ತದೋ ಹ್ಯೂಮನ್ ಡೆವಲಪ್ಮೆಂಟ್ ಫಸ್ಟ್ ಪ್ಲೇಸ್ ಬಂದುಬಿಡ್ತಾರೆ ಇದನ್ನು ಮಹಬೂಬ್ ಉಲ್ಲಕ್ ಮತ್ತು ಅಮರ್ತ ದಸೇನಾ ಅಂತ ಮಹಬೂಬ್ಲ್ಲಕ್ ಅಂದಾಗ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಫೈನಾನ್ಸ್ ಮಿನಿಸ್ಟ್ರು ಕೂಡ ಅವರು ಇದ್ರಾಗೆ ಪಾಕಿಸ್ತಾನದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು ಮಹಬೂಬುಲ್ಲಕ್ ಮತ್ತು ಅಮರ್ದಸೇನಾ ದೇ ಡೆವಲಪ್ಡ್ ದ ನ್ಯೂ ಕಾನ್ಸೆಪ್ಟ್ ದಟ್ ಇಸ್ ಕಾಡ್ ಎಸ್ ಎಚ್ ಡಿ ಐ ಈ ಎಚ್ ಡಿ ಐನಲ್ಲಿ ಈ ತಲಾದಾಯ ಬಿಟ್ಬಿಟ್ರು ತಲಾದಾಯ ಬಿಟ್ಬಿಟ್ರು ಕ್ರೈಟೀರಿಯಾನ ದೇ ಆರ್ ಇಂಟ್ರಡ್ಯೂಸ್ ದ ತ್ರೀ ಥ್ರೀ ಕ್ರೈಟೀರಿಯಾಸ್ ಯಾವ್ಯಾವ ಕ್ರೈಟೀರಿಯಾಗಳು ಒಂದೇದು ಬಂದಾಗ ಜೀವನ ನಿರೀಕ್ಷಿತ ಸೂಚ್ಯಾಂಕ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿ ಜೀವನ ಜೀವನ ನಿರೀಕ್ಷಾ ಸೂಚ್ಯಾಂಕ ನಿರೀಕ್ಷಾ ಸೂಚ್ಯಾಂಕ ಇಲ್ಲಿ ಭಾಳ ಇದು ಮಾಡಬೇಕು ಏನನ್ನು ಇಂಡಿಕೇಟ್ ಮಾಡ್ತದೆ ಆರೋಗ್ಯವನ್ನು ಇಂಡಿಕೇಟ್ ಮಾಡ್ತದೆ ಎರಡನೇದು ಬಂದಾಗ ಶಿಕ್ಷಣದ ಸೂಚ್ಯಾಂಕ ಇದರೊಳಗಡೆ ಎರಡು ಮಾನದಂಡ ಇದೆ ಎಜುಕೇಷನ್ ಇಂಡೆಕ್ಸಲ್ಲಿ ಎರಡು ಮಾನದಂಡ ಒಂದು ಶಾಲಾ ಇದು ಹದಿನೈದು ವರ್ಷದ ಒಳಗಿನ ಮಕ್ಕಳು ಶಾಲೆಯನ್ನು ಪಡೆದಿರುವಂಥವ್ರು ಇಪ್ಪತ್ತೈದು ವರ್ಷದ ನಂತರದವರು ಔಪಚಾರಿಕ ಶಿಕ್ಷಣವನ್ನು ಪಡೆದಿರುವಂಥವ್ರು ಅವರ ಶಿಕ್ಷಣ ಇಲ್ಲಿ ಎರಡು ಇಂಡೆಕ್ಸ್ ಬರ್ತದೆ ಮೂರನೇದು ಬಂದಾಗ ನಿವ್ವಳ ನಿವ್ವಳ ರಾಷ್ಟ್ರೀಯ ಆದಾಯ ಆದಾಯವನ್ನು ನಿವ್ವಳ ಆದಾಯವನ್ನು ಪರಿಗಣಿಸ್ತಾ ಬಂದರು ರಾಷ್ಟ್ರೀಯ ಆದಾಯ ಈ ಮೂರು ಮಾನದಂಡಗಳನ್ನು ಇಟ್ಕೊಂಡು ಎಚ್ ಡಿ ಐ ಅನ್ನು ಅಳಿತಾರೆ ಈ ಕಾನ್ಸೆಪ್ಟನ್ನು ಕೊಟ್ಟವರು ಮಹಬೂಬುಲ್ಲಖ್ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತಸೆ ಅಮರ್ತಸೆ ಎಂದು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿದೆ ಅರ್ಥಶಾಸ್ತ್ರದಲ್ಲಿ ತೊಂಬತ್ತೊಂಬತ್ತು ಭಾರತ ರತ್ನ ಕೊಟ್ಟರು ವೆಲ್ಫೇರ್ ಎಕನಾಮಿಕ್ಸ್ಗೆ ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಬರ್ತಾರೆ ಸೋಷಿಯಲ್ ಇಕ್ವಾಲಿಟಿ ಮಾತಾಡ್ತಾರೆ ವೆಲ್ಫೇರ್ ಎಕನಾಮಿಕ್ಸು ಬಡತನದ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಈ ಮೂರು ಮಾನದಂಡಗಳು ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿವೆ ಇದನ್ನು ಇಟ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರ್ ಒಂಬತ್ತರಂದು ರಿಲೀಸ್ ಮಾಡಿದ್ರು ಆಗ ಭಾರತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಪಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾರ್ವೆ ಫಸ್ಟ್ ಪ್ಲೇಸು ಇಂಡೆಕ್ಸನ್ನು ಮಾಡ್ತಾರೆ ಈ ಮೂರನ್ನು ಕೂಡಿಸಿ ಲಾಸ್ಟ್ಗೆ ಒಂದು ಪಾಯಿಂಟಿಗೆ ಪರಿಗಣಿಸ್ತಾ ಬರ್ತಾರೆ ಒಂದು ಅಂಕೆ ಪರಿಗಣಿಸ್ದಾಗ ಇದು ಝೀರೋ ಪಾಯಿಂಟ್ ನೈನ್ ಫೈವ್ ಪಡೆದಿದೆ ಆ ಮೂಲಕ ನಾರ್ಮೇ ಫಸ್ಟ್ ಪ್ಲೇಸ್ ಆಗಿದೆ ಮೂರನ್ನು ಒಟ್ಟು ಸೇರಿಸಿ ಒಂದಕ್ಕೆ ಪರಿಗಣಿಸಿದಾಗ ಝೀರೋ ಪಾಯಿಂಟ್ ನೈನ್ ಹೆಚ್ಚು ಬಂದವು ಮೊದಲ ಸ್ಥಾನಕ್ಕೆ ಹೋಗ್ತವೆ ಇಂಡೆಕ್ಸು ಇಂಡೆಕ್ಸ್ ಜಾಸ್ತಿ ಬಂದಷ್ಟು ಕೂಡ ಹಾಗಾದರೆ ಇದು ಝೀರೋ ಪಾಯಿಂಟ್ ನೈನ್ ಟೂ ಬಂತಂದರೆ ಇಟ್ ಇಸ್ ಎ ಸೆಕೆಂಡ್ ಪ್ಲೇಸ್ ಫೋರ್ ಟೂ ಅಂತ ಬಂದಿದೆ ಸೆಕೆಂಡ್ ಪ್ಲೇಸ್ ಬಂದ್ಬಿಡ್ತು ನೈನ್ ಫೋರ್ ಟೂ ಅದೇ ರೀತಿ ಭಾರತ ಬಂತಿದ್ದಂಗೆ ತಕ್ಕಂತ ಇದು ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ನಿಮಗೆ ಗೊತ್ತಾಯ್ತಿದ್ದೀಗ ಝೀರೋ ಪಾಯಿಂಟ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಬಂದಿದೆ ಅಂದರೆ ಒನ್ ಟ್ವೆಂಟಿ ಸರ್ ಝೀರೋ ಪಾಯಿಂಟ್ ತ್ರೀ ಬಂದೈತೆ ಅಂದರೆ ನೈಚರ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ಕು ಅದು ನೂರ ಎಂಬತ್ತೊಂಬತ್ತನೇ ಪ್ಲೇಸಲ್ಲಿರೋದು ನೈಚರ್ ಅನ್ನೋ ದೇಶ ನೈಜರು ಅಲ್ಲಿಗೆ ಝೀರೋ ಪಾಯಿಂಟ್ ತ್ರೀ ಬಂದಿದೆ ಇಂಡೆಕ್ಸು ಈ ಇಂಡೆಕ್ಸ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ಸ್ಥಾನ ಹೆಚ್ಚಾಗ್ತದೆ ದಟ್ ಇಸ್ ಕಾಡ್ ಎಸ್ ಎ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದರಲ್ಲಿ ಭಾರತ ಎಷ್ಟೇ ಸ್ಥಾನ ಅಂದರೆ ಇಟ್ ಇಸ್ ಒನ್ ಟ್ವೆಂಟಿ ನೈನ್ ಪ್ಲೇಸ್ ಎರಡು ಸಾವಿರದ ಹದಿನೆಂಟರಾಗೆ ನೂರ ಮೂವತ್ತು ಒಂದು ಸ್ಥಾನನ ಹೆಚ್ಚು ಮಾಡ್ಕೊಂತು ಹೆಚ್ಚು ಮಾಡ್ಕೊಂತು ಅಂದರೆ ನೂರ ಮೂವತ್ತಕ್ಕೋಗಿರೋ ನೂರ ಇಪ್ಪತ್ತೆಂಬತ್ತಕ್ಕೂ ಅಂತೆ ನಂಬರ್ಸು ಮೇಲ್ಗಡೆ ಹೋದಷ್ಟು ಕೂಡ ಸ್ಥಿತಿ ಬದಲಾವಣೆ ಇದೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇದೆ ಈಗ ಹೇಳ್ತಾ ಇದ್ದಾರೆ ಶಿಕ್ಷಣಕ್ಕಿಂತ ಆರೋಗ್ಯ ಮುಖ್ಯ ಅಂತ ಬಿಕಾಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಫಸ್ಟ್ ಕ್ರೈಟೀರಿಯವೇ ಎಲ್ತ್ ನೆಕ್ಸ್ಟ್ ಎಜುಕೇಷನ್ ನೆಕ್ಸ್ಟು ವರಮಾನ ಮೊದಲೆಲ್ಲ ಆದಾಯನೇ ನೋಡ್ತಾಯಿದ್ರು ಈ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ಕೂಡ ಯು ಎನ್ ಡಿ ಪಿನವ್ರು ರಿಲೀಸ್ ಮಾಡ್ತಾ ಇದ್ದಾರೆ ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ ಸಾರ್ಕ್ನಲ್ಲಿ ಭಾರತದ ರಾಷ್ಟ್ರದ ಸ್ಥಾನ ಅಂತ ಕೇಳ್ತಾರೆ ಟೂ ತೌಸಂಡ್ ನೈಂಟೀನ್ ಸಾರ್ಕ್ ರಾಷ್ಟ್ರಗಳಲ್ಲಿ ಭಾರತದ್ದು ಯಾವುದು ಅಂದಾಗ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಬರ್ತವೆ ಮೂರನೇ ಪ್ಲೇಸಿಗೆ ಬಂದುಬಿಡ್ತೀವಿ ಯಾಕೆ ಒಪ್ಪುಟ್ಟು ರಾಷ್ಟ್ರಗಳು ಮತ್ತು ಬೆಮ್ಸ್ಟಿಕ್ಕಲ್ಲೂ ಮೂರನೇ ಸ್ಥಾನ ಬಂದುಬಿಡ್ತದೆ ಶ್ರೀಲಂಕಾ ಥೈಲ್ಯಾಂಡ್ ಬಂದಾಗ ಭಾರತ ಬರ್ತದೆ ಅಲ್ಲಿಗೆ ನಿಮಗೆ ಬ್ರಿಕ್ಸಲ್ಲಿ ಬಂದಾಗ ನಾವು ಕೊನೆ ಬಂದುಬಿಡ್ತೀವಿ ಫೈವ್ ರಾಷ್ಟ್ರಗಳಲ್ಲಿ ನಾವೇ ರಷ್ಯಾ ಫಸ್ಟ್ ಬಂದ್ಬಿಡ್ತು ಇಲ್ಲಿ ಈ ಕಾನ್ಸೆಪ್ಟಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಫಸ್ಟ್ ಪಡ್ತಿರೋದು ಯಾರ್ದು ನಾರ್ವೆ ಎರಡು ಸಾವಿರದ ಹತ್ತೊಂಬತ್ತು ರಿಪೋರ್ಟ್ ಇನ್ನೂ ಇಪ್ಪತ್ತು ರಿಪೋರ್ಟ್ ಬಿಟ್ಟಿಲ್ಲ ಡಿಸೆಂಬರಿಗೆ ಬಿಡ್ತಾರೆ ಈ ಸಾರಿ ಕೇಸಲ್ಲಿ ಕೇಳಿದ್ರೆ ಮೊದಲ ಸ್ಥಾನದಾಗ ಇರೋದು ಅಂತ ಕಡೆ ನಾರ್ವೆ ಎರಡನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡು ಮೂರನೇ ಸ್ಥಾನ ಭಾರತ್ ಅಲ್ಲಿಗೆ ಆ ಡೇಟಾ ಮೇಲೆ ಕೂಡ ಈ ಅಂಕಿಅಂಶದ ಮೇಲೆ ಅಭಿವೃದ್ಧಿ ಹೊಂದಿದೋ ಅಂತ ಚೆಕ್ ಮಾಡ್ತಾರೆ ಅತ್ಯುತ್ತಮ ಅಂತಿದ್ದಂಗೆ ಅತ್ಯುತ್ತಮ ಅಂತಿದ್ದಂಗೆ ಝೀರೋ ಪಾಯಿಂಟ್ ಏಯ್ಟು ಒನ್ ಅಂತಿದ್ದಂಗೆ ಅತ್ಯುತ್ತಮ ಅತ್ಯುತ್ತಮ ಅಥವಾ ಉತ್ತಮ ಅತ್ಯುತ್ತಮ ಮತ್ತೆ ಬರ್ತೀನಿ ಝೀರೋ ಪಾಯಿಂಟ್ ಸೆವೆನ್ ಟು ಝೀರೋ ಪಾಯಿಂಟ್ ಸೆವೆನ್ನಿಂದ ಅಪ್ ಟು ಝೀರೋ ಪಾಯಿಂಟ್ ಸೆವೆನ್ ನೈನ್ವರೆಗೆ ಝೀರೋ ಪಾಯಿಂಟ್ ಸೆವೆನ್ ನೈನು ವರ್ಗೆ ಉತ್ತಮ 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 ಆಗ್ತಾ ಬಂತು ಇಲ್ಲಿ ಮತ್ತೆ ಬರ್ತಾ ಇದ್ದೀನಿ ಝೀರೋ ಪಾಯಿಂಟ್ ಫೈವಿಂದ ಮಧ್ಯಮ ಬಂದುಬಿಡ್ತದೆ ಝೀರೋ ಪಾಯಿಂಟ್ ಫೈವಿಂದ ಝೀರೋ ಪಾಯಿಂಟ್ ಸಿಕ್ಸ್ ನೈನು ಮಧ್ಯಮ ಮಧ್ಯಮ ಅಲ್ಲಿಗೆ ಮತ್ತೆ ಕೆಳಗಡೆ ಬಂತು ಜೀರೋ ಪಾಯಿಂಟ್ ಫೈವಿನ ಅದೆಲ್ಲ ಏನು ಕಳಪೆ ಅಥವಾ ಹಿಂದುಳಿದಿದೆ ಅಂತ ಈ ಇಂಡೆಕ್ಸ್ ಮೇಲೇ ದೇ ಆರ್ ಕ್ಲಾಸಿಫೈಡ್ ಜೀರೋ ಪಾಯಿಂಟ್ ಫೈವ್ ಇದೆ ಅಲ್ಲಿಂದ ಮುಂದಕ್ಕೆ ಫೈವ್ ಫೈವ್ ಪಾಯಿಂಟ್ ಫೈವ್ 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 ಪಾಯಿಂಟ್ ಫೋರ್ವರೆಗೂ ಕೂಡ ಎ ಹಿಂದುಳಿದ ಇದಕ್ಕಿಂತ ಕೆಳಗಡೆ ಬಂದವು ಹಿಂದುಳಿದ ಅಂತ ಹಾಕ್ಬಿಡ್ತೀವಿ ಆದರೆ ಕಳಪೆ ಅಥವಾ ಹಿಂದುಳಿದಿದೆ ಹಿಂದುಳಿದಿದೆ ಇದಕ್ಕಿಂತ ಕಡಿಮೆ ಇರುವಂಥದ್ದು ನೆಕ್ಸ್ಟ್ ಸ್ಟೇಜ್ ಭಾರತ ಮಧ್ಯಮ ಯಾಕೆ ಮಧ್ಯೆ ಬಂದರೆ ನಮ್ಮದು ಇಂಡೆಕ್ಸು ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ನೂರ ಇಪ್ಪತ್ತೊಂಬತ್ತು ಡೈರೆಕ್ಟ್ ಕ್ವಶನ್ ಬಂದರೆ ಎರಡು ಸಾವಿರದ ಹದಿನೆಂಟರಿಗೆ ಎಷ್ಟು ಅಂದರೆ ಎರಡು ಸಾವಿರದ ಹದಿನೆಂಟರಿಗೆ ನೂರ ಮೂವತ್ತು ಇವಾಗ ಎಷ್ಟು ಅಂದರೆ ಇಂಡೆಕ್ಸ್ ಎಷ್ಟು ಅಂದರೆ ಝೀರೋ ಪಾಯಿಂಟ್ ಸಿಕ್ಸ್ ಫೋರು ಫಸ್ಟ್ ಕಂಟ್ರಿ ಯಾವುದು ಅಂದರೆ ನಾರ್ವೆ ಎರಡನೇದು ಸ್ವಿಟ್ಸರ್ಲ್ಯಾಂಡು ಲಾಸ್ಟ್ ಯಾವುದು ನೈಜರ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ಕು ಒನ್ ಏಯ್ಟಿ ಏಯ್ಟು ನೂರ ಎಂಬತ್ತ ಎಂಟು ಹಿಂಗೆ ಹೋಗ್ತಾ ಇದೆ ಇಂಡೆಕ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಡೆಕ್ಸ್ ಜಾಸ್ತಿ ಆದಂಗೆ ಸ್ಥಾನಗಳು ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರಲ್ಲ ನಿಮಗೆ ಗೊತ್ತಾಯಿತು ನಮ್ಕಿನ್ನ ಝೀರೋ ಪಾಯಿಂಟ್ ಫೈವ್ ಬಂದಿದೆ ಅಂದರೆ ಅದೆಲ್ಲ ಕೆಳಗಡೆ ಇದೆ ಸಾರ್ಕ್ ಕಂಟ್ರಿಗಳಲ್ಲಿ ಅತ್ಯಂತ ಕಳಪೆ ಅಫ್ಘಾನಿಸ್ತಾನ ಆಫ್ಘಾನಿಸ್ತಾನ ಸಾರ್ ಕಂಟ್ರಿಲಿ ಕಂಪೇರ್ ಮಾಡ್ತಾನೆ ಡೈರೆಕ್ಟ್ ಕಳಲ್ಲ ಸಾರ್ ಕಂಟ್ರಿಲಿ ಭಾರತದ ಸ್ಥಾನ ಬಿಮ್ಸ್ಟಿಕಲ್ ಭಾರತದ ಸ್ಥಾನ ಬ್ರಿಕ್ಸಲ್ ಭಾರತದ ಸ್ಥಾನ ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ಇಂಡೆಕ್ಸ್ಗಳಲ್ಲಿ ಯಾವ್ಯಾವ ಬರ್ತದೆ ಇದಂತೂ ತುಂಬ ಸಾರಿ ಕೇಳಿದ್ದಾರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸು ಎಜುಕೇಷನ್ ಎಜುಕೇಷನ್ ಇಂಡೆಕ್ಸಲ್ಲಿ ಹೆಲ್ತ್ ಇಂಡೆಕ್ಸು ಹದಿನೈದು ವರ್ಷದೊಳಗಿನ ಶಾಲಾ ಶಿಕ್ಷಣ ಇಪ್ಪತ್ತೈದು ವರ್ಷದ ಮೇಲಿನವರು ಪಡೆದಿದ್ದರೆ ಅದು ಅಭಿವೃದ್ಧಿ ಹೊಂದಿದ ದೇಶ ಆರೋಗ್ಯ ಚೆನ್ನಾಗಿದ್ದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತದೆ ಆರೋಗ್ಯ ಚೆನ್ನಾಗಿದ್ದಾಗ ಸಾಂಕ್ರಾಮಿಕ ರೋಗಗಳು ಕಡಿಮೆ ಇದ್ದು ಪೌಷ್ಟಿಕ ಆಹಾರ ತಿಂತ ಬಂದರೆ ಈ ಇಂಡೆಕ್ಸ್ ಜಾಸ್ತಿ ಆದರೆ ಈ ಮೂರದುವೆ ಒಟ್ಟು ಮೊತ್ತ ಒಂದು ಕೋಲಿಕೆ ಮಾಡಿಕೊಂಡಾಗ ಜಾಸ್ತಿ ಆಗುತ್ತೆ ನಾರ್ವೆನಲ್ಲಿ ಜೀವಿತಾವಧಿ ಜಾಸ್ತಿ ಶಿಕ್ಷಣದ ಇದು ನಿರೀಕ್ಷೆ ಜಾಸ್ತಿ ಪರ್ ಕ್ಯಾಪಿಟಲ್ ಇದು ಆದಾಯ ನಿವ್ವಳ ರಾಷ್ಟ್ರೀಯ ಆದಾಯ ಜಾಸ್ತಿ ಮೂರು ಮಾನದಂಡ ಜಾಸ್ತಿ ಆದಾಗ ಮೂರು ಒಂದಕ್ಕೆ ನೋಡ್ತಾ ಬರ್ತಾರೆ ಮೂರನ್ನು ಮತ್ತೆ ಭಾಗಿಸ್ತಾ ಬರ್ತಾರೆ ಆಗ ಬರೋ ಇದನ್ನು ಇಂಡೆಕ್ಸ್ ಅಂತ ಕರಿತಾ ಬರ್ತೀವಿ ಒಮ್ಮೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನೇ ಇದು ಮಾಡ್ತಾ ಬರೋಣ ಅಳತೆ ಮಾಡುವಂಥ ಸಂಸ್ಥೆ ಯಾವುದು ಅಂದರೆ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನ್ಯೂಯಾರ್ಕಲ್ಲಿದೆ ತೊಂಬತ್ತರಿಂದಲೂ ಅಳಿತ ಇದೆ ಅತ್ಯಂತ ಮುಖ್ಯವಾದಂಥದ್ದು ವಿಶೇಷಾಂಗ ಸಂಸ್ಥೆ ಭಾರತದ ಸ್ಥಾನ ಟೂ ತೌಸಂಡ್ ನೈನ್ಟೀನಾಗೆ ಹದಿನೆಂಟರ ಅಂಕಿಅಂಶಗಳನ್ನು ತಗೊಂಡು ನಮ್ಮ ಲಿಟ್ರಸಿ ರೇಟು ಎಲ್ಲ ತಗೊಂಡು ಹದಿನೈದು ವರ್ಷದೊಳಗೆ ಮತ್ತು ನಮ್ಮಲ್ಲಿ ಲೈಫ್ ಸ್ಪ್ಯಾನು ಎಕ್ಸ್ಪೆಕ್ಟ್ ಲೈಫ್ ಸ್ಪ್ಯಾನ್ ಎಷ್ಟಿದೆ ನೋಡ್ತಾ ಬರ್ತಾರೆ ಕಾಯಿಲೆಗಳು ಜಾಸ್ತಿ ಆದಷ್ಟು ಕೂಡ ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಬರ್ತದೆ ಮತ್ತು ನಿವಳ ರಾಷ್ಟ್ರೀಯ ಆದಾಯವನ್ನು ನೋಡ್ತಾ ಬರ್ತಾರೆ ಒಟ್ಟು ತೆಗೆದುಕೊಂಡು ಒಂದು ಇಂಡೆಕ್ಸನ್ನು ಮಾಡಿ ಆ ಇಂಡೆಕ್ಸನ್ನು ನೂರ ಎಂಬತ್ತೊಂಬತ್ತು ದೇಶಗಳನ್ನು ಅಳೆದಿದ್ದಾರೆ ನಮ್ಮಲ್ಲಿ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಿದೆ ನೂರ ತೊಂಬತ್ತ್ಮೂರು ದೇಶಗಳು ವಿಶ್ವಸಂಸ್ಥೆನಲ್ಲಿವೆ ವಿಶ್ವಸಂಸ್ಥೆ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೂರ ತೊಂಬತ್ಮೂರು ಎಲ್ಲವನ್ನು ಕಾಣಲಿಲ್ಲ ನೂರ ಎಂಬತ್ತೊಂಬತ್ತರಲ್ಲಿ ನಾವು ವೇರನೆ ಒನ್ ಟ್ವೆಂಟಿ ನೈನ್ ಪ್ಲೇಸ್ ಇಂಡೆಕ್ಸ್ ಜಾಸ್ತಿ ಆದರೆ ಒಂದ್ರ ಕಡೆಗೆ ಹೋಗ್ತೀವಿ ಇಂಡೆಕ್ಸ್ ಕಡಿಮೆ ಆದಷ್ಟು ಕೂಡ ನೂರ ಎಂಬತ್ತೊಂಬತ್ತರ ಕಡೆ ಬರ್ತೀವಿ ನೈಜರು ನೂರ ಎಂಬತ್ತೊಂಬತ್ತು ಇಂಡೆಕ್ಸು ಕಡಿಮೆ ಇಂಡೆಕ್ಸ್ ಯಾವುದ್ರದಿದೋ ಇದರ ಇಂಡೆಕ್ಸು ಒಂದು ಕನ್ವರ್ಟ್ ಮಾಡ್ತಾರೆ ಒಂದರೊಳಗಡೆ ಎಷ್ಟು ಬರ್ತದೆ ಜೀರೋ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ನೈನ್ ಜೀರೋ ಪಾಯಿಂಟ್ ನೈನ್ ಬಂದರೆ ಮೂರನ್ನು ಬಾಕ್ಸ್ದಾಗ ಮೂರಿಂದ ಝೀರೋ ಪಾಯಿಂಟ್ ನೈನ್ ಬರ್ತದೆ ಒಂದು ಜಾಸ್ತಿ ಬಂದು ಒಂದು ಕಡಿಮೆ ಬಂದರೂ ಕೂಡ ವ್ಯತ್ಯಾಸ ಆಗ್ತದೆ ಜೀವಿತಾವಧಿ ಜಾಸ್ತಿ ಇರ್ತದೆ ಶಿಕ್ಷಣ ಕಡಿಮೆ ಇದ್ದು ಆದಾಯ ಕಡಿಮೆ ಆದರೆ ಇಂಡೆಕ್ಸ್ ಕಡಿಮೆ ಆಗಿ ಅವರು ಸ್ಥಾನ ಕಡಿಮೆ ಆಗ್ತಾ ಬರ್ತದೆ ವಿ ಆರ್ ಸ್ಟ್ರಗ್ಲಿಂಗ್ ಫಾರ್ ದ ಹ್ಯೂಮನ್ ಡರ್ ಆ ಮೂಲಕ ಒಂದು ದೇಶದ ಸ್ಥಿತಿಗತಿಗಳನ್ನ ಅರ್ಥ ಆಗ್ತದೆ ಮೊದಲು ಬೇಸರ ಅಂದ ಪರ್ ಕ್ಯಾಪ್ಟ ಇದಕ್ಕೆ ಕಾನ್ಸೆಪ್ಟ್ ಆಗ್ತಾರೆ ಮಹಬೂಬುಲ್ಲಕ್ ಮತ್ತು ಪಾಕಿಸ್ತಾನದ ಅರ್ಥಶಾಸ್ತ್ರ ಮಹಬೂಬ್ ಮತ್ತು ಎರಡು ಸಾವಿರದ ಹನ್ನೆರಡರಾಗ ಒಂದು ರಿಪೋರ್ಟ್ ಮಾಡಿಲ್ಲ ಅಷ್ಟೇ ಉಳಿದ ಎಲ್ಲ ವರ್ಷವೂ ರಿಪೋರ್ಟ್ ಮಾಡ್ತಾ ಇದೆ ಸಂಸ್ಥೆ ಇದನ್ನು ಒಂದು ಪ್ರಶ್ನೆ ಕೇಳಿದ್ದಾರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ವರದಿಯನ್ನು ಬಿಡುಗಡೆ ಮಾಡೋರು ಯಾರು ಅಂತ ಕೇಳಿದ್ರು ಯು ಎಂಡಿ ಇಷ್ಟು ನೋಡಿಕೊಂಡ್ರೆ ಎಲ್ಪ್ ಆಗ್ತಾ ಬರ್ತದೆ ಮುಂದೂ ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕ್ವಶನ್ಸ್ ಪೇಪರ್ಸನ್ನು ತಾಂಡು ಸಾಲ್ವ್ ಮಾಡ್ತಾ ಬರ್ತೀನಿ ಒಂದೊಂದು ಏರಿಯಾನೂ ಕೂಡ ಭಾಳ ಇಂಪಾರ್ಟೆಂಟು ಹೇಗೆ ಓದಬೇಕು ಅನ್ನೋದು ಇದಾಗಿದೆ ಚೆನ್ನಾಗಿ ಓದಿ ವಿಶ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್